ವಾರ್ಡ್ ಮೀಟಿಂಗಿಗೆ ರೈಟ್ಸ್ ವಾರ್ಡ್ ಮೆಂಬರ್ ಬೇಕಾ ಬೇಡವಾ?
ಅಲ್ಲ ಎಷ್ಟು ಮೆಂಬರ್ ಬಂದಿದ್ದಾರೆ ಎಷ್ಟು ಮೆಂಬರ್ ಬಂದಿದ್ದಾರೆ ಇವಾಗ ಹೇಳ್ತಿದ್ದೆ ನನ್ನ ವಾರ್ಡಿದ್ದು ಇಬ್ಬರು ಮೆಂಬರ್ ಇಲ್ಲ ಎಲ್ಲಿದ್ದಾರೆ ಯಾರಿಗೆ ಮಾಡುದು ಗ್ರಾಮ ಸಭೆ ಯಾರಿಗೆ ಮಾಡುದು ವಾರ್ಡ್ ಸಭೆ ನೀವು 12 ಗಂಟೆಗೆ 1 ಗಂಟೆಗೆ 4 ಗಂಟೆಗೆ ಒಂದು ವಿಷಯ ಇದ್ದಾರೆ 11 ಗಂಟೆಗೆ ಮಾಡಿದ್ಮೇಲೆ ಪ್ರಕರಣ ಎರಡು ಮೆಂಬರ್ ಇದ್ದಾರೆ ಈಗ ಅದು ವಾರ್ಡ್ ಸಭೆಗೆ ಇರಲಿಲ್ಲ ಗ್ರಾಮ ಸಭೆಗೆ ಎರಡು ಮೆಂಬರ್ ಬಂದಿದೆ ವಾರ್ಡ್ ಸಭೆಗೆ ಮೂರು ಜನ ಬರಲಿಲ್ಲ ಅಧಿಕಾರ ಎಲ್ಲ ಮೆಂಬರ್ ಸಹ ಇಲ್ಲ ಇಲ್ಲಿ ನಿಮ್ಮ ಹತ್ರ ನಾವು ಕೇಳಿದ್ದೇವೆ ಇದ್ದೇವ ಅವಾಗ ಬಂದು ಈಗ ಅವ್ರು ಹಿಂದೆ ಮೂರನೇ 11 ಗಂಟೆಗೆ ನಾನು ಫೋನ್ ಮಾಡಿ ಕೇಳುವಾಗ ಇಲ್ಲಿ ಯಾರು ಬರಲಿಲ್ಲ 11 ಗಂಟೆ ಫೋನ್ ಮಾಡಿ ಕೇಳಿ ಬರಲಿಲ್ಲ 12 ಗಂಟೆ ನಂತರ ನಾನು ಇಲ್ಲಿ ಬಂದೆ ಒಂದು 5-6 ದಿನ ಜನರು ಬಂದವರು ಸೈನ್ ತಗೊಳ್ಬೇಕು ಮತ್ತೆ ನಮ್ಗೆ ಏನು ಮಾಡಲಿಕ್ಕೆ ಸಾಧ್ಯ ಅಲ್ಲ 12 ಅಲ್ಲ 12 ವರೆ ನಂತರ 12 ವರೆಗೆ ನಾನು ಇದ್ದೆ ನಾನು 12 ವರೆಗೆ ಹೊರಗಿದ್ದೇನೆ ಕಂಪೌಂಡ್ ಹೊರಗಿದ್ದೇನೆ ಇಲ್ಲಿ 12 ವರೆಗೆ ನೀವು ಇಲ್ಲ ಅಂತ ನಾನು ಬಂದವನಲ್ಲ ನೀವು ಇಲ್ಲ ಅಂತ ನಾನು ಎಂತ ಮಾಡ್ಲಿಕ್ಕೆ ಆಗ್ತದೆ ನೀವು ಆತದ ಇಲ್ಲ ಅಂತ ನನ್ನ ಏನು ಮಾಡ್ಲಿಕ್ಕೆ ಆಗ್ತದೆ ನಾನು 12 ತಕ್ಕ ಬಂದಿದ್ದೆ ನೀವು 5-6 ದಿನ ಸೈನ್ ತಗೊಂಡಿದ್ದೆ ನಾವು ಜನರು ಬರದೇ ನೋಡಿ ನಾನು 12 ತಗ್ಗೆ ಇಲ್ಲಿ ಬಂದಿದ್ದೇನೆ ಇಲ್ಲಿ ಬರುವಾಗ ಯಾರು ಇರ್ಲಿಲ್ಲ ನಂತರ ಸ್ವಲ್ಪ ಹೊತ್ತು ನಾನು ಹೊರಗೆ ನಿಂತೆ ಹೊರಗೆ ನಿಂತು ಬರುವಾಗ 5-6 ಜನ ಬಂದ್ರು ಸೈನ್ ಹಾಕಿಸ್ಕೊಂಡಿದ್ದೇವೆ ಮತ್ತೆ ಜನರು ಬರೆದಿದ್ದೆ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಗ್ರಾಮ ಸಭೆಗೆ ನೀವು ಬಂದಿದ್ದೀರಾ ವಾರ್ಡ್ ಸಭೆ ಚರ್ಚೆ ಮಾಡಿ ನಾವು ಸುಮ್ಮನೆ ಇಲ್ಲ ಸಲ್ಲದ ನೋಡಿ ಏನೋ ಒಂದು ನಾವು ಮಾತಾಡ್ಬೇಕು ಬಂದೇನು ಪ್ರಯತ್ನ ನಮ್ಮ ಚರ್ಚೆ ಮಾಡಿ ನೋಡಿ ವಾಟ್ಸಪ್ ಜನ ವಾಟ್ಸಪ್ ನಾವು ನೋಟಿಸ್ ಮಾಡಿದ್ದೇವೆ ಈಗ ಚರ್ಚೆ ಮಾಡ್ತಾಳೆ ನೀವು ಈ ಇದು ವಾರ್ಡ್ ಸಭೆ ಮಾಡುವ ಉದ್ದೇಶ ಏನು ಅಂತ ಹೇಳಿ ಗ್ರಾಮಸ್ಥರಿಗೆ ತಿಳಿಸಿದ್ರೆ ಒಳ್ಳೇದು.
ಯಾಕೆಂತ ಹೇಳಿದ್ರೆ ಈ ವಾರ್ಡ್ ಸಭೆ ಮಾಡೋ ಉದ್ದೇಶ ಏನಂತ ಕೆಲವರಿಗೆಲ್ಲರಿಗೂ ಗೊತ್ತಿರ್ಲಿಕ್ಕಿಲ್ಲ, ನನಗಂತೂ ಗೊತ್ತೇ ಇಲ್ಲ. ಅದ್ ಯಾವ ಉದ್ದೇಶದಲ್ಲಿ ನೀವು ಮಾಡ್ತೀರಿ ಅಂತ ಹೇಳಿ ಜನರಿಗೆ ಒಂದು ತಿಳಿಸ್ಕೊಡಿ ಮೊದಲು. ಮಾಡ್ಲಿಕ್ಕೆ ನಾವು ವಾರ್ಡ್ ಸಭೆಯನ್ನ ಮಾಡ್ತಾ ಇದ್ದೀವಿ. ಒಂದು ಪಟ್ಟಿಯನ್ನ ನಾವು ತಯಾರು ಮಾಡ್ತೇವೆ ವಾರ್ಡ್ ಸಭೆಯಲ್ಲಿ. ಆ ಪಟ್ಟಿಯಲ್ಲಿ ಯಾವುದೆಲ್ಲ ಅಲ್ಲಿ ಆಗ್ತಕ್ಕಂತಹ ಅನುದಾನಗಳು, ಅಲ್ಲಿ ಆಗುವಂತಹ ಕಾಮಗಾರಿಗಳು ಯಾವುದಲ್ಲಿದೆ, ಆ ಕಾಮಗಾರಿಗಳ ಬಗ್ಗೆ ಅಲ್ಲಿ ಲಿಸ್ಟ್ ಮಾಡ್ತಾ ಇದ್ದೀವಿ. ಆ ಲಿಸ್ಟ್ ಅನ್ನು ತೆಗೆದು ಆ ವರದಿಯ ಪ್ರಕಾರ ನಾವು ಇವತ್ತು ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತೇವೆ. ಆ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿದಂತಹ ಇದು ಕಾಮಗಾರಿಗಳನ್ನು ನಾವು ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಆ ಸಾಮಾನ್ಯ ಸಭೆಯಲ್ಲಿ ಅನುಭವನೆಯನ್ನು ಪಡೆಯುತ್ತೇವೆ. ವಾರ್ಡ್ ಸಭೆಯ ಉದ್ದೇಶ ಈಗ ನೋಡಲ್ ಅಧಿಕಾರಿ ಯಾರು ನೋಡಲ್ ಅಧಿಕಾರಿ ನಮ್ಮ ಜಿಲ್ಲೆಯವರು ಇದ್ದಾರೆ, ಮತ್ತೊಬ್ಬರು ಬರ್ತಾ ಇದ್ದಾರೆ ತಾಲೂಕಿನಿಂದ ಬರ್ತಾ ಇದ್ದಾರೆ ಜಿಲ್ಲಾ ಈಗ ನಮ್ಮ ಜಿಲ್ಲೆಯವರು ಇದ್ದಾರೆ ನಿಶಾನ್ ಅವರು ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವಿಜಯ ಇವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ನೋಡಲ್ ಅಧಿಕಾರಿಯಾದ ಸಹಾಯಕ ನೋಡಲ್ ಅಧಿಕಾರಿಯಾದ ಇಂಜಿನಿಯರ್ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಇಲಾಖಾ ಅಧಿಕಾರಿಗಳು ಸ್ವಾಗತವನ್ನು ಕೋರ್ತೇನೆ. ಹಾಗೇನೆ ವೇದಿಕೆಯಲ್ಲಿ ಉಪಾಧ್ಯಕ್ಷರು ಹಾಗೂ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದಾರೆ, ಇವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಭಾಗವಹಿಸಿದ ಎಲ್ಲ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ನಮ್ಮ 11/7/2018 ನಡೆದ ಗ್ರಾಮಸಭೆ ನಡವಳಿಯನ್ನು ಸಭೆಗೆ ಮೋದಿ ನೀಡಲಿಕ್ಕೆ ಅನುಮೋದಿಸಲಾಯಿತು. ಹಾಗೂ ಜಮೆ ಮತ್ತು ಖರ್ಚುಗಳ ವಿವರಣೆಯನ್ನು ಸಭೆಯಲ್ಲಿ ಅನುಮೋದಿಸುವ ಬಗ್ಗೆ ದಿನಾಂಕ 11/7/2018 23/1/2019 ಜಮೆ ಮತ್ತು ಖರ್ಚಿನ ವಿವರಣೆಯನ್ನು ಸಭೆಗೆ ಮೋದಿ ಅನುಮೋದಿಸಲಾಯಿತು. ವಿವಿಧ ಇಲಾಖಾ ವತಿಯಿಂದ ಮಾಹಿತಿ ನೀಡಿರುವ ಬಗ್ಗೆ ವಿವಿಧ ಇಲಾಖೆಗಳಾದ ಪಶು ಇಲಾಖೆ, ಆರೋಗ್ಯ, ಶಿಕ್ಷಣ, ಡಿಸ್ಕಾಂ, ತೋಟಗಾರಿಕಾ, ಕಂದಾಯ, ಕೃಷಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆಗಳಿಂದ ಬಂದಿರುವಂತಹ ಅಧಿಕಾರಿಗಳು ಭಾಗವಹಿಸಿ ಸರ್ಕಾರದಿಂದ ಸಿಗುವ ವಿವಿಧ ಸವಲತ್ತುಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು. ವಿಷಯ ಬೆಳ್ಮ ಗ್ರಾಮದ ಬಡಸಬೈಲು ಬಾವತ್ತನ ಮನೆ ಬಳಿಯಿರುವ ಮಾಮೂಲು ಚರಂಡಿಯನ್ನು ಬಂದ್ ಮಾಡಿರುವ ಬಗ್ಗೆ ಶ್ರೀ ಗಣೇಶ್ ಕಾಜಾವ ಇವರು ನೀಡಿರುವ ದೂರಿನನ್ವಯ ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲೆಂದು ಸಭೆಯನ್ನು ನಿರ್ಣಯಿಸಲಾಯಿತು. ಅಂತೆಯೇ ಈ ಕಾಮಗಾರಿಯು ನಡೆದಿರುತ್ತದೆ. ಗೇರಳಕಟ್ಟೆ ಸಾರ್ವಜನಿಕ ಶೌಚಾಲಯದ ಬೀಗದ ಕೀಯ ಬಗ್ಗೆ ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಕೂಡ ಚರ್ಚಿಸಲಾಗಿದ್ದು ಈಗಾಗಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಲಾಗಿದೆ. ಕಾಣಗೆರೆ ಪ್ರದೇಶದಲ್ಲಿ ದ್ರವ್ಯಾಜ್ಯ ಸಮಸ್ಯೆಯಿಂದಾಗಿ ಬಾವಿಯ ನೀರು ಕಲುಷಿತಗೊಂಡಿರುವ ಬಗ್ಗೆ ಕಾಣಗೆರೆ ಬಾವಿಯ ನೀರು ಕಲುಷಿತಗೊಂಡಿದ್ದು ಸಭೆ ಪರಿಸರದ ನೀರಿನ ಸಮಸ್ಯೆ ಇರುವ 5 ಮನೆಗಳಿಗೆ ಗ್ರಾಮ ಪಂಚಾಯತ್ನಿಂದ ಉಚಿತ ನೀರಿನ ಸಂಪರ್ಕ ನೀಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಬಾವಿಯ ನೀರನ್ನು ಸಂಪೂರ್ಣವಾಗಿ 2 ಬಾರಿ ಖಾಲಿ ಮಾಡಲಾಗಿದ್ದು ಕನಿಷ್ಠ 2 ವರ್ಷಗಳು ಪದೇ ಪದೇ ನೀರನ್ನು ಪರೀಕ್ಷೆಗೆ ಒಳಪಡಿಸಿ ನಂತರ ಶುದ್ಧ ನೀರಿನ ಕೊರತೆ ಬರುವುದಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವುದನ್ನು ಸಭೆಗೆ ತಿಳಿಸಲಾಯಿತು. ಹಾಗೂ ಗ್ರಾಮಸ್ಥರಿಂದ ಬಂದಿರುವ ವಿವಿಧ ಬೇಡಿಕೆಗಳ ಬಗ್ಗೆ ಕಾಣಿಕೆರೆ ಪರಿಸರದಲ್ಲಿರುವ ಚರಂಡಿಯನ್ನು ಮುಚ್ಚಿಸುವ ಬಗ್ಗೆ, ಅಡ್ಕೆರೆ ಕಡಕು ಮುಖ್ಯ ರಸ್ತೆಯಿಂದ ಅಭೂಬಕ್ಕರ ಮನೆ ತನಕ ಕಾಂಕ್ರೀಟೀಕರಣ, ಕೆಳಗಿನ ತನಕೂರಿನಿಂದ ಬರುವ ತನಕ ರಸ್ತೆ ಸಂಪರ್ಕ, ಬರುವ ಯೂಸುಫ್ ಮನೆ ಬಳಿ ಚರಂಡಿ ಮತ್ತು ತಡೆಗೋಡೆ, ತನಕೂರು ಸೈಟಿಗೆ ಬೋರ್ವೆಲ್ ರಚನೆ, ಸುಂದರಿ ಮನೆ ತನಕ ಚರಂಡಿ ಮತ್ತು ಕಾಂಕ್ರೀಟೀಕರಣ ಹಾಗೂ ರಸ್ತೆ ರಚನೆ, ಬೆಳ್ಮದೂಟ ಅಂಗನವಾಡಿ ಕೇಂದ್ರ ಶೌಚಾಲಯ ದುರಸ್ತಿ, ಬೆಳ್ಮದೂಟ ಅಂಗನವಾಡಿಯಿಂದ ರಜಾಕ್ ಮನೆ ಬಳಿ ಚರಂಡಿ ರಚನೆ, ಅಂಬೇಡ್ಕರ್ ನಗರ ಎಂಬಲ್ಲಿ ಕೊಳವೆ ಬಾವಿ ರಚನೆ, ರಿಂಜೇಡ್ ಅಂಗನವಾಡಿ ಕೇಂದ್ರಕ್ಕೆ ಕುಡಿಯುವ ನೀರಿನ ಪೈಪ್ಲೈನ್ ದುರಸ್ತಿ, ಪ್ರಕೃತಿ ಮನೆ ತನಕ ಚರಂಡಿ ರಚನೆ, ರಿಂಜೇಡ್ ರೌಫ್ ಮನೆ ಎದುರುಗಡೆಯಿಂದ ಒಟ್ಟು ಲತೀಫ್ ಮನೆವರೆಗೆ ಚರಂಡಿ ರಚನೆ, ರಿಂಜೇಡಿ ಪರಿಸರದಲ್ಲಿ ಹೊಸ ಬಾವಿ ರಚನೆ, ಬೇರಳಕಟ್ಟೆ ಬಾಲದಡಿ ರಸ್ತೆಗೆ ತಡೆಗೋಡೆ ರಚನೆ, ರಿಂಜೇಡಿ ಮಸೀದಿ ಹಿಂದುಗಡೆಯಿಂದ ತೆಲಸಡಿವರೆಗೆ ರಸ್ತೆ ಡಾಮರೀಕರಣ. ಮನೆ ತೆರಿಗೆ 6,65,870, ಆರೋಗ್ಯಕರ 99,880, ಶಿಕ್ಷಣಕರ 66,587, ಗ್ರಂಥಾಲಯಕರ 39,952, ಭಿಕ್ಷುಕರ 19,976, ವ್ಯಾಪಾರ ಪರವಾನಗಿ ಫೀಸ 68,850, ಕಟ್ಟಡ ಪರವಾನಗಿ ಫೀಸ 46,800, ಇತರ ಜಮೆ 86,812, ಒಟ್ಟು ಜನ
ಹತ್ತು ಲಕ್ಷ ಎಂಬತ್ತೈದು ಸಾವಿರದ ಐನೂರ ಇಪ್ಪತ್ತೈದು. ಕಚ್ಚಿನ ವಿವರ ಅಧ್ಯಕ್ಷ ಉಪಾಧ್ಯಕ್ಷರ ಗೌರವ ಧನ 25,000, ಮೆಸ್ಕಾಂ ಬಿಲ್ ಪಾವತಿ 4,742, ಕಚೇರಿ ಟೆಲಿಫೋನ್ ಬಿಲ್ ಪಾವತಿ 6,929, ಸರ್ಕಾರಕ್ಕೆ ಗ್ರಂಥಾಲಯಕರ ಪಾವತಿ 60,000, ಸರ್ಕಾರಕ್ಕೆ ಭಿಕ್ಷುಕರ ಪಾವತಿ 30,000, ಕಲಬುರಗಿ ಹೊಸ ಸ್ಥಾವರಕ್ಕೆ ಜಿಐ ಪೈಪು ಇತರ ಸಾಮಗ್ರಿ ಖರೀದಿ 1,06,000, ನಿತ್ಯಾನಂದ ಎಂಬಲ್ಲಿ ಹೊಸ ಸ್ಥಾವರಕ್ಕೆ ಜಿಐ ಪೈಪ್ ಖರೀದಿಸಿದ ಬಗ್ಗೆ ನ್ಯೂಸ್ ಟೈಮ್ಗೆ ಪಾವತಿ 55,500, ಸದಸ್ಯರ ಸಿಟ್ಟಿಗೆ 6,300, ಧರ್ಮದೊಟ್ಟ ಬಾವಿ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 4,500, ಗ್ರಾಮ ಪಂಚಾಯತ್ ಸದಸ್ಯರ ಗೌರವಧನ 75,000, ಶೇಕಡ 25% ಸುಮಿತಾ ಗ್ರಾಮ ಐವರೇ ಮದುವೆ ಸಹಾಯಧನ, ಪೈಪ್ಲೈನ್ ತೊಡಿಸಿ ಸಾಮಗ್ರಿ ಖರೀದಿ ಬಗ್ಗೆ ಬೈಕ್ ಎಲೆಕ್ಟ್ರಿಕಲ್ಸ್ಗೆ ಪಾವತಿ 13,480, ಬರುವ ಸ್ಥಾವರ ಪೈಪ್ಲೈನ್ ದುರಸ್ತಿ ಮಜೂರಿ ಅಭಿಭಕ್ತರಿಗೆ 13,500, ನಿತ್ಯಾನಂದ ಟ್ಯಾಂಕ್ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 6,000, ನಿತ್ಯಾನಂದ ವಲಸೆ ಸ್ಥಾವರಕ್ಕೆ ವಿದ್ಯುತ್ ಸಂಪರ್ಕ ಪಾವತಿ 295, ಕಲ್ಪಾಡಿ ವಲಸೆ ಸ್ಥಾವರಕ್ಕೆ ವಿದ್ಯುತ್ ಸಂಪರ್ಕ ಪಾವತಿ 295, ಬೆಳಗಟ್ಟೆ ಟ್ಯಾಂಕ್ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 6,500, ಬಲ್ಮನೋಟ ಬಾವಿ ಪೈಪ್ಲೈನ್ ದುರಸ್ತಿ ಮಜೂರಿ 4,300, ಶೇಕಡ 20% ಆಶ್ರಿತ ಲಕ್ಷ ಮನೆಗಳ ವಿದ್ಯಾಭ್ಯಾಸಕ್ಕೆ ಸಹಾಯಧನ 4,000, ದಾರಿದೀಪ ದುರಸ್ತಿ ಬಗ್ಗೆ ಪಾವತಿ 30,900, ಕಚೇರಿ ಕಂಪ್ಯೂಟರ್ ದುರಸ್ತಿ ಬಗ್ಗೆ ಪಾವತಿ 9,018, ಗ್ರಾಮಸಭೆ ಅನೌನ್ಸ್ ಮಾಡಿದ ಬಗ್ಗೆ ಪಾವತಿ 4,300, ಕಲ್ಪದ ವ್ಯವಸಾಯ ಬೋರು ಸಂಬಂಧಿ ಸಮರ್ಪಕ ಮಂದಿಗೆ ಪಾವತಿ 2,000, ಗಂಜಾಲೆ ರಸ್ತೆ ಬಗ್ಗೆ ಸ್ವಚ್ಛಗೊಳಿಸಿದ ಬಗ್ಗೆ ಪಾವತಿ 2,500, ಲೆಕ್ಕ ಪರಿಶೋಧನೆ ಬಗ್ಗೆ ಸರ್ಕಾರಕ್ಕೆ ಪಾವತಿ 8,000, ಮರ್ಕೂರು ನಡೆಗೋಡೆಗೆ ಲಾಭ ಹಾಕಿದ ಬಗ್ಗೆ 30,800, ಕಚೇರಿ ಮುಂಗಾಲದಲ್ಲಿ ಹಾಗೂ ನೆಲಕಟ್ಟೆ ಪರಿಸರದಲ್ಲಿ ಬೋರ್ಡ್ ಹಾಕಿದ ಬಗ್ಗೆ ಪಾವತಿ 9,000, ಮಾಮನಗರಿ ಬಾಬು ಮನೆ ಬಳಿ ಪೈಪ್ಲೈನ್ ತೋರಿಸಿ ಮಜೂರಿ 6,000, ಭಾರತ ಸ್ಕೌಡ್ ಹೆಚ್ಚಿಗೆ ಪಾವತಿ 5,000, ಪೈಪ್ಲೈನ್ ತೋರಿಸಿ ಸಾಮಗ್ರಿ ಖರೀದಿ ಪ್ರಶ್ನೆಗೆ ಪಾವತಿ 2,300, ಕಂಪ್ಯೂಟರ್ ಬಸ್ಸು ಮಾಡಿದ ಬಗ್ಗೆ ನಿರ್ದಿಷ್ಟ ಐವರಿಗೆ ಪಾವತಿ 1,87,809, ಬೆಳಕಟ್ಟೆ ಸ್ಥಾವರದ ಪೈಪ್ಲೈನ್ ತುಳಸಿ ಮಜೂರಿ 20,700, ಕಣಕಿನ ಬಳಿ ಸ್ವಚ್ಛಗೊಳಿಸಿದ ಬಗ್ಗೆ ಮಾತು ತಂದ ಬಗ್ಗೆ ಪಾವತಿ 4,800, ಶೇಕಡ 20% ಬಳಿಕೆ ನಾಗಪ್ಪನಗಳ ಪೈಪ್ಲೈನ್ ರಚನೆ 4,800, ಗ್ರಾಮಸಭೆ ವಿಡಿಯೋ ಮಾಡಿದ ಬಗ್ಗೆ ಮಾತನಾಡಿ ಯುವತಿ ಪಾವತಿ 3,000, ರಂಜಾನ ಸ್ಥಾವರದ ಪೈಪ್ಲೈನ್ ದುರಸ್ತಿ ಮಜೂರಿ 14,800, ಶೇಕಡ 20% ಮಾಂಗದಲ್ಲಿ ಪಾದಯಾತ್ರಿ ಸುನೀತಾ ಸುಜಾತ ಅವರಿಗೆ ಮದುವೆ ಸಹಾಯಧನ 2,500, ಬಟ್ಟರಾಜು ಕಣಕಿನ ಪೈಪ್ಲೈನ್ ದುರಸ್ತಿ ಮಜೂರಿ 2,400, ಕಲ್ಲೂರು ಸಾವಿರದ ಪೈಪ್ಲೈನ್ ದುರಸ್ತಿ ಮಜೂರಿ ಇಸ್ಮಾಯಿಲಿ 15,800, ಮಧ್ಯ ರತ್ನಾಬಜಾರ್ನಲ್ಲಿ ದಳಕಟ್ಟೆ ಪೈಪ್ಲೈನ್ ದುರಸ್ತಿ ಮಜೂರಿ ಪಾವತಿ 5,500, ಪಾಲದಲ್ಲಿ ಚರಂಡಿ ಹೊರಟು ಗಿಡಗಟ್ಟಿಗೆ ಬಗ್ಗೆ 4,300, ಕಲ್ಪನೆ ಹೊಸ ಬೋರ್ಡ್ ಕೊಳದಲ್ಲಿ ಸಮರ್ಪಕ ಮಾಡಿದ ಬಗ್ಗೆ ಪಾವತಿ 2,900, ಕಲ್ಪನೆ ಪೈಪ್ಲೈನ್ ದುರಸ್ತಿ ಮಜೂರಿ 6,800, ಕಚೇರಿಗೆ ಸ್ಟೇಷನರಿ ತಂಡ ಬಗ್ಗೆ ಪಾವತಿ 2,180, ಕಚೇರಿಗೆ ಇತರ ಸಾಮಗ್ರಿ ಪಾವತಿ 3,500, ರೈತರ ಅಂಗನವಾಡಿ ಬಳಿ ಪೈಪ್ಲೈನ್ ದುರಸ್ತಿ ಮಜೂರಿ 4,800, ಕಚೇರಿಗೆ ದಿನವಳಿ ಪುಸ್ತಕದ ಬಗ್ಗೆ ಖರೀದಿ ಬಗ್ಗೆ ಪಾವತಿ 2,611, ಕಾರ್ಯಕ್ರಮ ಬಾಲ ಸಚಿವರು ಸಾಮಗ್ರಿ ತಂಡ ಬಗ್ಗೆ ಪಾವತಿ 1,993, ಬೆಳಗಡೆ ಏಷ್ಯನ್ ಬಳಿ ತರಂಡು ಹಚ್ಚಿ ರಚನೆ ನಿಸಾರ್ ಯೋಜನೆ ಪಾವತಿ 3,687, ನಿತ್ಯಾನಂದ ಪೈಪ್ಲೈನ್ ದುರಸ್ತಿ ಮಜೂರಿ 1,500, ಒಟ್ಟು ಖರ್ಚು 1,86,900, ಆರೋಗ್ಯ ಶುಲ್ಕ 2,821, ಜನ 1,85,527, ಒಟ್ಟು ಜನ 1,93,348, ಖರ್ಚು 1,86,902, ಉಳಿಕೆ 6,446. ನೀರಿನ ಜಮಾ ಕಚೇರಿ ವಿವರ ಆರಂಭ ದೃಷ್ಟು 4,825, ನೀರು ತೆರಿಗೆಯಿಂದ ಜಮ 227,600, ಪಂಪು ಚಾಲಕ ವೇತನ 231,000, ಒಟ್ಟು ಉಳಿಕೆ 1,425, 14 ಖರ್ಚು ಆರಂಭ ದಿವಸಕ್ಕೆ 20,96,152, ಖರ್ಚು ಗಣ್ಯ ಪಾಜಾತಿ ಕಲ್ಯಾಣ ನರಸಿ ಇಂಟರ್ನಾಟ್ ಅಳವಡಿಕೆ 60,307, ದಾರ್ದೀಪ ಸಾಮಗ್ರಿ ಖರೀದಿ ಬಗ್ಗೆ ಸರಿಯಲ್ಲೇ ಇವರಿಗೆ ಪಾವತಿ 1,80,320, ಪೈಪ್ಲೈನ್ ಸಾಮಗ್ರಿ ಖರೀದಿ ಬಗ್ಗೆ ಪ್ರಶ್ನೆ 21,697, ತಪ್ಪು ದೇವಸ್ಥೆ ಮಾಡಿದ ಬಗ್ಗೆ ನ್ಯೂಸ್ ಟೈಮ್ಗೆ ಪಾವತಿ 1,13,932, ಒಟ್ಟು ಖರ್ಚು 3,76,816, ಉಳಿಕೆ 17,13,336. ನಮ್ಮ ಈ ಗ್ರಾಮ ಪಂಚಾಯತ್ನಲ್ಲಿ 2019-2020 ಸಾಲಿನ ಗ್ರಾಮಸಭೆ ನಡೆಯುತ್ತಾ ಇದೆ. ಇದರ ಉದ್ದೇಶ ಈ ಗ್ರಾಮದಲ್ಲಿ ಆಗುವಂತಹ ಅಭಿವೃದ್ಧಿಯ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಗ್ರಾಮಸ್ಥರಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಅಧಿಕಾರಿಗಳು ಮತ್ತು ಪಂಚಾಯತ್ ಅಧ್ಯಕ್ಷರ ವಿವಿಧ ಸದಸ್ಯರುಗಳ ಮುಂದೆ ಸಮಾಲೋಚನೆಯನ್ನು ಮಾಡಬೇಕು.
ತಮ್ಮ ಗ್ರಾಮದ ಪ್ರತಿಯೊಂದು ವಾರ್ಡ್ಗಳನ್ನು ಕೂಡ ಗ್ರಾಮ ಅಭಿವೃದ್ಧಿ ಆಗಬೇಕು. ಈ ಗ್ರಾಮವನ್ನು ಅಭಿವೃದ್ಧಿ ಮಾಡಲು ಬರೀ ಪಂಚಾಯತ್ರ ಸದಸ್ಯರು ಮಾತ್ರ ಸಾಧ್ಯವಾಗುವುದಿಲ್ಲ. ಇವತ್ತು ಈ ಗ್ರಾಮದಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಈ ಗ್ರಾಮದ ನಿಷ್ಠಾವಂತ ಜನರ ನಿಷ್ಠಾವಂತ ಪ್ರಭುಗಳ ಸಹಕಾರ ಇದ್ರೆ ಅದು ಮಾತ್ರ ಸಾಧ್ಯ. ಪ್ರಭುಗಳು ಯಾವುದೇ ಒಂದು ಮುಕ್ಕು ಮುಲಾಜಿ ಇಲ್ಲದೆ ನಾವು ಪಂಚಾಯತ್ನಲ್ಲಿ ಪ್ರತಿದಿನ ಕೆಲವು ಗಂಟೆಗಳಲ್ಲಿ ಈ ಪಂಚಾಯತ್ನಲ್ಲಿ ನಾವು ವಾಸ್ತವಿರುತ್ತೇವೆ. ಅಧ್ಯಕ್ಷರು ಮತ್ತು ಇಲ್ಲಿಯ ನಾನು ಇಲ್ಲಿಯ ಅಧಿಕಾರಿಗಳು ಇಲ್ಲಿಯ ಸದಸ್ಯರುಗಳು ಅವರ ಸಮಯಕ್ಕೆ ಸಕ್ಕಾಗಿ ನಮ್ಮ ಪಂಚಾಯತ್ನಲ್ಲಿ ಬಂದು ನಮ್ಮ ಈ ಗ್ರಾಮದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಸಮಾಲೋಚನೆಯನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಇಲ್ಲಿಯ ನಾಗರಿಕರು ಬಂದು ನಮ್ಮಲ್ಲಿ ಹೇಳಿದ್ರೆ ತಕ್ಷಣ ಅದಕ್ಕೆ ನಾವು ಸ್ಪಂದಿಸಿ ಅದಕ್ಕೆ ಬೇಕಾದಂತಹ ನಮ್ಮಲ್ಲಾಗುವಂತಹ ಕೆಲಸಗಳನ್ನು ಕೂಡ ಇವತ್ತು ನಾವು ಮಾಡಿದ್ದೀವಿ. ಇವತ್ತು ಈ ಬ್ರಹ್ಮ ಗ್ರಾಮ ಪಂಚಾಯತ್ನಲ್ಲಿ ಹಲವಾರು ಕೋಟಿಗಳ ಅನುದಾನವನ್ನು ಮಾನ್ಯ ಶಾಸಕರು ಈ ಗ್ರಾಮಕ್ಕೆ ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲಿ ಈ ಗ್ರಾಮದ ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ, ಮಾಡಿ ಮುಗಿದಾಗಿದೆ. ಇನ್ನು ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೂಡ ಆಗಲಿಕ್ಕೆ ಬಾಕಿ ಇದೆ. ಅಂತರಂತರವಾಗಿ ಈ ಗ್ರಾಮ ಅಭಿವೃದ್ಧಿಯ ಪಥದಲ್ಲಿ ಕೊಂಡೋಗುವಾಗ ಈ ಅಭಿವೃದ್ಧಿ ಆಗ್ತಾ ಇರುವಾಗ ತಮ್ಮ ಸಲಹೆ ಸೂಚನೆಗಳನ್ನ ಯಾವುದನ್ನ ಧಿಕ್ಕರಿಸದೆ ಯಾವುದನ್ನ ವಂಚನೆ ಮಾಡದೆ ನಿಷ್ಠವಾಗಿ ನಾವು ಈ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಪ್ರಿಯ ಸಹೋದರರೇ, ಇವತ್ತು ಬೆಲ್ಮ ನಮ್ಮ ಈ ಬೆಲ್ಮದೊಡ್ಡ ಪ್ರದೇಶದಲ್ಲಿ ಹಲವಾರು ವರ್ಷಗಳ ಬೇಡಿಕೆ ಇತ್ತು. ಬೆಲ್ಮದೊಡ್ಡದಿಂದ ಬರುವ ಎಂಬ ಸ್ಥಳಕ್ಕೆ ಒಂದು ಸುಸಜ್ಜಿತವಾದಂತಹ ಸಂಪರ್ಕ ರಸ್ತೆ ಇರಲಿಲ್ಲ. 2018-2019 ಸಾಲಿನಲ್ಲಿ ಮಾನ್ಯ ಶಾಸಕರ ಅನುದಾನದಿಂದ ಬೆಲ್ಮದೊಡ್ಡ ಮಜಲ್ ರಸ್ತೆಯಿಂದ ಬೆಲ್ಮ ಬರುವ ರಸ್ತೆಗೆ ಒಂದು ಸಂಪರ್ಕ ರಸ್ತೆಯನ್ನ ಆಗಿ ಮಾಡಿದ್ದೇವೆ. ಅದೇ ರೀತಿ ಅಂಬೇಡ್ಕರ್ ಪದವಿ ಎಂಬಲ್ಲಿ ಹಲವಾರು ವರ್ಷಗಳಲ್ಲಿ ನೀರಿನ ಕೊರತೆ ಇತ್ತು, ಹಲವಾರು ರೀತಿಯ ನೀರಿನ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಮಾಡಿ ಈಗಾಗಲೇ ಅಲ್ಲಿ ಕೊಳವೆಯ ಬಾವಿಯನ್ನ ರಚಿಸಿ ಈಗ ಸುಸಜ್ಜಿತವಾಗಿ ನೀರಿನ ಸರಬರಾಜು ಕೂಡ ಮಾಡ್ತಾ ಇದ್ದೇವೆ ಎಂದು ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೀನಿ. ಅದು ಮಾತ್ರವಲ್ಲ, ಇದು ಕೇವಲ ಒಂದನೇ ವಾರ್ಡಿನ ಸಂಬಂಧಪಟ್ಟಂತಹ ಕೆಲವು ಕಾಮಗಾರಿಗಳನ್ನ ಹೇಳಿ ಇನ್ನು ಕೂಡ 5 ವಾರ್ಡಿನ ಕಾಮಗಾರಿಗಳನ್ನು ಕೂಡ ತಮ್ಮೊಂದೇ ಇರಲು ಬಯಸ್ತಾ ಇದ್ದೇನೆ. ಬರುವ ಎಂಬಲ್ಲಿ ಕೂಡ ಹಲವಾರು ವರ್ಷಗಳಿಂದ ನೀರಿನ ಸಮಸ್ಯೆ ಇತ್ತು. ಈ ವರ್ಷ ಅದನ್ನ ನಾವು ಎಲ್ಲ ಪರಿಶೀಲನೆಯನ್ನು ಮಾಡಿ ಅಲ್ಲಿ ಒಂದು ಹೊಸತ್ತಾಗಿ ಒಂದು ಕೊಳವು ಬರಬೇಕು ಎಂದು ಕಂಡಾಗ ಅಲ್ಲಿ ಕೂಡ ಒಂದು ಕೊಳವೆಯ ಬಾವಿಯನ್ನ ರಚನೆ ಮಾಡಿ ಈಗ ಸುಸಜ್ಜಿತವಾಗಿರುವಂತಹ ನೀರು ಸರಬರಾಜಿಯನ್ನ ಮಾಡುವಂತಾಗಿದೆ. ಅದೇ ರೀತಿ ಬೆಲ್ಮ ಕಣಕೂರ್ ಕಲ್ಲುಕುಟೆಯಲ್ಲೂ ಕೂಡ 114 ಮನೆಗೆ ಕೇವಲ ಒಂದೇ ಒಂದು ಬೋರ್ವೆಲ್ ಇತ್ತು. ಅದನ್ನ ನಾವು ಪರಿಶೀಲಿಸಿ ಅಲ್ಲಿ ಕೂಡ ಒಂದು ಬೋರ್ವೆಲ್ ಬೇಕು ಎಂಬ ಕಾರಣದಿಂದ ಮಾನ್ಯ ಸಚಿವರಿಂದ ಕೇಳಿದಾಗ ನಮ್ಗೆ ಅಲ್ಲಿ ಕೂಡ ಒಂದು ಬೋರ್ವೆಲ್ ಅನ್ನ ಕೊಟ್ಟು ಈಗ ಸುಸಜ್ಜಿತವಾದಂತಹ ನೀರು ಸರಬರಾಜಲ್ಲಿ ಆಗ್ತಾ ಇದೆ. ಅದೇ ರೀತಿ 2ನೇ ವಾರ್ಡಿನ ಕಲ್ಪದ ಎಂಬ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ನಾವು ಒಂದು ಸಂಘಟನೆಯಲ್ಲಿ ಮಾತಾಡಿದಾಗ ಆ ಸಂಘಟನೆಯವರ ಸಹಕಾರದಿಂದ ಅಲ್ಲಿ ಒಂದು ಕೊಳವೆ ಬಾವಿಯನ್ನ ಕೊಟ್ಟು ಪಂಚಾಯತ್ನಲ್ಲಿ 1,80,000 ಅನುದಾನವನ್ನು ಇಟ್ಟು ಅಲ್ಲಿ ಕೂಡ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಸಸಿಯಾಗಿದ್ದಾರೆ. ಅದೇ ರೀತಿ ಬೆಲ್ಮ ಬದ್ಯಾರ್ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಇದ್ದಾಗ ಅಲ್ಲಿ ಕೂಡ ಇನ್ನು ನೀರಿನ ಸಮಸ್ಯೆ ಆಗಬಾರದು, ಅಲ್ಲಿ ಒಂದು ಕೊಳವೆ ಬಾವಿ ಬೇಕು. ಅಲ್ಲಿಗೆ ಪಂಚಾಯತ್ ವತಿಯಿಂದ ನೀರಿನ ಕೊಳವೆ ಬಾವಿಯನ್ನ ನಾವು ರಚನೆಯನ್ನ ಮಾಡಿದ್ದೇವೆ. ಅದೇ ರೀತಿ ನಿತ್ಯಾನಂದ ನಗರದಲ್ಲಿ ಪ್ರತಿ ವರ್ಷವೂ ಕೂಡ ನೀರಿನ ಸಮಸ್ಯೆಗಳಿದ್ದಾಗ ಈ ವರ್ಷ ನೀರಿನ ಸಮಸ್ಯೆಯನ್ನ ನಿತ್ಯಾನಂದಗಳಲ್ಲಿ ಆಗ್ಲಿಲ್ಲ. ನಿಟ್ಟೆಯ ಮುಂಭಾಗದಲ್ಲಿ ಒಂದು ಪಂಚಾಯತ್ ವತಿಯಿಂದ ಒಂದು ಕೊಳವೆ ಬಾವಿಯನ್ನ
ಕೊರೆದು ಅಲ್ಲೂ ಕೂಡ ಒಂದು ಒಳ್ಳೆಯ ನೀರಿನ ಸಮಸ್ಯೆಯನ್ನ ಬಗೆಹರಿಸುತ್ತಿದ್ದೇವೆ. ಇದು ನೀರಿಗೆ ಸಂಬಂಧಪಟ್ಟಂತಹ ವಿಚಾರವಾದ್ರೆ ಇನ್ನು ಹಲವಾರು ರಸ್ತೆಗಳು ನಾವು ಮಾಡಿದಂತಹ ರಸ್ತೆಗಳಲ್ಲಿ ಬೆಳ್ಳಗದ ಪಾಸ್ಮಾರಿ ಎಂಬ ಪ್ರದೇಶಕ್ಕೆ ಆ ರಸ್ತೆಗಳು ಹಲವು ವರ್ಷಗಳಿಂದ ರಸ್ತೆ ಆಗಿತ್ತು, ಅದಕ್ಕೆ ಕಾಂಕ್ರೀಟೀಕರಣ ಕಾಣಲಿಲ್ಲ. ನಾನು 2018 ಇಸವಿಯಲ್ಲಿ 18-19 ಇಸವಿಯಲ್ಲಿ 5 ಲಕ್ಷ ಅನುದಾನದಲ್ಲಿ ಅಲ್ಲೂ ಕೂಡ ನಾವು ಕಾಂಕ್ರೀಟೀಕರಣವನ್ನು ಮಾಡಿದ್ದೇವೆ. ಅದೇ ರೀತಿ ರಂಜಾಡಿ ಎಂಬ ಪ್ರದೇಶದಲ್ಲಿ ರಂಜಾಡಿ ಕಲ್ಪಾನೆಯಲ್ಲಿ ಇಲ್ಯಾಸ್ ಮನೆಗೆ ಇಲ್ಲೇ ರಂಜಾಡಿ ಇಲ್ಯಾಸ್ ಮನೆಯಿಂದ ಅಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಇರಲಿಲ್ಲ. ಇಲ್ಯಾಸ್ ಮನೆಯಿಂದ ಉಸ್ಮಾನ್ ಅವರ ಮನೆ ತನಕ ಅಲ್ಲಿ ಒಂದು ಸುಸಜ್ಜಿತವಾದ ಚರಂಡಿ ಇರಲಿಲ್ಲ. ಎಲ್ಲ ರಸ್ತೆಯಲ್ಲೇ ನೀರು ಹೋಗ್ತಾ ಇತ್ತು. ಅದನ್ನ ನಾವು ಪರಿಶೀಲಿಸಿ ಅದನ್ನ ನಾವು ಈಗಾಗಲೇ ಕೆಲಸವನ್ನ ಮಾಡಿ ಮುಗಿಸಿದ್ದೇವೆ. ಅದೇ ರೀತಿ ರಾಮ ಬರಿಕೆಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರಾಮ ಎಂಬುವರ ಮನೆಯ ಹತ್ತಿರದಲ್ಲಿ ತಡೆಗಡೆಯನ್ನ ಮಾಡಿ ಅಲ್ಲಿ ತಡೆಗೋಡೆ ಕಾರ್ಯ ಕೆಲಸ ಕೂಡ ಮುಗಿದಿದೆ. ಅದೇ ರೀತಿ ಸ್ವಾಗತವನ್ನು ಬಯಸುತ್ತಾ ಹಾಗೂ ಗ್ರಾಮಸ್ಥರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ನಾನು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ಪ್ರಥಮವಾಗಿ ಈ ವರ್ಷ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿಯವರ ಕಿಸಾನ್ ಯೋಜನೆ ಅಂತ ಹೇಳಿ ಬಂದಿದೆ. ಇದರಲ್ಲಿ 20 ಸೆಂಟ್ಸ್ಗಿಂತ ಮೇಲ್ಪಟ್ಟ ಕೃಷಿಕರಿಗೆ ವರ್ಷಕ್ಕೆ 6,000 ಸಹಾಯಧನ ಕೃಷಿ ಚಟುವಟಿಕೆಗಳಿಗೆ ಪ್ರಧಾನಮಂತ್ರಿಯವರ ಕಿಸಾನ್ ಯೋಜನೆ ಸಿಗ್ತದೆ. ಇದಕ್ಕೆ ತಾವು ಆಧಾರ್ ಕಾರ್ಡ್ ಮತ್ತು ತಮ್ಮ ಬ್ಯಾಂಕ್ ಖಾತೆ ಪುಸ್ತಕದ ಸೆರಾಕ್ಸ್ ಪ್ರತಿಯನ್ನು ನಮ್ಮ ಕಚೇರಿಗೆ ನೀಡಿದ್ರೆ ಅದನ್ನು ನಾವು ಕೃಷಿ ಇಲಾಖೆಗೆ ಹೋಗಿ ಫೀಡ್ ಮಾಡಿಸಿ ಅದು ಆಟೋಮೆಟಿಕ್ ಆಗಿ ನಿಮಗೆ ಪ್ರತಿ ವರ್ಷಕ್ಕೊಂದು ಸಾರಿ ಬ್ಯಾಂಕ್ಗೆ ವರ್ಗಾವಣೆ ಆಗ್ತದೆ. ಸೊ 20 ಸೆಂಟ್ಸ್ಗಿಂತ ಮೇಲ್ಪಟ್ಟ ಪಹಣಿಯಲ್ಲಿ ಹೆಸರುವಂತ ಯಾವುದೇ ಕೃಷಿಕರಿಗೆ ಈ ಯೋಜನೆಯಲ್ಲಿ ಅರ್ಹರಾಗಿರ್ತಾರೆ. ಮತ್ತು ಐದನೇ ತಾರೀಕು 30 ತಾರೀಕಿಗೆ ಮುಗಿದಿದೆ. ಸರಿಯಾ ಮತ್ತೆ ಅಂತ ಹೇಳಿದ್ರೆ ನಮ್ಮ ಪರ್ಸೆಂಟೇಜ್ ಆಫ್ ಅಂತ ಇದೆ, ಅದಕ್ಕೆ ಎಕ್ಸ್ಟ್ರಾ 5 ದಿನ ಕೊಡ್ತಾರೆ. ಹಾಗೆ ತಾವು ಒಂದು 2-3 ದಿನದಲ್ಲಿ ನಮ್ಮ ಕಚೇರಿ ಕೊಟ್ಟರೆ ನಾವು ತಗೊಂಡೋಗಿ ಅದನ್ನ ಫೀಡ್ ಮಾಡಿ ಅದು ಅಲ್ಲಿ ಹೋಗ್ಬೇಕಿತ್ತು. ನಮ್ಮ ನೋಡಿ ಇಲ್ಲಿ ನಾವು ಕಲೆಕ್ಟ್ ಮಾಡ್ತೀವಿ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ವಿ ಆಫೀಸಲ್ಲಿ ಕಲೆಕ್ಟ್ ಮಾಡ್ತಿದ್ದೀವಿ. ನೀವು ಎಲ್ಲಿ ಹೋಗಿ ಕೇಳಿದ್ದು ಇಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಒಂದು 10 ದಿನದಲ್ಲಿ ಇಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಗ್ರಾಮ ಕಾರ್ಯಕರ ಕಚೇರಿಗಳು ಸಹ ನಾವು ಅದನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾಧಾರಣ 150 ಈವರೆಗೂ ನಾವು ಕಲೆಕ್ಟ್ ಮಾಡಿ ಫೀಡ್ ಮಾಡಾಗಿದೆ. ಇನ್ನೂ ಕೊಡುವಂತವ್ರು ಇದ್ರೆ ತಾವು ಬಂದು ಒಂದು 2-3 ದಿನದಲ್ಲಿ ಕೊಡ್ಬೋದು. ಅದರಲ್ಲಿ ಅಂತ ಹೇಳಿದ್ರೆ ಸಣ್ಣ ರೈತ ಅತಿ ಸಣ್ಣ ರೈತರ ಅಂತ ಎಲ್ಲ ಇತ್ತು. ಈಗ ಹೊಸದಾಗಿ ಏನ್ ಮಾಡಿದ್ದಾರೆ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಇದು ಮಾಡಿ ಕಿಸಾನ್ ಯೋಜನೆ ಅಂತ ಮಾಡಿ ಸರ್ವ ನಂಬರ ವಿಸ್ತೀರ್ಣ 20 ಸೆಂಟ್ಸ್ಗಿಂತ ಜಾಸ್ತಿ ಇರಬೇಕು, ಕೃಷಿ ಜಮೀನಾಗಿರ್ಬೇಕು. ಮತ್ತೆ ಇದರಲ್ಲಿ ಬೇರೆ ಯಾವುದೂ ಇಲ್ಲ, ಆಧಾರ್ ನಂಬರ್ ಸರ್ವೆ ನಂಬರ್ ಬ್ಯಾಂಕ್ IFSC ಕೋಡ್. ಸರ್ ಅದಲ್ಲ ಸರ್ ನನ್ನ ಸಮಸ್ಯೆ, ಅದರಲ್ಲಿ ನಿವೃತ್ತಿ ಪಡೆಯುವಂತಹ ಪಿಂಚಣಿ ಅದರದ್ದಾದಂತಹ ಸವಿವರವಾದಂತ ಒಂದು ಸ್ಥಳ ಬೇಕು. ಯಾಕೆಂತ ಕೇಳಿದ್ರೆ ನಿವೃತ್ತಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಯಾಕೆ ಆಗ್ತದೆ, ನನಗೂ ಸಣ್ಣ ಕೃಷಿಕ ಆದ್ರೂ ಕೂಡ ನಮ್ಗೆ ಅದರ ಮಾಹಿತಿ ಅಗತ್ಯ. ಈಗ ಅದರಲ್ಲಿರುವಂತಹ ನಿಬಂಧನೆಯಲ್ಲಿ ಒಂದು 3:4-5 ನಿವೃತ್ತಿ ಯಾನೆ ಮಾಹಿಯಾನೆ ಅಂತ ಉಂಟು. ಅದು ಹಾಗೆ ಅಂದ್ರೆ ಎಂತ, ಈಗ ನನಗೆ ಒಂದು ನಾನೊಂದು ವಿವರಣೆ ಕೊಡ್ತೇನೆ ಇದಕ್ಕೆ. ಅದರಲ್ಲಿ ಎಂತ ಹೇಳಿದ್ರೆ ಡಿ ಗ್ರೂಪ್ ಸಿ ದೌರ್ಜಲ್ಯ, ಡಿ ಗ್ರೂಪ್ ನೌಕರ ಇದ್ದ ಸಹ ಕೃಷಿಕನಾಗಿದ್ರೆ ಅದ್ರಲ್ಲಿ ಅರ್ಹ. ನಿವೃತ್ತಿ ಆದ್ರೂ ಸಹ ಅರ್ಹ, ಅವ್ನು ನಿವೃತ್ತಿ ಆಗ್ತಾ ಆಗಿದ್ದಾನೆ. ಎ ಬಿ ಸಿ ದರ್ಜೆಯ ನಿವೃತ್ತ ನೌಕರ, ಎ ಬಿ ಸಿ ಸಿ ನಿವೃತ್ತಿ ಆದ್ರೆ ನೀವು ಅರ್ಹರು. ಈಗ ಒಬ್ಬ ಗಂಡ ಬ್ಯಾಂಕಿನಲ್ಲಿ ಇದ್ದಾನೆ, ಅವನ ನಿವೃತ್ತಿ ಪಡೆಯುತ್ತಾನೆ, ಅವನ ನಿವೃತ್ತಿ ಪಡೆದ ಅವನು ತೀರು ಹೋಗ್ತಾನೆ, ಅವನದ್ದಾದಂತಹ ಯಾವುದೇ ನಿವೃತ್ತಿಯು ಅದು ಹೆಂಡತಿಗೆ ವರ್ಗಾಯಿಸಲ್ಪಡ್ತದೆ. ಹೌದಲ್ಲ, ಆ ಸಂದರ್ಭದಲ್ಲಿ ಅವಳಿಗೆ ಕೃಷಿಕಳಾಗಿದ್ದು
ಅವಳಿಗೆ ಅದನ್ನು ಅರ್ಜಿ ಫಾರಂ ಭರ್ತಿ ಮಾಡುವಂತ ಅರ್ಹತೆ ಉಂಟೋ ಇಲ್ಲೋ? ಯಾಕೆ ಅಂತ ಹೇಳಿದ್ರೆ ಮತ್ತೊಂದು ಅದರಲ್ಲಿ ಸಂತ್ರಸ್ತರ ಬಗ್ಗೆ ನಾನು ಹೇಳ್ತೇನೆ, ಅದು 10,000 ಮೇಲ್ಪಡಬಾರದು. ಮೊದಲನೇದಾಗಿ ಅರ್ಹತೆ ಉಂಟೋ ಇಲ್ವೋ ಒಂದನೇ ಪ್ರಶ್ನೆ. ಎರಡನೇದಾಗಿ ಅದು 10,000 ಮೇಲ್ಪಟ್ಟರೆ ಅದು ಉಂಟೋ ಇಲ್ವೋ ಎರಡನೇ. ಉದಾಹರಣೆ, ಒಬ್ಬ ವ್ಯಕ್ತಿಗೆ, ನೀವು ಹೇಳುವಂತ ವ್ಯಕ್ತಿಗೆ, ಎ ಅನ್ನುವಂತ ವ್ಯಕ್ತಿಗೆ 20,000 ಪಿಂಚಣಿ ಬರ್ತಾ ಇರ್ತದೆ, ಹೌದಾ? ಅವನು ತೀರಿ ಹೋದ ನಂತರ ಅವನ ಹೆಂಡತಿಗೆ 20,000 ಹೌದಾ? ಅದರಲ್ಲಿ 50% ಇಲ್ಲ 60% ಹೌದಾ? 60% 10,000 ಆಯ್ತು, 50% ಅಲ್ಲ 1,000 ಅಲ್ಲ ಅದಕ್ಕೆ 10,000 ಅಂದ್ರೆ ಉದಾಹರಣೆ ಹೇಳ್ತಾ ಕರೆಕ್ಟ್ ನಾವು ಇದ್ ಮಾಡಿ ಜಸ್ಟಿಫಿಕೇಶನ್ ಮಾಡಿ ಹೇಳುವುದಿಲ್ಲ. ಅವಳಿಗೆ ಪಿಂಚಣಿ ಗಂಡನ ಬಗ್ಗೆ ಬರುವುದು, ಹೌದು, ವಿಧೇಯಾಗಿದ್ದು ಅವಳಿಗೆ ಬರುವುದು, ಆವಾಗ ಅವಳ ಅರ್ಹತೆಯನ್ನು ಹೊಂದಿದ್ದಾಳೆ. ಅದು 10,000 ಅಂದ್ರೆ ವಾರ್ಷಿಕವಾದಂತಹ 10,000 ಮೇಲ್ಪಟ್ಟರು ಕೂಡ ಅವಳು ಅರ್ಹತೆಯನ್ನು ಹೊಂದಿದ್ದಾರೆ. ಮತ್ತೆ ಈ ವಾರಿಸು ಪ್ರಕಾರ ಯಾವ್ದಾದ್ರು ಪಹಣಿ ದಾಖಲಾಗದ ಇದ್ದ ಪಕ್ಷದಲ್ಲಿ ಅವರು ನಮ್ಮ ಆಫೀಸಿಗೆ ಬಂದು ಅವರ ಸಂತತಿ ನಕ್ಷೆಯನ್ನು ಮಾಡಿಕೊಟ್ರೆ ಅವರ ಕುಟುಂಬದ ಒಪ್ಪಿಗೆ ಪತ್ರ ತೆಗೆದುಕೊಂಡು ನಾವು ಅವರಿಗೆ ಯೋಜನೆಯನ್ನು ಸಿಗುವ ಅರ್ಹತೆ ಇದ್ದಲ್ಲಿ ನಾವು ಶಿಫಾರಸು ಮಾಡ್ತೀವಿ. ನೋಡಿ, ನೀವು ಹೇಳ್ತಾ ಬಂದ್ರೆ ಗೊತ್ತಾಗ್ತದೆ, ನೀವು ಯಾವ ಬೆಳೆ ಕೃಷಿಕರಾಗಿರ್ಬೇಕಷ್ಟೇ. ಮತ್ತೆ ಕೇಳಿದ್ಯಾ ಇದ್ರ ಬಗ್ಗೆ, ಕಿಸಾನ್ ಯೋಜನೆ ಬಗ್ಗೆ? ದಯವಿಟ್ಟು ಒಂದು 2-3 ದಿನದಲ್ಲಿ ದಯವಿಟ್ಟು ಕೊಟ್ರೆ ನಾವು ಅದನ್ನ ಇದ್ ಮಾಡ್ತೀವಿ. ನಿನ್ನೆ ಸಹ ಮೊನ್ನೆ ಸಹ ಅದು ನಮ್ಮ ಮಂಗಳೂರು ಯೋಜನೆ ಅಂತ ಹೇಳಿ ಗಿಡಗಳು ಮತ್ತೆ ಮರಗಳನ್ನೆಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ. ನನ್ನ ಪರವಾಗಿ ನಮ್ಮ ಮೇಲಧಿಕಾರಿಗಳು ಡಿಸಿ ಮನ್ನಗೆ ಸಂಬಂಧಪಟ್ಟಾಗ ಅಪ್ಲಿಕೇಶನ್ ಎಲ್ಲ ಕಲೆಕ್ಟ್ ಮಾಡಿ ಆಗಿದೆ, ಅದಕ್ಕೆ ಕಮಿಟಿ ಮಾಡಿದ್ದಾರೆ. ಕಮಿಟಿ ಎಂತಾಗಬೇಕು, ನಮ್ಮದು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಂತ ಕೆಲವರು ಒಳಗೆ ಬರ್ತದೆ. ಹಾಗೆ ಇಲ್ಲಿ ಎಲ್ಲಿ ಬೆಳ್ಮದಲ್ಲಿ ಇಲ್ಲಿ ಉಂಟು, ಸಾಧಾರಣ ಒಂದು 40 ಎಕರೆ. ಅಲ್ಲ, ಅದು ಕಮಿಟಿ ಆಗ್ಬೇಕು ಅಂತ ಹೇಳ್ತೇನೆ. ಕಮಿಟಿ ಅಂತ ಹೇಳಿದ್ರೆ ನಾವು ಕೂತ್ ಮಾಡೋದಲ್ಲ, ಅದು ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು ಸಹಾಯಕ ಪಡ್ಕೊಂಡಾಗಿದೆ. ಆ ಕಮಿಟಿಲಿ ನನ್ನಲ್ಲಿ ಸಾಧಾರಣ 48 ಅರ್ಜಿ ಬಂದಿದೆ, ಬೇರೆ ಬೇರೆ ಗ್ರಾಮದ ಎಲ್ಲ ಸೇರಿ 48 ಅರ್ಜಿ ಬಂದಿದೆ. ಎಲ್ಲಿ ಬೆಳ್ಮದಲ್ಲಿ 48? ಹಾ, ನಾ ಬೆಳ್ಮದ ಬಗ್ಗೆ ಮಾತಾಡ್ತಾ. ಮತ್ತೆ ಎಂತ ಹೇಳಿದ್ರೆ ಇನ್ನೊಂದು ಹೇಳಿಕೊಂಡು ಅದು ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇತ್ತು, ಹಾಗಾಗಿ ಕ್ಲಿಯರ್ ಮಾಡಿ ಈಗೇನ್ ಮಾಡಿದ್ರೆ ಹೊಸದೊಂದು ಮೊನ್ನೆ ನಮ್ಮ ಕಂದಾಯ ಸಚಿವರು ಬಂದಿದ್ರು, ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ ನೀವು 1-2 ಅಪ್ಲಿಕೇಶನ್ ಅನ್ನ ಪುಟಪ್ ಮಾಡೋದು ಬೇಡ. ಒಂದು ಸರ್ವೆ ನಂಬರ್ ಎಷ್ಟು ಜನ ಇದ್ದಾರೆ, ಒಂದು 50 ಜನ 100 ಜನ ಒಂದೇ ವ್ಯಾಪ್ತಿಯಲ್ಲಿ, ಈಗ ರಂಜಾಡಿ ಅನ್ನೋ ವ್ಯಾಪ್ತಿಯಲ್ಲಿ ಒಂದು 50 ಜನ ಇದ್ರೆ ಆ 50 ಜನದನ್ನು ಅಪ್ಲಿಕೇಶನ್ ತಗೊಂಡು ತನಿಖೆ ಮಾಡಿ 50 ಜನವನ್ನು ಪುಟಪ್ ಮಾಡ್ಬೇಕು. ನೀವು ಅಲ್ಲಿ ರಂಜಾಡಿಲ್ ಐದು, ಬದ್ಯಾರ್ಲ ಐದು, ಮತ್ತೆ ಕಲ್ಗುಡ್ಡೆಲ್ ಐದು, ಆ ಥರ ತೆಗಿಬೇಡಿ. ಒಂದು ಲೊಕೇಶನ್ ಏನಿದೆ ಆ ವ್ಯಾಪ್ತಿಯ ಎಲ್ಲ ಅಪ್ಲಿಕೇಶನ್ ತಗೊಂಡು ಎಲ್ಲ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ. ಒಂದೊಂದು ಏರಿಯಾದಿಂದ ಎಲ್ಲ ಕ್ಲಿಯರ್ ಆಗಬೇಕು, ಅಪ್ಲಿಕೇಶನ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ನೀವು ಏರಿಯಾ ವೈಸ್ ಒಂದೊಂದು ವಾರ್ಡ್ಗೆ ಎಲ್ಲ ಕ್ಲಿಯರ್ ಆಗಬೇಕು. ಅಲ್ಲಿ ಯಾರು ಬಾಕಿ ಇಡ್ಲಿಕ್ಕೆ, ಆ ವಾರ್ಡ್ನಲ್ಲಿ ಯಾವ್ದಾದ್ರು ಶಾಸಕರು ಅಥವಾ ಯಾರು ಮೆಂಬರ್ ಹೋದ್ರೆ ಅಲ್ಲಿ ನನಗೆ ಸಿಕ್ಕಿದೆ ಅಂತ ಕಿರಿಕಿರಿ ಆಗ್ತಾ ಉಂಟಂತ ನಮ್ಮ ಕಂದಾಯ ಸಚಿವರಿಗೆ ದೂರು ಹೇಳಿದ್ರು. ನಮ್ಮದೇ ಇಲ್ಲಿ ಸಂಬಂಧಪಟ್ಟ ಜಿಲ್ಲೆಯಲ್ಲಿ ಹಾಗೆ ಒಂದು ವ್ಯಾಪ್ತಿಗೆ ಹೋದ್ರೆ ಆ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಮತ್ತೆ BPL ಕಾರ್ಡ್ ಸಂಬಂಧಪಟ್ಟಂತೆ ಯಾರಾದರೂ ಮನೆಯ ಯಜಮಾನರು ಮೃತರಾದರೆ ಅವರಿಗೆ ಸರ್ಕಾರದಿಂದ 5,000 ಅಂತ್ಯ ಸಂಸ್ಕಾರ ಸಹಾಯ ಯೋಜನೆ ಅಂತೇಳಿ ನೀಡ್ತಾರೆ. ಮತ್ತು ಮನೆಯ ಯಜಮಾನ ಏನಾದರೂ ತೀರಿ ಹೋಗಿ ದುಡಿಯುವ ವ್ಯಕ್ತಿಯಾಗಿ ತೀರಿ ಹೋದರೆ ಅವನಿಗೆ ರಾಷ್ಟ್ರೀಯ ಕುಟುಂಬ ಸಹಾಯ ಅಂತೇಳಿ 20,000 ಹಣ ಕೊಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿದಾರರು 6 ತಿಂಗಳೊಳಗೆ ಕೊಡಬೇಕು ರಾಷ್ಟ್ರೀಯ ಕುಟುಂಬ ಸಹಾಯ. 6 ತಿಂಗಳು ಒಳಗೆ ಒಂದು ದಿನ ಆಚೆಚ್ಚಾದ್ರೂ ಕಂಪ್ಯೂಟರ್ ತೆಗೆಯುವುದಿಲ್ಲ. 6 ತಿಂಗಳೊಳಗೆ ಕೊಟ್ಟರೆ ಅವರಿಗೆ ಅರ್ಹರಿದ್ದರೆ 20,000 ಸರ್ಕಾರದಿಂದ ಪರಿಹಾರದಲ್ಲಿ ಸಿಗ್ತದೆ. ಮತ್ತೆ ಅಂತ್ಯ ಸಂಸ್ಕಾರದಲ್ಲೂ ಅಷ್ಟೇ 60 ದಿನದೊಳಗೆ ಅಪ್ಲಿಕೇಶನ್ ಕೊಡಬೇಕು.
ಅರವತ್ತು ದಿನ ಒಳಗೆ ಕೊಟ್ಟರೆ ಅವ್ರಿಗೆ ಅರ್ಹರಿದ್ದರೆ ಸಿಗ್ತದೆ. ಇದಕ್ಕೆ ಬ್ಯಾಂಕ್ ಪಾಸ್ ಬುಕ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಸಾಕು. ಕಂದಾಯಕ್ಕೆ ಸಂಬಂಧಪಟ್ಟ ಬೇರೆ ಏನಾದರೂ ಕೇಳಿದ್ರೆ ಕೇಳ್ಬೋದು. ಏನುಂಟಲ್ಲ ಪೆನ್ಷನ್ ಪ್ರಾಕೃತಿಕ ಈಗ ಮಳೆ ಬರ್ತಿರೋದ್ರಿಂದ ಪ್ರಾಕೃತಿಕ ವಿಕೋಪದಿಂದ ನಿಮ್ಮ ಮನೆ ಏನಾದರೂ ಆದರೆ ಹಾನಿಯಾದರೆ ನೀವು ಇಮಿಡಿಯೇಟ್ ಹೇಳಿದ್ರೆ ನಾವು 24 ಗಂಟೆಗೆ ಬಂದು ಅದನ್ನು ಫೈಲ್ ಬಿಲ್ಡಪ್ ಮಾಡಿ ಪರಿಹಾರ ಸಿಗುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅವಕಾಶಕ್ಕಾಗಿ ಧನ್ಯವಾದಗಳು. ನೋಡಿ ನಾನು ಮೂರು ಗ್ರಾಮ ಚಾರ್ಜ್ ಇದ್ದೆ ಸರಿ ಅರೆಕಾಳ ಹೇಳು ಮೂರು ಗ್ರಾಮ ಅರೆಕಾಳ 300 ಎಲ್ಲ ಚಾರ್ಜ್ ಇದೆ ಎಲ್ಲ ಕೊಟ್ಟಾಗಿದೆ ಸರಿಯಾ. ಇಲ್ಲಿ ಕೇಳಿ ಇಲ್ಲಿ ಕೆಲವೆಲ್ಲ ತೊಡಕುಗಳಿತ್ತು. ಈಗ ನಮ್ಮ ನನ್ನ ಲೆವೆಲ್ ಅಲ್ಲಿ ಏನಾಗಬೇಕು ಕಂದಾಯ ನಿರೀಕ್ಷಕರ ಲೆವೆಲ್ ಎಲ್ಲ ಏನಾಗಬೇಕು ಕೇಸ್ ವರ್ಕರ್ ಎಲ್ಲ ಆಗಿ ಫೈಲ್ ಈಗ ರೆಡಿ ಉಂಟು. ಅದೇ ಅಲ್ಲ ರೈತರು ಕೇಳಿ ಈಗ ಈಗಿನ ವಾಸ್ತುಸ್ಥಿತಿ ಹೇಳ್ತಾ ಇರೋದು ನೆನ್ನೆಯ ಸ್ಥಿತಿ ಹೇಳ್ತಾ ಇರೋದು ನಾನು ಸರಿಯಾ. ಈಗ ಏನಾದ್ರೂ ಒಂದು 10 ದಿನದಲ್ಲಿ ಎಲ್ಲ ಕ್ಲಿಯರ್ ಆಗ್ತದೆ. 10 ದಿನದಲ್ಲಿ ನನಗೆ ಬಂದಿರುವಂತ ಅರ್ಜಿಗಳನ್ನು ಎಲ್ಲ ತನಿಖೆ ಮಾಡಿ ಆಗಿದೆ. ನಮ್ಮ ಇಲಾಖೆಯಲ್ಲಿ ಹಸು ಎರಡು ಹಸು ಸಾಕಾಣಿಕೆ ಮಾಡಲಿಕ್ಕೆ ಸಹಾಯಧನ ಇದೆ ಮತ್ತು ಕುರಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಂತ ಇದೆ. ಎರಡು ಹಸು ಸಾಕಾಣಿಕೆ ಅಮೃತ್ ಪಶುಭಾಗ್ಯ ಯೋಜನೆಯಲ್ಲಿ 120,000 ರೂಪಾಯಿ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 60,000 ಸಹಾಯಧನ ಮತ್ತು ಇನ್ನಿತರರಿಗೆ 30% ಅಂದರೆ 30,000 ಸಹಾಯಧನ. ಅದೇ ರೀತಿ ಕೋಳಿ ಸಾಕಾಣಿಕೆ 85,000 ರೂಪಾಯಿ ಘಟಕದ ವೆಚ್ಚ ಅದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 42,500 ಸಾಮಾನ್ಯರಿಗೆ 21,750 ರೂಪಾಯಿ ಸಹಾಯಧನ ಇದೆ. ಮತ್ತು ಇನ್ನು ಅಮೃತ ಯೋಜನೆಯಲ್ಲಿ ಸಹ ಎರಡು ಹಸು ಸಾಕಾಣಿಕೆ ಮಾಡುವಂಥ ಸೌಲಭ್ಯ ಇದೆ. ಮತ್ತು ಅದೇ ರೀತಿ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ 3 ಆಟ ಮರಿಗಳನ್ನು ಸಾಕುವಂಥ ಒಂದು ಸೌಲಭ್ಯ ಇದೆ. ಎಸ್ ಸಿ ಎಸ್ ಟಿಯವರಿಗೆ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದವರಿಗೆ 15,000 ಅದರಲ್ಲಿ 12,000 ಸಬ್ಸಿಡಿ ಅಂದರೆ ಸಹಾಯಧನ ಮತ್ತು ಇನ್ನಿತರರಿಗೆ 10,000 ಸಹಾಯಧನ. ಮತ್ತು ಈಗ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಿಂದ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದಲ್ಲಿ 10 ಗಿರಿರಾಜ್ ಕೋಳಿ ಮರಿಗಳು ಕೊಡುವಂಥ ಒಂದು ಕಾರ್ಯಕ್ರಮ ಇದೆ. ತಮಗೇನಾದರೂ ಗಿರಿರಾಜ್ ಕೋಳಿ ಮರಿಗಳೇನಾದರೂ ಬೇಕಾದರೆ ಅವರನ್ನು ಸಂಪರ್ಕಿಸಬೇಕು. ಮತ್ತು ಪರಿಶಿಷ್ಟ ಜಾತಿಯವರಿಗೆ ಫ್ರೀಯಾಗಿ ಕೊಡ್ತಾರೆ. ಇನ್ನಿತರರಿಗೆ 25% ಹಣ ಸಂದಾಯ ಮಾಡಬೇಕಾಗ್ತದೆ. ಈಗ ಅವರು ಲಿಸ್ಟ್ ಮಾಡಿಕೊಡೋದು ಅವರೇ. ನೀವೇನಾದರೂ ಬೇಕಾದರೆ ಗಿರಿರಾಜ್ ಕೋಳಿಗಳು 10 ಮರಿಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ನಿಮ್ಗೇನಾದ್ರು ಬೇಕಾದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ರಶಿದಾ ಭವನ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಜಿಲ್ಲಾ ಪಂಚಾಯತಿ ಮೆಂಬರ್ ನಿಮ್ಮ ಭಾಗ ಅವರಲ್ಲಿ ಈಗ ಅವರ ಅನುದಾನ ಎಲ್ಲಿ ಬರುವಂಥ ಕಾರ್ಯಕ್ರಮ ಹಸು ಸಾಕಾಣಿಕೆ ಇನ್ನೂ ಅರ್ಜಿ ಸಲ 2019-20 ಬರಲಿಲ್ಲ. ಅಂದರೆ ನಮ್ಮಲ್ಲಿ ಇರುವಂಥ ಯೋಜನೆ ಹೇಳಿದ್ದೀನಿ ಇನ್ನು ಬರ್ತದೆ ಬಂದರೆ ನಾವು ಪಂಚಾಯತಿ ಮಾಹಿತಿ ಕೊಡ್ತೇವೆ ಮತ್ತು ಆವಾಗ ನಿಮ್ಮ ಅರ್ಜಿಗಳನ್ನೆಲ್ಲ ಕಲೆಕ್ಟ್ ಮಾಡ್ಬೋದು. ಇನ್ನು ನಾವು ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ಜಾನುವಾರುಗಳಿಗೆ ರೋಗ ರುಜಿನಗಳು ಬರುವಂಥ ಕಾಯ್ದೆ ಇರ್ತದೆ. ಮುಂಜಾಗ್ರತೆಯಾಗಿ ಲಸಿಕೆಗಳನ್ನು ಅಂದರೆ ಕಾಲುಬಾಯಿ ಜ್ವರದ ಲಸಿಕೆ ಮತ್ತು ಆಡುಗಳಿಗೆ ಕಡು ರೋಗ ಮತ್ತು ಪಿ ಪಿ ಆರ್ ಕಾಯಿಲೆ ಲಸಿಕೆ ಹಾಕುವಂಥ ಕಾರ್ಯಕ್ರಮ ಇದೆ. ಅದನ್ನು ಸುತ್ತ ನಾವು ಇಬ್ಬರು ಇದೇ ತಿಂಗಳ 15 ಸ್ಟಾರ್ಟ್ ಮಾಡ್ತೇವೆ. ಏನಾದರೂ ಆಡುಗಳಿದ್ದವರು ಮತ್ತು ಹಸುಗಳಿದ್ದವರು ಆ ಲಸಿಕೆಗಳನ್ನ ಹಾಕೋಬೇಕಂದ್ರೆ ತಮ್ಮ ಮತ್ತು ಹತ್ತಿರದ ಪ್ರಶಿಕ್ಷಣಗಳಲ್ಲಿ ಉಚಿತವಾಗಿ ಔಷಧಿಗಳು ಲಭ್ಯ ಇರ್ತವೆ. ಅಲ್ಲಿ ಗ್ರಾಮಸ್ಥರು ಬಂದು ಅದರ ಲಾಭವನ್ನು ಪಡ್ಕೊಂಡಿರ್ತಾರೆ ತಮ್ಮಲ್ಲಿ. ಮತ್ತೇನಾದರೂ ಕೇಳಿಕ್ಕಿದ್ರೆ ಕೇಳಿ ಅಂದರೆ ಈ ಸಲ 2019-20 ಯೋಜನೆಗಳು ಯಾವ್ದು ಬರಲಿಲ್ಲ. ಬಂದರೆ ನಾವು ಪಂಚಾಯತ್ಗೆ ಅದನ್ನು ಮಾಹಿತಿ ಕೊಡ್ತೇವೆ. ಅದರಿಂದ ಅರ್ಜಿಗಳನ್ನು ಪಂಚಾಯತ್ ಮುಖಾಂತರ ತಗೋತೇವೆ. ಆಗಲ್ಲ ಪಂಚಾಯತಿ ಕೇಂದ್ರ ನಮ್ದು ಬಂದಾಗ ಅವ್ರಿಗೆ ಮಾಹಿತಿ ಕೊಟ್ಟಿರ್ತೇವೆ. ಅವಾಗ ಯಾರ ಫಲಾನುಭವಿಗಳನ್ನು ಆಯ್ಕೆ ಮಾಡಲಿಕ್ಕೆ ಪ್ರಧಾನಮಂತ್ರಿಯಿಂದ ಕುಟುಂಬ ಯೋಜನೆ ಬರ್ತದೆ, ಕರ್ನಾಟಕ ಸರ್ಕಾರದಿಂದ ಯೋಜನೆ ಬರ್ತದೆ, ನಮ್ಮ ಸಚಿವರಿಂದ ಯೋಜನೆ ಬರ್ತದೆ. ಆದರೆ ಅಲ್ಲಿ ಪೇಪರಲ್ಲಿ ಮಾತ್ರ ಬರ್ತದೆ, ನಮಗೆ ಪಂಚಾಯತ್ ಯಾವುದೇ ಆಗಲ್ಲ. ನಮ್ಮ ಪಶುಸಂಗೋಪನೆ ಇಲಾಖೆ ಗ್ರಾಮ ಸಭೆ ಇದ್ದಾಗ ನಾವು ಮಾಹಿತಿ ಕೊಡ್ತೇವೆ. ಯಾವ್ದು ಬಂದ್ರು ನಮಗೆ ಇಲ್ಲಿ
ಅಲ್ಲ ನೀವು ಮಾಹಿತಿ ಇರ್ತದೆ, ನೀವು ಬಂದು ಕಾಂಟ್ಯಾಕ್ಟ್ ಮಾಡಿ, ನೋಟಿಸ್ ಬೋರ್ಡ್ ಅಲ್ಲಿ ಅಂಟಿಸಿರ್ತಾರೆ. ಅವರು ಅಲ್ಲ ಮಾಹಿತಿ ಹೇಳ್ತೇವೆ, ನಾವು ಹೇಳಿ ಕೇಳ್ತೇವೆ ಸಾರ್ವಜನಿಕರಿಗೆಲ್ಲ. ಸರ್ ಏನಾದ್ರು ಕೇಳಿಕ್ಕೆ ಪಂಚಾಯತಿಯಲ್ಲಿ ಗ್ರಾಮ ಒಂದು ಗ್ರಾಮದಲ್ಲಿ ಹೇಳಿದ್ದೇನೆ, ಒಂದು ಗ್ರಾಮಸಭೆಗೆ ಇನ್ನೊಂದು ಗ್ರಾಮಸಭೆ ಬಂತು, ಆದ್ರೂ ಕೂಡ ಯೋಜನೆ ಯಾರು ಆಗ್ಲಿಲ್ಲ. ಎಂದ್ರೆ ಯೋಜನೆ ಎಂದ್ರೆ ಪೇಪರ್ ಅಲ್ಲಿ ಓದಿ ಓದ್ಲಿಕ್ಕೆ ಮಾತ್ರ ಪಂಚಾಯತಿಗೆ ಬಂದ ಪಶುಸಂಗೋಪನೆ ಬಗ್ಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ಮಾಹಿತಿ. ಗ್ರಾಮಸ್ಥರೇ ಎಲ್ಲರಿಗೂ ಮೆಸ್ಕಾಂ ಇಲಾಖೆಯವರಾಗಿ ನಮಸ್ಕಾರಗಳು. ಈಗಾಗಲೇ ನಾವು ಮಾನ್ಸೂನ್ ನಲ್ಲಿ ಮಳೆಗಾಲದಲ್ಲಿ ಇದ್ದೇವೆ, ವಿದ್ಯುತ್ನ ಸರಬರಾಜಿನಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಾ ಇರ್ತದೆ, ವಿದ್ಯುತ್ನ ಸರಬರಾಜಿನಲ್ಲಿ ವ್ಯತ್ಯಯ ಆಗ್ತಾ ಇರ್ತದೆ. ಅದಕ್ಕಾಗಿ ತ್ವರಿತವಾಗಿ ನಮ್ಮ ದೂರನ್ನು ಸರಿಪಡಿಸಲಿಕ್ಕೆ ಬೇಕಾಗಿ ಹೆಚ್ಚುವರಿಯಾಗಿ ಒಂದು ಜೀಪನ್ನು ಈಗಾಗಲೇ ಒದಗಿಸಲಾಗಿದೆ, ಹಾಗೂ ರಾತ್ರಿ ಹೆಚ್ಚಾಗಿ ಒಂದು ಲೈನ್ಮ್ಯಾನ್ ಇಬ್ಬರು ಲೈನ್ಮ್ಯಾನ್ ಅನ್ನು ಕೂಡ ಒದಗಿಸಲಾಗಿರುತ್ತೆ. ಮತ್ತೆ ಎಲ್ಲರೂ ಫೋನ್ ಮಾಡಿ ಕೇಳುವಂಥದ್ದು, ಮಳೆಗಾಲದಲ್ಲಿ ಯಾಕೆ ವಿದ್ಯುತ್ ಕರೆಂಟ್ ಹೋಗ್ತಾ ಇರ್ತದೆ? ಕೆಲವರು ಚೆನ್ನಾಗಿ ಕೇಳ್ತಾರೆ, ಕೆಲವರು ಬೈದು ಕೇಳ್ತಾರೆ, ನೀವು ಪದೇ ಪದೇ ಯಾಕೆ ಕರೆಂಟ್ ತೆಗಿತೀರಿ? ಈ ಟೈಮಲ್ಲಿ ಗ್ರಾಮಸ್ಥರು ಈ ಸಮಯದ ಏನು ಹೇಳಿಕೆ ಇಷ್ಟಪಡ್ತೀನಿ ಅಂದರೆ, ಮೆಸ್ಕಾಂ ಒಂದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ, ಮೆಸ್ಕಾಂ ಯಾವುದೇ ಕಾರಣ ಇಲ್ಲದ್ರೆ ವಿದ್ಯುತ್ತನ್ನು ನಿಲುಗಡೆಗೊಳಿಸುವುದಿಲ್ಲ. ಯಾಕಂದರೆ ವಿದ್ಯುತ್ತನ್ನು ನಿಲುಗಡೆಗೊಳಿಸಿದರೆ ಮೆಸ್ಕಾಂಗೆ ಕೂಡ ನಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿ ಏನಾದರೂ ಹೆಚ್ಚಾಗಿ ನಿಮ್ಮ ಮನೆಗೆ ವಿದ್ಯುತ್, ನಮ್ಮೆಲ್ಲರ ಮನೆಗೆ ವಿದ್ಯುತ್ ಸರಬರಾಜು ಆಗಬೇಕಾದ್ರೆ ಒಟ್ಟಾರೆ ಮೂರು ಕಂಪನಿ ಸರ್ಕಾರ ಸ್ವಾಮ್ಯದ ಮೂರು ಕಂಪನಿಗಳು ಕಾರ್ಯನಿರ್ವಹಿಸಬೇಕಾಗ್ತದೆ. ಒಂದು KPCL ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು, ಎರಡನೇದು KPTCL, ಮತ್ತೊಂದು ಮೂರನೇ ಕಂಪನಿ ಮೆಸ್ಕಾಂ. ನಾವೇನು ನಮ್ಮ ಜನರೊಂದಿಗೆ ಇರುವಂಥ ಕಂಪನಿ ಮೆಸ್ಕಾಂ. KPCL ಏನು ಮಾಡ್ತದೆ ಅಂದರೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಅದು ಕೆಲವು ಕಡೆ ಇರುತ್ತೆ, ವಾರಾಹಿಯಲ್ಲಿ ಇರುತ್ತೆ, ಶಿವನ ಸಮುದ್ರ, ಈಗ ಅನೇಕ ಕಡೆ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಆ ವಿದ್ಯುತ್ತನ್ನು ಉತ್ಪಾದನೆ ಮಾಡಿದ ವಿದ್ಯುತ್ತನ್ನು KPTCL ಮೆಸ್ಕಾಂಗೆ ಸರಬರಾಜು ಮಾಡುತ್ತೆ. ಈ ಮೂರು ಕಂಪನಿಯಲ್ಲಿ ಎಲ್ಲ ಯಾವುದ್ರಲ್ಲಿ ಒಂದರಲ್ಲಿ ಪ್ರಾಬ್ಲಮ್ ಬಂದರೂ ಕೂಡ ವಿದ್ಯುತ್ತಿನ ಸರಬರಾಜಲ್ಲಿ ವ್ಯತ್ಯಯ ಆಗ್ತದೆ. KPCL ಪ್ರಾಬ್ಲಮ್ ಆದರೆ ನಿಮ್ಗೆ ಗೊತ್ತಿರಬೇಕು, ಲೋಡ್ ಶೆಡ್ಡಿಂಗ್ ಮಾಡ್ತೇವೆ, ಅದನ್ನು ಹೇಳಿಕೊಂಡು ಬರೋದಿಲ್ಲ ಈ ಟೈಮಲ್ಲಿ ಫಾಲ್ಟ್ ಆಗುತ್ತೆ ಅಂತ. ಅದಕ್ಕಾಗಿ ವಿದ್ಯುತ್ತನ್ನು ಕಡಿತಗೊಳಿಸ್ತಾರೆ, ಲೋಡ್ ಶೆಡ್ಡಿಂಗ್ ಅದರಿಂದ ಆಗುತ್ತೆ. ಆಮೇಲೆ KPTCL ಪ್ರಾಬ್ಲಮ್ ಆದರೆ ಒಂದೇ ಎರಡು ಗಂಟೆಯಲ್ಲಿ ವಿದ್ಯುತ್ ರೀಅರೇಂಜ್ ಆಗುತ್ತೆ. ಯಾಕಂದರೆ ಎರಡು ಮೂರು ನಮಗೆ ಸೋರ್ಸ್ ಇದೆ, ನಮಗೆ ಕೋನಾಚೆಗೆ ಮೊದಲೇ ಒಂದೇ ಸೋರ್ಸ್ ಇತ್ತು, ಈಗ ನಮಗೆ ಮೂರು ಸೋರ್ಸ್, ಮೂರು ಕಡೆಯಿಂದ ವಿದ್ಯುತ್ ಪ್ರವಾಹ ಆಗ್ತಾ ಇದೆ. ಒಂದು ಸೋರ್ಸ್ ಫೈಲರ್ ಅದು ಕೂಡ ಇನ್ನೊಂದು ಕಡೆಯಿಂದ ಕೊಡ್ಬೋದು. ಮತ್ತೊಂದು ಫಾಲ್ಟ್ ಬರುವಂಥದ್ದು ಮೆಸ್ಕಾಂಲ್ಲಿ ನೀವು ನೋಡಿರ್ಬೇಕು, ಎರಡು ಟೈಪ್ ಫಾಲ್ಟ್ ಬರುತ್ತೆ ನಮಗೆ, ಒಂದು OCR ಮತ್ತು ಅರ್ಥ ಫಾಲ್ಟ್ ರಿಲೇ ಅಂತ. OCR ಏನಂದರೆ ಲೈನ್ ಮೇಲೆ ಮರಗಳು ಬಿದ್ದಾಗ ಅಥವಾ ಪಕ್ಷಿಗಳು ಹೆಚ್ಚಾಗಿ ಬಾವಲಿಗಳು ಎರಡು ಲೈನ್ ಮೇಲೆ ಬಿದ್ದಾಗ ನಮ್ದು ಲೈನ್ ಟ್ರಿಪ್ ಆಗುತ್ತೆ. ಇದನ್ನು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದನ್ನು ಹೋಗಿ ನಾವು ತೆಗಿಬೇಕಷ್ಟೇ, ಆಗ ಸುರಕ್ಷತೆಯಿಂದಾಗಿ ಅದು OCR ಟ್ರಿಪ್ ಆಗುತ್ತೆ. ಇನ್ನೊಂದು ಫಾಲ್ಟ್ ಏನಂದರೆ EFR, ನಮಗೆ ಈ EFR ಫಾಲ್ಟ್ ನಮಗೆ ಶತ್ರು ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಟೈಮಲ್ಲಿ ಕೂಡ ಲೈನ್ ಟ್ರಿಪ್ ಆಗುತ್ತೆ, ಹೇಗೆ ಟ್ರಿಪ್ ಆಗುತ್ತೆ ಅಂದರೆ ನೀವು ನೋಡಿರ್ಬೇಕು, ಮೂರು ಕಂಬಗಳಲ್ಲಿ ಒಂದು ಫೋರ್ಸಲ್ಲಿ ಏನು ಪಿಂಗಾನಿ ಒಂದು ವಸ್ತು ಇರುತ್ತೆ, ಆ ಪಿಂಗಾನಿ ವಸ್ತುವಲ್ಲಿ ಒಂದು ಸ್ಮಾಲ್ ಕ್ರ್ಯಾಕ್ ಆದರೂ ಕೂಡ ನಮಗೆ ಲೈನ್ ನಿಲ್ಲುವುದಿಲ್ಲ. ನಾವು ಅದನ್ನು ಸರಿಪಡಿಸಿದ ನಂತರ ಮಾತ್ರ ಲೈನ್ ಚಾರ್ಜ್ ಆಗುತ್ತೆ. ಅದನ್ನು ನೋಡಲಿಕ್ಕೆ ಯಾವುದೇ ಒಂದು ಮೆಥಡ್ ಇಲ್ಲ. ಅದಕ್ಕೆ ನೀವು ಜನರೇ ಸಹಕಾರ ಬೇಕು. ಹೇಗೆ ಸಹಕಾರ ಮಾಡಬೇಕಂದ್ರೆ ಆ ಕ್ರ್ಯಾಕ್ ಆದ ತಕ್ಷಣ ಅಲ್ಲಿ ಸ್ಪಾರ್ಕ್ ಬರುತ್ತೆ. ಅವರು ತುಂಬ ಸತಿ ನಮ್ಗೆ ಹೇಳಿದ್ದಾರೆ, ನಮಗೆ ಮೈನ್ ಪ್ರಾಬ್ಲಮ್ ಅದನ್ನು ಫಾಲ್ಟ್ ಸರಿ ಮಾಡಲಿಕ್ಕೆ ಟೈಮ್ ತಗೊಳ್ಳೋದಿಲ್ಲ, ಆ ಫಾಲ್ಟ್ ಐಡೆಂಟಿಫಿಕೇಶನ್ಗೆ ತುಂಬ ಟೈಮ್ ತಗೊಳ್ತದೆ. ಅದಕ್ಕೆ ಜನರಲ್ಲಿ ಏನು ವಿನಂತಿ ಅಂದರೆ ಅಂಥದ್ದೇನು ಸೌಂಡ್ ಬಂದರೆ ಲೈನಲ್ಲಿ ಕೂಡಲೇ ನಮಗೆ ಮಾಹಿತಿ ಕೊಟ್ಟರೆ ಅದನ್ನು ಕೂಡಲೇ ನಮ್ಮ ಜನರು ಅಲ್ಲಿ ಹೋಗಿ ಅದನ್ನು ಸರಿಪಡಿಸ್ತಾರೆ. ಮತ್ತೊಂದು ಗ್ರಾಮಸ್ಥರ ವಿನಂತಿ ಏನಂದರೆ, ಈಗ ನಮ್ಮದು ಎಲ್ಲ ಆನ್ಲೈನ್ ಸಿಸ್ಟಮ್ ಸ್ಟಾರ್ಟ್ ಆಗಿದೆ, ನಿಮ್ಮದು ವಿದ್ಯುತ್ ಬಿಲ್ಲನ್ನು ಕೂಡ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಏನಂದರೆ, ನಿಮ್ಮದು ಮೊಬೈಲ್ ನಂಬರನ್ನು, ನಿಮ್ಮದು ಗ್ರಾಹಕರ ಮೊಬೈಲ್ ನಂಬರನ್ನು ನಮಗೆ ಮೆಸ್ಕಾಂಗೆ ತಿಳಿಸಿ ಅಪ್ಡೇಟ್ ಮಾಡ್ಕೊಳ್ಳಿ. ಅದು ಏನು ನಿಮಗೆ ಲಾಭ ಇದೆ ಅಂದರೆ, ಒಂದು ನಿಮಗೆ ಬಿಲ್ ಜನ್ರೇಟ್ ಆದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ, ನೀವು ಬಿಲ್ಲನ್ನು ಕಾಯ್ಬೇಕಂತಿಲ್ಲ, ಅಲ್ಲಿ ರೀಡಿಂಗ್ ಎಂಟರ್ ಆದ ತಕ್ಷಣ ನಿಮ್ಮ ಮೊಬೈಲಿಗೆ ಮೆಸೇಜ್ ಬರುತ್ತೆ. ಅದಕ್ಕಾಗಿ ನಿಮ್ಮ ಎಲ್ಲರೂ ಕೂಡ
ನಿಮ್ಮ ಆಧಾರ್ ನಂಬರ್ ನಿಮ್ಮ ಮೊಬೈಲ್ ನಂಬರು ನಮಗೆ ತಿಳಿಸಿ ನಾವು ಅಪ್ಡೇಟ್ ಮಾಡ್ಕೊಳ್ತೇವೆ. ಮತ್ತೊಂದು ಇನ್ನೊಂದು ಉಜ್ಜನ ಮಿತ್ರ ಅಂತ ಒಂದು ಆ್ಯಪ್ ಇದೆ, ಕೀಬೇಲ್ ನೀವು ನಮಗೂ ಹೇಳಿದ್ರು ಸರ್, ನಮ್ಮ ಮೊಬೈಲ್ಗೂ ಮೆಸೇಜ್ ಮಾಡಿದ್ರು ಸಾಕು ಅಥವಾ ಅಲ್ಲಿ ಬಂದರೂ ಹೇಳಿದ್ರೆ ಸಾಕು, ಅದು ನಿಮಗೆ ಲಾಭ. ಇನ್ನೊಂದು ಅಂದರೆ ಉಜ್ಜನ ಮಿತ್ರ ಒಂದು ಆ್ಯಪ್ ಇದೆ, ಅದೊಂದು ಆಲ್ ಇಂಡಿಯಾ ಲೆವೆಲ್ ಇರುವಂಥ ಆ್ಯಪು. ಅದ್ರ ಏನಂದರೆ ನಿಮ್ಗೆ ಅದ್ರಲ್ಲಿ ನಮಗೊಂದು ಪ್ರೊವಿಷನ್ ಇಟ್ಟಿದ್ದಾರೆ, ಏನಾದೊಂದು ಫಾಲ್ಟ್ ಇದ್ರೆ ಇಷ್ಟು ಟೈಮಲ್ಲಿ ಫಾಲ್ಟ್ ರಿಸ್ಟೋರ್ ಆಗ್ತದೆ ಹೇಳಲಿಕ್ಕೆ ನಮಗೆ ಅದೊಂದು ಪ್ರೊವಿಷನ್ ಇದೆ. ನೀವು ಅದಕ್ಕೆ ಆ ನಂಬರನ್ನೆಲ್ಲ ಇದು ಮಾಡಿರ್ತೀವಿ, ನಿಮಗೆ ಅದು ಮೆಸೇಜ್ ಬರುತ್ತೆ, ಈಗ ಕರೆಂಟ್ ಫೈಲರ್ ಆಗಿದೆ, ಈ ರೀಸನಿಂದ ಕರೆಂಟ್ ಹೋಗಿದೆ, ಇಷ್ಟು ಹೊತ್ತಿಗೆ ಎಕ್ಸ್ಪೆಕ್ಟೆಡ್ ಎಸ್ಟಿಮೇಟೆಡ್ ಟೈಮ್ ಅಂತೇಳಿ ಅದರಲ್ಲಿಂದು ಮೆಸೇಜ್ ಬರುತ್ತೆ. ಇದೆಲ್ಲ ಸಾಧ್ಯ ಆಗೋದು ಏನಂದರೆ ನಿಮ್ಮ ಮೊಬೈಲ್ ನಂಬರನ್ನೆಲ್ಲ ನಮಗೆ ಕೊಡಬೇಕು. ಒಮ್ಮೆ ಎಲ್ಲ ಕಲೆಕ್ಟ್ ಮಾಡಿದರೆ ಆದರೂ ಅವ್ರಿಗೆ ಮೆಸೇಜ್ ಬರೋದೇ ನಮಗೊಂದು ತಿಳಿಸಿ, ನಾವು ಅದನ್ನು ಅಪ್ಡೇಟ್ ಮಾಡ್ಕೊಳ್ತೇವೆ. ಮತ್ತೊಂದು ಆನ್ಲೈನಲ್ಲಿ ಬಿಲ್ ಪೇಮೆಂಟ್ ಮಾಡುವಂಥದ್ದು, ಯಾರು ಪೇಮೆಂಟ್ ಮಾಡ್ತಿದ್ರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಮೊಬೈಲಲ್ಲಿ ಈಗ ನೋಡ್ಬೋದು. ಸ್ಮಾರ್ಟ್ಫೋನ್ ಓಪನ್ ಮಾಡಿ ಮೊಬೈಲ್ ಓಪನ್ ವೆಬ್ಸೈಟ್ ಹೇಳ್ತೇನೆ, ಅದು ನೀವು ನೋಡ್ಕೊಳ್ಳಿ. ನಿಮ್ಗೆ ಕೂಡ ಪೇಮೆಂಟ್ ತುಂಬ ಈಸಿ ಇದೆ, ಹೇಳ್ಬೋದಾ? ನಿಮ್ಮ ಇದು ಅಡ್ರೆಸ್ ಆ್ಯಡ್ ಮಾಡಿ, ಮೆಸ್ಕಾಮ್ MESCOM ಎಸ್ಕಾಮ್ TRM.com ಅಂತ. ಆ್ಯಪ್ ಅಲ್ಲ, ವೆಬ್ಸೈಟಲ್ಲಿ ಬ್ರೌಸರ್ ಇವೆ. ಯಾವುದು? ಮೆಸ್ಕಾಮ್ TRM.com ಓಪನ್ ಆಗುದು, ಈಗ ಮಾಡಿದ್ರೆ ಓಪನ್ ಆಗುತ್ತೆ. ಬಿಲ್ ಪೇಮೆಂಟ್ ಅದ್ರಲ್ಲಿ ನೋಡಿ, ಕ್ವಿಕ್ ಪೇ ಅಂತ ಆಪ್ಷನ್ ಇದೆ. ಕ್ವಿಕ್ ಪೇ ಅಂತ ಆಪ್ಷನ್ ಇದ್ರೆ ಅಲ್ಲಿ ನಿಮ್ಗೆ ಎರಡು ಕ್ವಿಕ್ ಪೇ ಹೋದ ತಕ್ಷಣ ನಿಮ್ಗೆ ಎರಡು ಗೆಲ್ಲುತ್ತೆ, ಒಂದು ಮೊಬೈಲ್ ನಂಬರ್ ಮತ್ತೊಂದು ಆಧಾರ್ ನಂಬರ್. ನಿಮ್ಮ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆ, ಜಸ್ಟ್ ನಿಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ್ರೆ. ಹಾಗೇನಿಲ್ಲ, ನೀವು ಮೊಬೈಲ್ ಅನ್ನು ಮೊಬೈಲ್ ನಂಬರ್ ಕೊಟ್ಟರೆ, ನೀವು ಜಸ್ಟ್ ಮೊಬೈಲ್ ನಂಬರ್ ಹಾಕಿದ್ರೆ ಜಸ್ಟ್ ಕೊಟ್ಟರೆ ನಿಮ್ಗೆ ಇದಾಗುತ್ತೆ. ಏನು ನಿಮ್ದು ಡೀಟೇಲ್ಸ್ ಎಲ್ಲ, ಎಷ್ಟು ಬಾಕಿ ಇದೆ, ನಿಮ್ದು ಲೋಡ್ ಎಷ್ಟು, ಯಾರ ಹೆಸರಲ್ಲಿ ಇದೆ, ಎಲ್ಲ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಇದೆ ಪೇಮೆಂಟ್, ಅದು ನೀವು ಮಾಡ್ಬೋದು. ಆಮೇಲೆ ಮೆಸ್ಕಾಮ್ ನಮ್ದೇನೀಗ ವಿದ್ಯುತ್ ಹೋದಾಗ ಯಾವುದೇ ಕಂಪ್ಲೇಂಟ್ ಮಾಡಬೇಕು. ಗ್ರಾಮಸಲ್ಲಿ ಈ ಸಮಯದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಎಲ್ಲ ಕಡೆ ಕರೆಂಟ್ ಹೋದರೆ ನೀವು ಯಾರಿಗೆ ಕಾಲ್ ಮಾಡಬೇಕಂತಿಲ್ಲ. ಯಾಕಂದರೆ ನಮಗೆ ಗೊತ್ತಿರುತ್ತೆ, ಎಲ್ಲ ಕಡೆ ಕರೆಂಟ್ ಆದರೆ ನಮ್ಮ ಸ್ಟೇಷನಲ್ಲಿ ಟ್ರಿಪ್ ಆಗುತ್ತೆ. ನಮ್ಮ ಸ್ಟೇಷನ್ ಟ್ರಿಪ್ ಆದ ತಕ್ಷಣ ನಮ್ಮ ಲೈನ್ಮ್ಯಾನ್ ಎಲ್ಲ ಅಲರ್ಟ್ ಆಗಿರ್ತಾರೆ. ಎಲ್ಲ ಎಲ್ಲರ ಕಲೆ ಮಾಡಿ ಏನಾಗ್ತದೆ ಅಂದರೆ, ನಮ್ಮಲ್ಲಿ ಮೊಬೈಲ್ ಬ್ಯುಸಿ ಆಗುತ್ತೆ, ನಮ್ಮ ಮೊಬೈಲ್ ಕೂಡ ಬ್ಯುಸಿ ಆಗುತ್ತೆ, ನಮಗೆ ಕೂಡ ವರ್ಕ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಗೋದಿಲ್ಲ. ಅದಕ್ಕೆ ಕರೆಂಟ್ ಹೋದರೆ ಏನು ಮಾಡಬೇಕಂದ್ರೆ 1-9-1 ಬಂದಿದೆ, 1-9-1 ಕರೆ ಮಾಡಿದರೆ ನಿಮಗೆ ಸರಿಯಾದ ಸ್ಪಂದನೆ ಸಿಗುತ್ತೆ. ಅಲ್ಲಿ ಅಲ್ಲಿ ಮಾತಾಡಿ ಕೂಡ ಅದೇ ಏನಾಗಿದೆ ಅಂದ್ರೆ, ಈಗ ಬ್ಯುಸಿ ಬರಲ್ಲ, ಹೋದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಳೆ ಬಂದಾಗ ಏನಾಗುತ್ತೆ ಅಂದರೆ ಇಡೀ ಆಲ್ ಓವರ್ ಮೆಸ್ಕಾಮಿಗೆ ಅದೇ ಇರೋದು 1-9-1 ಅಂದಿರೋದು. ಅಲ್ಲಿ 15 ಮಂದಿ ಇರುತ್ತಾರೆ, ಈಗ ಅದಕ್ಕೆ ಹೆಚ್ಚು ಜಾಸ್ತಿ ಮಾಡಲಿಕ್ಕೆ ಜಾಸ್ತಿ ಮಾಡಿದ್ರೆ 30 ಜನ ಆಗ್ತಾರೆ, ಆಗ ಬ್ಯುಸಿ ಬರೋದಿಲ್ಲ. ಇನ್ನೊಂದು ಮೆಸ್ಕಾಮ್ ನಿಮಗೆ ಬಿಲ್ ಇದು ನಿಮ್ಮ ಕಂಪ್ಲೇಂಟ್ ಅನ್ನು ಆನ್ಲೈನ್ ಅಲ್ಲಿ ಕೂಡ ಕೊಡ್ಬೋದು. ನಮ್ದು ವೆಬ್ಸೈಟ್ ಇದೆ mesco.in, mesco.in ಹೋದ್ರೆ ಅಲ್ಲಿ ತ್ವರಿತ ದೂರುಗಳು ಅಂತಿದೆ, ಅಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿದ್ರೆ ನಮ್ಮವರು ನಿಮಗೆ ಕಾಲ್ ಮಾಡ್ತಾರೆ ಏನಾಗಿದೆ ಅಂತ. mesco.in ಬೇಗ ಟ್ರೈ ಮಾಡ್ಬೋದು, ಬೇಕಂದ್ರೆ ಅಲ್ಲಿ ತ್ವರಿತ ದೂರುಗಳು ಅಂತಿದೆ, ಅಲ್ಲಿ ಇದು ಮಾಡಿದ ತಕ್ಷಣ ನಮ್ಮವರು ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನು ಕೇಳ್ತಾರೆ. ಈ ಸಮಸ್ಯೆಗೆ ಏನ್ ಮಾಡಿದ್ರೆ ಅಂದ್ರೆ, ನಮ್ಗೆ ಅದೊಂದು ATP ಅಂತ ಇದೆ, ಆ ಮಿಷಿನ್ ಅಲ್ಲಿ ಏನಾಗ್ತದೆ, ಎನಿ ಟೈಮ್ ಪೇಮೆಂಟ್ ನಿಮ್ಗೆ ಅದರಲ್ಲಿ ಬದಿಯನ್ನು ಇನ್ಸ್ಟ್ರಕ್ಷನ್ ಬರೆದಿದೆ ಯಾವ ಟೈಪ್ ಅಲ್ಲಿ ನೀವು ಹಣ ಹಾಕ್ಬೋದಂತ. ಅದು ಅಷ್ಟು ಚೆನ್ನಾಗಿದೆ ಮಿಷಿನ್, ಅದು ವರ್ಕ್ ಆಗುತ್ತೆ. ನಾವು ಕೂಡ ನೋಡಿದ್ದೇವೆ, ಏನಿಲ್ಲ, ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡಿ, ನಿಮ್ಮ ನಂಬರ್ ಎಂಟ್ರಿ ಮಾಡಿದ್ರೆ ನಿಮ್ಮ ಬಿಲ್ ಬರುತ್ತೆ. ಅದೇ ನಿಮ್ಮ ಆ ನೋಟ್ ಅನ್ನು ಕೂಡ, ಯಾವ ನೋಟ್ ಹಾಕ್ಬಾರ್ದು ಅದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆ ನೋಟ್ ಅನ್ನು ಹಾಕಿದ್ರೆ ಅದೇ ತಗೊಳ್ತೇವೆ, ಮತ್ತೆ ರಿಸಿಪ್ಟ್ ಕೂಡ ಆಟೋಮೆಟಿಕ್ ಆಗಿ ನಿಮಗೆ ಪ್ರಿಂಟ್ ಆಗಿ ಬರುತ್ತೆ. ಅದೇ ಚೇಂಜ್ ಬೇಕಾದ್ರೆ ಸಿಗಲ್ಲ, ನೀವು ಚೇಂಜ್ ಹಾಕ್ಬೇಕಷ್ಟೇ. ಅದಕ್ಕೆ ನೀವು ಆನ್ಲೈನ್ ಪೇಮೆಂಟ್ ದಯವಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಮಗೂ ಒಳ್ಳೇದು, ನಿಮಗೂ ಕೂಡ ಸಮಯ ಕಡಿಮೆ ಆಗುತ್ತೆ. ಅಲ್ಲಿ ಬಂದಾಗ ಮರಗಳು ತಾಗಿ ವಾಯರ್ ಕಟ್ ಆಗುವಂಥದ್ದು ದಯವಿಟ್ಟು ಕೇಳಿ, ಮರಗಳು ತಾಗಿ ಅಥವಾ ಏನಾದರೂ ವಾಯರ್ ಕಟ್ ಆಗಿ ಕಟ್ಟಾಗಿ ಬಿದ್ದರೆ ಕೂಡಲೇ ನಮ್ಮ ಮೊಬೈಲ್ ನಂಬರ್ ಇದೆ 9448289, ಇದಕ್ಕೆ ನೀವು ಕರೆ ಮಾಡಿ ಕೂಡಲೇ ತಿಳಿಸಿ. ವೈರ್ ಕಟ್ ಆದ ತಕ್ಷಣ ಅದು ಮಾತ್ರ ಫಸ್ಟಿಗೆ ಹೇಳಿ, ಯಾರಿಗೂ ಕೂಡ ಮುಟ್ಲಿಕ್ಕೆ ಬಿಡಬೇಡಿ. ಅಂತ ಏನು ಅರ್ಜೆಂಟ್ ಇದೆ, ನಮ್ಮ ಮೊಬೈಲ್ ನಂಬರ್ ಇದೆ 9448289597. ಇಲ್ಲಿ ಎಲ್ಲಿ ಬದ್ದರಲ್ಲಿ
ಅದು ಮಾವಿನ ಮರ ಇದಲ್ಲ ಅಲ್ಲಿ ಬಿದ್ರೆ ಕೇಂದ್ರ ಮಸೀದಿ ಅಲ್ಲ ಜುಮಾ ಮಸೀದಿ ಅಲ್ಲಿಂದ ರೈಟಿಗೆ ಹೋಗ್ಬೇಕು ಹೇಳುವ ಪ್ಲೇಸ್ ಅದು ಅದು ಕಾಂಕ್ರೀಟ್ ಎಂಡ್ ಆಗಿ ಮತ್ತೆ ರೈಟಿಗೆ ಸಿಗ್ತಾರೆ ಆ ಪ್ಲೇಸ್ ಅಲ್ಲಿ ಅವ್ರು ಹೇಳುವ ಜಾಗ ಒಂದು ನಾವು ಎಸ್ಟಿಮೇಟ್ ಮಾಡಿದ್ರಮ್ಮ ವಸಂತ ಲೈನ್ ಮನ್ ಹೇಳಿದ್ರೆ ಅದರಲ್ಲಿ ಅಲ್ಲಿಗೆ ದಾರಿ ದೂಪ ಮತ್ತು ದಾರಿ ದೂಪ ಮತ್ತು ಅಲ್ಲಿ ಇರುವ ಒಂದು ಕಂಬವನ್ನು ಶಿಫ್ಟ್ ಮಾಡಿ ಅಲ್ಲಿ ಒಂದು ದಾರಿ ದೂಪ ಕೂಡ ಮಾಡ್ಲಿಕ್ಕೆ ಎಸ್ಟಿಮೇಟ್ ಸರಿ ಒಮ್ಮೆ ಅಧ್ಯಕ್ಷ ಜೊತೆ ಇನ್ಸ್ಪೆಕ್ಟ್ ಮಾಡಿ ಇದು ಮಾಡ್ತೇವೆ ಮತ್ತೆ ಸುರಕ್ಷತೆ ಬಗ್ಗೆ ಮತ್ತೆ ತೋಟದಲ್ಲಿ ಇರುವಂತ ರೈತರ ಹತ್ರ ನೀವೇನು ಮೈಲ್ ತುತ್ತಿಯನ್ನು ಬಿಡ್ತೀರಾ ಅದು ವೈರ್ಗೆ ಬಿದ್ದರೆ ಏನಾಗುತ್ತೆ ಅಂದ್ರೆ ಅದರ ಪ್ರಾಪರ್ಟಿ ಕಡಿಮೆ ಆಗಿ ವೈರ್ ಕಟ್ ಆಗಿ ಬೀಳ್ತದೆ ಮೊನ್ನೆ ಬಿಸಿ ರೋಡ್ ಕೂಡ ಹಾಗೆ ಆಗಿದೆ ಕಟ್ ಆಗಿ ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ನಮ್ಮ ವೈರ್ ಅಲ್ಯೂಮಿನಿಯಂ ವೈರ್ ಅದು ಕೆಮಿಕಲ್ ರಿಯಾಕ್ಷನ್ ಆಗಿ ವೈರ್ ಕಟ್ ಆಗಿ ಅಂದ್ರೆ ಅದರ ಇದು ಕಡಿಮೆ ಆಗ್ತದೆ ದುರ್ಬಲಗೊಂಡು ಬೀಳ್ತದೆ ಅದಕ್ಕೆ ಬೇಕಾಗಿ ಮೈಲ್ ತುತ್ತಿಯಲ್ಲಿ ಬಿಡುವಾಗ ನಮ್ಮ ವೈರಿಗೆ ಬಿಡದಾಗಿ ಬೀಳದಾಗಿ ಮತ್ತು ಕಬ್ಬಿಣದ ಏನಿಗಳನ್ನು ತಗೊಂಡು ಹೋಗುವ ನಮ್ಮ ಲೈನ್ ಅಡಿಗೆ ತಾಗದಾಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ತೋಟದ ನಿಮ್ಮ ಕೆಲಸ ಮಾಡುವವರಿಗೆ ನಿಮ್ಮ ಮನೆಯ ಮಕ್ಕಳಿಗೆ ಎಲ್ರಿಗೆ ಇಲ್ಲಿ ವೈರ್ ಏನಾದ್ರು ಕಟ್ ಆಗಿದೆ ಈ ಬದಿಯಲ್ಲಿ ವೈರ್ ಹೋಗಿದೆ ಅದು ಕಟ್ ಆಗಿ ಬಿದ್ರೆ ಇಮಿಡಿಯೇಟ್ ಮುಟ್ಬೇಡಿ ನಮ್ಮ ಮೆಸ್ಕಾಮ್ ತಿಳಿಸಿ ಅಂತ ನೀವು ರೇಂಜ್ ಅಡಿಯಲ್ಲ ಬೋರಿಯದ ಎರಡು ಕಂಬ ಸ್ಯಾಂಕ್ಷನ್ ಆಗಿದೆ ಈಗ ಆಗ್ತಾರೆ ಗೊತ್ತಾಗಿದೆ ನಮ್ಗೆ ಹೇಳಿದಲ್ಲಿ ಕಂಬ ಆಗ್ತಾರೆ ಈ ವೀಕಲ್ಲಿ ಆಗ್ತಾರೆ ಸ್ಯಾಂಕ್ಷನ್ ಆಗಿದೆ ನೀರು ಬಂದಿದೆ ಸ್ಯಾಂಕ್ಷನ್ ಆಗಿದೆ ಅನುದಾನ ಬಂದ ತಕ್ಷಣ ಅವರು ಕಾಮಗಾರಿ ಪಟ್ಟಿ ರೆಡಿ ಮಾಡ್ತಾರೆ ಅದ್ರ ತಕ್ಕಂತೆ ನಾವು ಕೆಲಸ ಮಾಡಿಕೊಡ್ತೇವೆ ಅದರ ಬಗ್ಗೆ ಕ್ಲಿಯರ್ ಮಂಜೂರಾದ್ಮೇಲೆ ನಿಮಗೆ ಬರುವ ಗ್ರಾಮ ಸಭೆಯಲ್ಲಿ ಅಥವಾ ಪಂಚಾಯತಲ್ಲಿ ನಾನು ಮಾಹಿತಿ ಕೊಡ್ಬೋದು ಅದಲ್ಲದೆ ಮಾನ್ಯ ಶಾಸಕರಿಂದ ವಿಶೇಷ ಅನುದಾನದಡಿ ಕೆಲವೊಂದು ಕಾಮಗಾರಿಗಳನ್ನು ವಿಶೇಷ ಅನುದಾನಕ್ಕೆ ಪ್ರಸ್ತಾಪಿಸಿರ್ತಾರೆ ಅವರ ಪಟ್ಟಿ ನಿಮಗೆ ಹೇಳ್ತೇನೆ ಬೆಳ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಒಂದು ಬೆಳ್ಮ ದೊಡ್ಡ ಪಾಕಿಮಾರು ಅಡ್ಕೆರಗಟ್ಟು ರಸ್ತೆ ಭಾವಕ ಮನೆ ಬಳಿ ರಸ್ತೆ ಕಾಂಕ್ರೀಟ್ಗಳನ್ನು ತೆಗೆದುಕೊಂಡೈದು ಲಕ್ಷ ಬೋರ್ಗಟ್ಟಿ ಇಸ್ಮೇಲ್ ಮನೆ ಬಳಿ ರಸ್ತೆ ಅಭಿವೃದ್ಧಿ 5 ಲಕ್ಷ ಕಲ್ಪಾದಿ ಮುಖ್ಯ ರಸ್ತೆಯಿಂದ ಫಕ್ರುದ್ದೀನ್ ಮನೆವರೆಗೆ 5 ಲಕ್ಷ ಮುಸ್ಲಿ ಕಲ್ಪಾದೆ ಕಾಸಿ ಮುಸ್ಲಿಂ ಮನೆಯಿಂದ ಮಸೀದಿ ತನಕದ ರಸ್ತೆ ಅಭಿವೃದ್ಧಿ 5 ಲಕ್ಷ ಕೊಯ್ದೇಲ್ ಅಡ್ಡ ರಸ್ತೆ ಕರಿಮನೆ ಮನೆ ಬಳಿ 5 ಲಕ್ಷ ಬರುವ ಮುಖ್ಯ ರಸ್ತೆಯಿಂದ ಸೊಪ್ಪುಗಳು ಕೆ ಪಿ ಮುಸ್ಲಿಯರ್ ಮನೆ ಬಳಿ 5 ಲಕ್ಷ ಮಧ್ಯದ ಮುಖ್ಯ ರಸ್ತೆ ಅನಿತ್ ಮನೆ ಬಳಿ 5 ಲಕ್ಷ ಮಧ್ಯದ ಮಸೀದಿ ಬಳಿ ಉಮ್ಮರಪ್ಪ ಅವರ ಮನೆ ಬಳಿ ರಸ್ತೆ ಅಭಿವೃದ್ಧಿ 5 ಲಕ್ಷ ದೇರಘಟ್ಟೆ ಮುಖ್ಯ ರಸ್ತೆ ಸುರೇಶ್ ಆಚಾರ್ಯ ಮನೆಯವರೆಗಿನ ರಸ್ತೆ ಅಭಿವೃದ್ಧಿ 5 ಲಕ್ಷ ನಿತ್ಯಾನಂದ ನಗರ ಅಗೇಲ ರಸ್ತೆ ಅಭಿವೃದ್ಧಿ ಹಂಸ ಮನೆ ಬಳಿ 5 ಲಕ್ಷ ಹಾಗೂ ಇದು ಕುಕ್ಕುದಕಟ್ಟೆ ರಸ್ತೆ ಮಾಧವ ಅವರ ಮನೆ ಬಳಿ 5 ಲಕ್ಷ ಆಮೇಲೆ ಬದ್ಯಾರ್ ಬಸೀದ್ ಅಪ್ನಾ ಬಜರ್ ಮನೆ ತನಕದ ರಸ್ತೆ ಅಭಿವೃದ್ಧಿ ದೇರಘಟ್ಟೆ ಪಾದಡಿ ಕಾಂಕ್ರೀಟ್ ರಸ್ತೆಯಿಂದ ದೇರಘಟ್ಟೆ ಅಮ್ಮಿಯಾಜ್ ಮನೆ ತನಕ ರಸ್ತೆ ಇಷ್ಟು 15 ಲಕ್ಷ ಇದು ಈವಾಗಲೇ ಇದು ಮಾನ್ಯ ಸಚಿವರಿಂದ ಸರ್ಕಾರಕ್ಕೆ ವಿಶೇಷ ಅನುದಾನದಲ್ಲಿ ಪ್ರಸ್ತಾವನೆ ಆಗಿದೆ ಇನ್ನು ಇನ್ನು ಮುಂದಕ್ಕೆ ಬಂದರೂ ಇಲ್ಲ ಯಾವುದು ಆಗಲಿಲ್ಲ ಇದೆಲ್ಲ ಪ್ರಸ್ತಾವನೆ ಪ್ರಸ್ತಾವನೆ ಆದಂತಹ ಕಾಮಗಾರಿಗಳು ಈ ಕೂಡ ಮಂಜೂರಾಗ್ತದೆ ನಿಮಗೆ ಅಂದ್ರೆ ನಾನು ಈ ಸಲದ ಗ್ರಾಮ ಸಭೆಗೆ ನಾನು ಯಾವುದು ಮಂಜೂರು ಆಗಿಲ್ಲ ಇಷ್ಟವರೆಗೆ ಹೋದ ಸಲ ತನಗೆ ಲಾಸ್ಟ್ ಓದಿ ಹೇಳಿರ್ತೇನೆ ನಾನು ಅಂದ್ರೆ ಅದು ಆತ ಇನ್ನು ನಂತ ಇನ್ನು ಮಾಡ್ಬೇಕಷ್ಟೇ ಅವ್ರದ್ದು ಕ್ಲಿಯರ್ ಇನ್ನು ತಯಾರಾಗ್ಬೇಕಷ್ಟೇ ಬೇರೆ ನಮ್ಮ ಇಲಾಖೆ ಬಗ್ಗೆ ಕೇಳಬಹುದು ಅದು ಪಿಡಬ್ಲ್ಯೂ ಇಲಾಖೆ ಸಮಾಜ ಸಚಿವರ ಅನುದಾನದ ಅದು ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಲೋಕೋಪಯೋಗಿ ನಾನು ಅವ್ರಿಗೆ ಮಾಹಿತಿ ಕೊಡ್ತೇನೆ ಬಟ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇರೋದು ಅವ್ರ ಹತ್ರ ಮಾತ್ರ ನಾನು ಬೇಕಾದ್ರೆ ಅವ್ರ ನಂಬರ್ ಕೊಡ್ತೇನೆ ಅಲ್ಲ ಇಲಾಖೆ ಬೇರೆ ಇಲಾಖೆ ಬೇರೆ ನನ್ನ ಇಲಾಖೆ ಬೇರೆ ಅವಳ ಇಲಾಖೆ ಬೇರೆ ಯಾವ ಪಾದಚಾರಿ ಎಲ್ಲಿ ಎಲ್ಲಿ ಯಾವ ರಸ್ತೆ ಅಲ್ಲ ಈ ರಸ್ತೆ ಇದೆಯಲ್ಲ ಈ ರಸ್ತೆ ಪಿಡಬ್ಲ್ಯೂ ರಸ್ತೆ ಆಗಿರೋದ್ರಿಂದ ಅಲ್ಲ ಈ ಮುಖ್ಯ ರಸ್ತೆ ಇದೆಯಲ್ಲ ಈ ಮುಖ್ಯ ರಸ್ತೆ ಪಿಡಬ್ಲ್ಯೂ ಇಲಾಖೆಗೆ ಸಂಬಂಧಪಟ್ಟ ಬರಲಿಲ್ಲ ಅಲ್ಲ ಬೇರೆ ಬೇರೆ ಇಲಾಖೆ ಗ್ರಾಮ ಸಭೆಗೆ ಆಚರತೆ ನೀಡಬೇಕಂತ ಇಲ್ಲ ನೀವೇನಾದ್ರೂ ನಿಮ್ಮ ಪರ್ಟಿಕ್ಯುಲರ್ ಏನಾದ್ರು ಕಂಪ್ಲೇಂಟ್ ಇದ್ರೆ ಪಂಚಾಯತ್ ಅಲ್ಲ ಹೇಳಿ ಕೇಳಿ ಗ್ರಾಮಸ್ಥರಿಗೆ ಅವರಿಗೆ ಇಲ್ಲ
ರೈಟಿಂಗ್ ಅಲ್ಲಿ ಆಗುತ್ತೆ ಹೇಳಿ, ಅಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ತಿಳ್ಕೊಂಡು ಅದನ್ನು ಮಾಹಿತಿ ಅದಕ್ಕೆ ರಸ್ತೆ ಇಷ್ಟೇ ಆಗಲ್ಲ ಅಂತ ಹೇಳಿ ಇರ್ತದೆ. ಅದೇ ಚರಂಡಿ ರೋಡ್ ಮಾಡ್ತೀನಿ ಅಂತ ಹೇಳಿರ್ತದೆ, ರೋಡ್ ಮಾಡ್ತೀನಿ ಒಂದೊಂದು ಇಲಾಖೆ ಮೂಲಭೂತ ಸೌಕರ್ಯದಲ್ಲಿ ಮೊದಲನೇ ಬರುವುದಾದ್ರೆ ಪಾದಾಚಾರ ನೋಡಲಾಧಿಕಾರಿಗಳನ್ನ ಅವರಿಗೆ ಮಾಹಿತಿ ಕೊಟ್ಟರೆ ಅಲ್ಲಲ್ಲ ಅಂದ್ರೆ ಸಾಮಾನ್ಯವಾಗಿ ಗ್ರಾಮಸಭೆಗೆ ಲೋಕೋಪಯೋಗಿ ಇಲಾಖೆಯಿಂದ ಎನ್ಎಚ್ ಇಂದ ಏನಾದ್ರು ವಿಶೇಷ ಕಂಪ್ಲೇಂಟ್ ಇದ್ರೆ ಮಾತ್ರ ಮೊದಲು ತಿಳಿಸಿದ್ರೆ ಅಲ್ಲಲ್ಲ ಏನ್ ಈಗ ಅಲ್ಲಲ್ಲ ನಿಮ್ಮ ನಿಮ್ಮ ಸಮಸ್ಯೆ ನಂಗೆ ಅವರಿಗೆ ಕೇಳ್ತಾ ಇದ್ದಾರೆ ಮೋದಿ ಸರ್ಕಾರದಿಂದ ಯಾವ್ದು ಬಂದಿದೆ ಅಂತ, ಅದು ಯಾವ್ದು ನಿಮಗೆ ಗೊತ್ತಿದ್ರೆ ಮೆಂಬರ್ನವರಲ್ಲಿ ಮಾಜಿ ಉಪಾಧ್ಯಕ್ಷರಲ್ಲಿ ತೋರಿಸಿದ್ದೇನೆ. ಈಗ ಈಗ 3 ಗಂಟೆಗೆ
ಇಂಜಿನಿಯರ್ ಕೂಡ ಇದ್ರು ಆಗ ಸಂದರ್ಭದಲ್ಲಿ. ಯಾಕೆ ಅಂತ ಕೇಳಿದ್ರಿ, ನಮ್ಮ ಸರ್ವೆ ನಂಬರ್ 49/6 ಒಂದು ಎಕರೆ 77 ಸೆನ್ಸ್ ಜಾಗವನ್ನು ನಾವು ಒಂದು ರೀತಿಯ ಇಂಗು ಗುಂಡಿ ನೈಸರ್ಗಿಕವಾಗಿ ಬಂದಂತ ಮಳೆಯನ್ನು ಅಲ್ಲಿಯೇ ಇಂಗಿ ಮಾಡ್ತಾ ಇದು ಮಾಡ್ತೇವೆ, ಇಂಗಿಸುತ್ತಾ ಇದ್ದೇವೆ. ಈ ನೀರಿಗೆ ಇಲ್ಲಿಯ ಟ್ಯಾಂಕರ್ ನವರು ಬಂದು ರಾತ್ರಿ ವೇಳೆಯಲ್ಲಿ ಅದಕ್ಕೆ ಚರಂಡಿಯ ನೀರನ್ನು ಸೇರಿಸಿ ನಮಗೆ ಒಳ್ಳೆ ಸುಗಂಧಯುಕ್ತವಾದಂತಹ ಈ ನೀರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇದಕ್ಕೆ ಏನಾದ್ರೂ ಪರಿಹಾರ ಉಂಟಾ ಗ್ರಾಮ ಪಂಚಾಯತಿಯಲ್ಲಿ? ಯಾಕೆ ಅಂತ ಕೇಳಿದ್ರೆ ಇದ್ದಾರೆ, ಅವರಿದ್ದಾರೆ, ಅವ್ರ ಅವ್ರು ಕೂಡ ಇದ್ದಾರೆ. ಅವರು ಕೇಳಲಿ, ಕಳೆದ ವರ್ಷ ಕೂಡ ಇದು ಕಳೆದ ವರ್ಷ ಕೂಡ ಹಾಗೆ ಆಗ್ತದೆ. ಇದು ನಾನ್ ಕೇಳುದು ಇಷ್ಟೇ, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಇದಕ್ಕೆ ಏನಾದರೂ ಪರಿಹಾರ ಉಂಟಾ? ನೋಡಿ ನೋಡಿ ಬಂದಿದ್ದೇವೆ, ನಾವು ನಿಮ್ಮಲ್ಲಿ ವೈಯಕ್ತಿಕವಾಗಿ ಮಾತಾಡೋದಲ್ಲ, ನಾನು ರಾತ್ರಿ ವೇಳೆಯಲ್ಲಿ ಅಲ್ಲಿ ವಾಚ್ ಮ್ಯಾನ್ ಮಾಡ್ಬೇಕಾ? ರಾತ್ರಿ ವೇಳೆಯಲ್ಲಿ ತಂದು ನೀರನ್ನು ಸುರಿದಾಗ ಅದನ್ನು ನಾನು ಅಲ್ಲಿ ಕಾಲಿಗೆ ನಮ್ಗೆ ಆಗ್ತದೆ, ನಮ್ಮ ಗದ್ದೆಗೆ ಆಗ್ತಾರೆ, ನಮ್ಮ ಬಾವಿಯಲ್ಲಿ ಎಲ್ಲ ನೀರು ಸ್ಪ್ರೆಡ್ ಆಗಿದೆ. ಆರೋಗ್ಯ ಇಲಾಖೆ ಅದು ಬಂದು ಒಂದು ಆರೋಗ್ಯ ಇಲಾಖೆ ಅವರು ಬಂದು ಇದನ್ನು ಸ್ವಲ್ಪ ಕುಡಿದು ನೋಡಿ, ಅಥವಾ ಅವರದ್ದೇ ಆದಂತಹ ವಿಧಾನದಲ್ಲಿ ಟೆಸ್ಟ್ ಮಾಡಿ ನೋಡಿ. ನಾನು ಹೇಳುವುದು ಸುಳ್ಳಾಗಿದ್ರೆ ಇದಕ್ಕೆ ಪ್ರತ್ಯಕ್ಷವಾದಂತಹ ಸಾಕ್ಷಿಯನ್ನು ನಾನು ಈಗಲೇ ಕೊಡ್ತೇನೆ. ಯೂಸುಫ್ ಬಾವ ಇದ್ದಾರೆ, ಮಾಜಿ ಉಪಾಧ್ಯಕ್ಷ, ಮಾಜಿ ಅಧ್ಯಕ್ಷರು, ವಾರ್ಡ್ ಮೆಂಬರ್ ಅಬ್ದುಲ್ಲಾ ಇದ್ದಾರೆ. ಈಗ ಇದು ಜ್ವಲಂತ ಸಾಕ್ಷಿಯನ್ನು ನಾನು ಹೇಳ್ತಾ ಇದ್ದು, ನನಗೆ ಗೊತ್ತುಂಟು ಕೊಣಾಜೆ ಗ್ರಾಮದಲ್ಲಿ ಎಷ್ಟು ಸನ್ಮಾನ್ಯ ಇದೆ. ಕೊಣಾಜೆ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಬಗ್ಗೆ ಅನೇಕ ಕಂಪ್ಲೇಂಟ್ ಗಳು ಆಗಿ ಹೋಗಿದೆ. ಯಾವುದೇ ರೀತಿಯಂತಹ ಒಂದು ಶಾಶ್ವತ ಪರಿಹಾರವನ್ನು ಇದಕ್ಕೆ ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಮತ್ತೆ ನಾವು ಏನ್ ಮಾಡಬೇಕು, ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಇದಕ್ಕೆ ಏನಾದ್ರು, ಯಾಕೆಂತ ಕೇಳಿದ್ರೆ ಇಲ್ಲಿ ಇರುವಂತಹ ಟೆಮದಲ್ಲಿ ಯಾಕೆ ಹಾಕ್ಬೇಕು, ಅದು ಕೂಡ ನನ್ನ ಗದ್ದೆಯಲ್ಲಿ ಯಾಕೆ ಹಾಕ್ಬೇಕು? ಪೊಲೀಸ್ ಇಲಾಖೆ ನಾವು ಆಕ್ಷನ್ ತೆಗೆದಲಿಕ್ಕೆ ಪೊಲೀಸ್ ಇಲಾಖೆ ಕೊರೋನಾ ಸೂಚನೆ ಕೊಡುತ್ತೆ. ಮತ್ತೊಂದು ವಿಚಾರ ಉಂಟು, ನಾನು ಒಂದೇ ನಿಮಿಷದಲ್ಲಿ ಹೇಳ್ತೇನೆ, ಯಾಕಂದ್ರೆ ಸಮಯ ಕಾಲಧಾರಣ ನೋಡುವುದಿಲ್ಲ. ಏರ್ಟೆಲ್ ನವರು ಇವರಿಗೆ, ನಾವು ನಮ್ಮ ವಿಡಿಯೋ ಅವರಿಗೆ ಆಫೀಸ್ ಅವರವರಿಗೆ ಹೇಳಿದ್ದೇನೆ ಮುಂಚೆ, ಅವರಿಗೆ ಗ್ರಾಮ ಪಂಚಾಯತ್ ಕೆಲವು ನಿಬಂಧನೆಗಳನ್ನು ಹಾಕಿ ಅವರಿಗೆ ಹೊಂಡ ತೋಡಲಿಕ್ಕೆ ಅನುಮತಿಯನ್ನು ನೀಡಿದೆ. ಆದರೆ ಅವರು ಹೊಂಡ ತೋಡಿದ ಮೇಲೆ ಆ ನಿಬಂಧನೆಯನ್ನು ಪರಿಪೂರ್ಣವಾಗಿ ಪಾಲಿಸಿಲ್ಲ ಎಂಬುದನ್ನು ನಾನು ಸ್ಪಷ್ಟೀಕರಣವಾಗಿ ಹೇಳ್ತೇನೆ. ಬಹುಶಃ ಏರ್ಟೆಲ್ ನವರು ಆಗಿರ್ಬೇಕು, ಏರ್ಟೆಲ್ ಅದನ್ನು ಪಾಲನೆ ಮಾಡಲಿಲ್ಲ. ಮೂರನೇದಾಗಿ ಯಾರು ವೈಯಕ್ತಿಕವಾಗಿ ನೋಂದೊಳ್ಳುವರು, ನನಗೆ ನನ್ನ ವಾರ್ಡ್ ಮೆಂಬರ್ನವರು ಸ್ಪಂದನವನ್ನೇ ಕೊಡುವುದಿಲ್ಲ. ಹಲವಾರು ಫೋನ್ ಮಾಡಿದ್ದೇನೆ, ನನ್ನ ಸಮಸ್ಯೆ ತೀವ್ರತರವಾಗಿ ಉಲ್ಬಣಾವಸ್ಥೆಗೆ ಮುಟ್ಟಿದಾಗ ಕೂಡ ನಾನು ಅವರಿಗೆ ಅವರು ನನ್ನ ಫೋನ್ ತೆಗೆಯಲಿಲ್ಲ. ಅದು ಯಾಕೆ, ವಾರ್ಡ್ ಮೆಂಬರ್ ಅವರಿಗೆ ಇರುವಂತಹ ಕನಿಷ್ಠ ಜವಾಬ್ದಾರಿಯನ್ನು ಅವರು ಯಾಕೆ ಪಾಲಿಸುವುದಿಲ್ಲ? ಒಂದು ಕಾಲದಲ್ಲಿ ಯೂಸುಫ್ ಬಾವ ಇದ್ದರು ಸನ್ಮಾನ್ಯ, ನನ್ನಲ್ಲಿ ಹೇಳಿದ್ರು ನೀವು ಒಂದು ಮೆಂಬರಿಗೆ ಅಲ್ಲಿ ಇಲ್ಲಿ ಅಂತ. ನಾನು ಹೇಳಿದೆ ಒಂದು ವಾರ್ಡಿನಲ್ಲಿ ನನಗೆ ಕನಿಷ್ಠ ಒಂದು ದಿನದಲ್ಲಿ 2 ಗಂಟೆ ವ್ಯಯಿಸಲಿಕ್ಕೆ ಅಥವಾ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಾನು ಯಾವ ಪುರುಷಾರ್ಥಕ್ಕಾಗಿ ಅಲ್ಲಿ ವಾರ್ಡ್ ಮೆಂಬರ್ ಆಗ್ಬೇಕು? ಕೃಷಿಕರನ್ನು ಕೇಳುವ ಗತಿಯೇ ಇಲ್ಲ ಅಂತ ಆಗಿ ಹೋಗಿದೆ. ಒಂದು ವಿಷಯದಲ್ಲಿ ನಾನು ಗ್ರಾಮ ಪಂಚಾಯತ್ ಈಗ ಅಭಿನಂದಿಸ್ತೇನೆ, ಯಾಕಂತ ಕೇಳಿದ್ರೆ ನನ್ನ ಕಳೆದ ವರ್ಷದ ಒಂದು ಬೇಡಿಕೆಯನ್ನು ಪೂರ್ಣ ಅಂತ ಹೇಳುದಿಲ್ಲ, ಅಪೂರ್ಣವಾಗಿ ಆದರೂ ಅದನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಹಾಗೆ ಅದಕ್ಕೆ ನಾನು ಹಿಂದುಳಿಯೋದೇನಲ್ಲ, ಆದ್ರೆ ಯಾವುದು ತೀವ್ರತರವಾದ, ಯಾವುದು ಜ್ವಲಂತವಾದ, ಯಾವುದು ಆದ್ಯತೆಯ ಮೇರೆಗೆ ಇರುವಂತಹ ಸಮಸ್ಯೆ ಉಂಟಾ, ಅದನ್ನು ಯಾಕೆ ಅವರನ್ನು ಇದು ಮಾಡುವುದಿಲ್ಲ? ಇದು ಇದೆ ಅಂತ ಗೊತ್ತುಂಟ, ನಾನು ಸತ್ಯ ಹೇಳ್ತೇನೆ, ಬಟ್ಟೆಲಿಗೆ ವಿಷಯ ಹಾಕ್ಬಾರ್ದು. ಯಾರು ಯಾರಿಗೆ ನಾನು ಹೇಳ್ದ ಆಗ ಈಗ ಯಾಕೆ ನಾನು ಪಟ್ಟಣದವರು ಹಳ್ಳಿಯವರು ಎಂಬ ಪ್ರಭೇದವನ್ನು ನಾನು ಹೇಳ್ತಾ ಇಲ್ಲ, ಆದ್ರೆ ಇದು ಸರಿಯ ಎಲ್ಲ ಸರ್ಕಾರಿ ಅಧಿಕಾರಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಊರಿನ ಗಣ್ಯರೇ, ಅದೇ ರೀತಿ ಬಂದಂತಹ ಎಲ್ಲರಿಗೂ ಸಹ ವಂದನೆಗಳು. ಪೊಲೀಸ್ ಇಲಾಖೆಯಲ್ಲಿ ನಿಮಗೆ ಗೊತ್ತಿರ್ಬೋದು,
ತಳಮಟ್ಟದಿಂದಲೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಪೊಲೀಸಿಂಗ್ ನಡೀಬಹುದು. ಕಾರಣದಲ್ಲೇ ಸಣ್ಣ ಮಕ್ಕಳನ್ನು ನಾವು ಶಾಲೆ ಕಲಿಸಿಕೊಡ್ತೇವೆ. ಶಾಲೆ ಕಲಿಸಿಕೊಟ್ಟಾಗ ಮಕ್ಕಳಿಗೆ ಯಾವ ಕೆಟ್ಟ ಕೆಡಕ್ಕೆ ಬಲಿಯಾಗಬೇಡಿ ಅಂತ ಹೇಳಿ ಕಳಿಸಿಕೊಡ್ತೇವೆ. ಆದ್ರೆ ಶಾಲೆ ಹೋದ ನಂತರ ಅದು ಬೇರೆ ರೀತಿ ಆಗಿಬಿಡ್ತದೆ. ಆದ್ರೆ ಮನೆಯವರಿಗೆ ಗೊತ್ತಿರುವುದಿಲ್ಲ, ಮನೆಯವರಿಗೆ ಎಲ್ಲಿಂದ ಏನು ಬರ್ತದೆ ಏನು ಆಗ್ತದೆ ಅದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆದ್ರೂ ಸಹ ಪೊಲೀಸ್ ಇಲಾಖೆಯಿಂದ ಪ್ರತಿಯೊಂದು ಶಾಲೆಗೆ ಹೋಗಿ ಮೇಲಧಿಕಾರಿಯವರ ಆದೇಶ ಪ್ರಕಾರ ಮದ್ಯಪಾನ ಅದೇ ರೀತಿ ಮಾದಕ ದ್ರವ್ಯದ ಬಗ್ಗೆ ವಿಶೇಷವಾದ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಶಾಲೆಗಳು ಅದು ಸಹ 7ರಿಂದ ಮೇಲ್ಪಟ್ಟಂತಹ ಶಾಲೆಗಳಲ್ಲಿ ನಾವು ವಿಶೇಷವಾದಂತಹ ಒಂದು ಕಾರ್ಯಾಗಾರಗಳನ್ನು ಮಾಡಿ ಮಕ್ಕಳಿಗೆ ಮನವರಿಕೆ ಮಾಡಿಸುವಂತಹ ಕೆಲಸ ಮಾಡ್ತಿದ್ದೇವೆ. ಆದರೆ ಅದರನ್ನು ಎಷ್ಟರ ಮಟ್ಟಿಗೆ ಮಕ್ಕಳು ಉಪಯೋಗಿಸಿಕೊಳ್ತಾರೆ ಅಂತಂದ್ರೆ ಅವರ ಫ್ಯಾಮಿಲಿ ತಂದೆ ತಾಯಿಯರು ಯಾವ ರೀತಿ ಬೆಳೆಸ್ತಾರೆ ಆ ಮುಖಾಂತರ ಆ ಸೈಡಿಗೆ ದಾರಿಯಲ್ಲಿ ಹೋಗ್ತಾರೆ. ಅದಕ್ಕೂ ಸಹ ನಾವು ಮನೆಯವರು ತಂದೆ ತಾಯಿಯರು ಬಹಳ ಎಚ್ಚರಿಕೆಯಿಂದ ಮಕ್ಕಳನ್ನು ಫೌಂಡೇಶನ್ ಅನ್ನು ಸರಿ ಮಾಡಿಸುವಂತಹ ಕೆಲಸ ಮಾಡಬೇಕು. ಮತ್ತೊಂದು, ಸಾರ್ವಜನಿಕ ಪ್ರದೇಶಗಳಲ್ಲಿ ಆಗ್ತಿರುವಂತಹ ಕೆಲವೊಂದು ಅಹಿತಕರ ಘಟನೆಗಳು ಕಾರಣಕರ್ತರು ನಾವೇ. ಕಾರಣದಂದ್ರೆ ಪ್ರತಿಯೊಂದಕ್ಕೂ ಸಹ ಸಮಸ್ಯೆ ಎಡೆ ಮಾಡಿಕೊಡೋದು ನಾವೇ. ಸರಿಯಾಗಿ ಮಾಡಿದ್ರೆ ಆ ಸಮಸ್ಯೆಗಳು ಬರುವುದಿಲ್ಲ. ಇವಾಗ ನೋಡಿರ್ಬೋದು, ಸಣ್ಣ ಮಕ್ಕಳಿಗೆ ವಾಹನಗಳನ್ನು ತೆಗೆದುಕೊಡೋದು, ಟೂ ವೀಲರ್ ನೀವು ನೋಡಿರ್ಬೋದು. ಸಣ್ಣ ಮಕ್ಕಳು ಅಂತೇಳಿದ್ರೆ ನನ್ನ ಮಗ ಆ ಒಂದು ಸ್ಟೈಲಲ್ಲಿ ಹೋದ್ರೆ ನನಗೆ ಹೆಮ್ಮೆ ನೆನೆಸ್ಬೋದು. ಆದ್ರೆ ದೇವರ ಪಾದ ಸೇರಿಬಿಟ್ರೆ ಮತ್ತೆ ಹೇಳ್ತೀರಿ, ನಾನು ಚಿಂತೆ ಮಾಡೋದು ಮತ್ತೆ ಆಯ್ತು, ಚಿಂತಿಸುವುದು ಮತ್ತೆ ಆಯ್ತು ಅಂತ ಹೇಳಿ ನೆನೆಸ್ಕೊಳ್ತೀರಿ. ಆದ್ರೆ ಮೊದಲೇ ಚಿಂತೆ ಮಾಡಿದ್ರೆ ಈ ಸಮಸ್ಯೆಗಳು ಬರೋದಿಲ್ಲ. ನೀವು ನೋಡಿರ್ಬೋದು ಅನೇಕ ಜನರು ನಮ್ಮ ಎದುರೇ ಹೋಗ್ತಾ ಇದ್ದಾರೆ, ಪೊಲೀಸ್ನವರು ನಿಲ್ಲಿಸುವುದಿಲ್ಲ ಅಂತೇಳಿ. ಇಲ್ಲ, ನಿಲ್ಲಿಸಿ ಎಲ್ಲಿಯಾದರೂ ಅಡ್ಡಗಟ್ಟಿ ನಿಲ್ಲಿಸಿದ್ರೆ ಬಿದ್ದರೆ ತಕ್ಷಣ ಮರುದಿನ ಸ್ಟೇಷನ್ ಎದುರು ಬಂದು ಪ್ರತಿಭಟನೆ ಮಾಡ್ತೀರಿ. ಕಾರಣ ಎಷ್ಟೋ ವೆಹಿಕಲ್ಗಳು ಹೋಗ್ತಾ ಉಂಟು, ನನ್ನ ಮಕ್ಕಳನ್ನು ಯಾಕೋಸ್ಕರ ಅಡ್ಡ ಇಟ್ರಿ, ಅದರಿಂದ ಸಮಸ್ಯೆಯನ್ನು ಹೇಳಲ್ಲ, ಆದ್ರೆ ನನ್ನ ಮಗ ಮಾಡಿದ್ದು ಸರಿ ಅಂತೇಳಿ ಪ್ರತಿಪಾದಿಸುವಂತಹ ಜನಗಳು ಜಾಸ್ತಿ ಇರುವಂತದ್ದು. ಅದಕ್ಕಾರಣ ಪ್ರತಿಯೊಬ್ಬರಲ್ಲಿ ಸಹ ನಮ್ಮ ಮನೆಯಿಂದಲೇ ಫಸ್ಟಿಗೆ ಯಾವ ರೀತಿ ಮನೆ ಮೊದಲ ಪಾಠಶಾಲೆ ಆಗ್ತದೆ, ಅದೇ ರೀತಿ ಗುರು ಎರಡನೇ ಪಾಠಶಾಲೆ ಆಗ್ತದೆ. ಅದೇ ರೀತಿ ಶಿಕ್ಷಣ ಕಲಿಯುವಾಗಲೇ ತಂದೆ ತಾಯಿಯಿಂದ ಶಿಕ್ಷಣ, ಸರಿಯಾದ ಶಿಕ್ಷಣ ಕೊಟ್ಟರೆ 100% ಸಕ್ಸಸ್ ಆಗ್ಬೋದು. ಮತ್ತೆ ಯಾವುದೇ ಡಿಎಲ್ ಇಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದಂತಹ ಒಂದು ಡ್ರೈವಿಂಗ್ ಮಾಡಿದ್ರೆ ಮೊದಲೆಲ್ಲ ಎಕ್ಸ್ಕ್ಯೂಸ್ ಇತ್ತು, ಇನ್ನು ಮುಂದಿನ ದಿನಗಳಲ್ಲಿ ಆ ಎಕ್ಸ್ಕ್ಯೂಸ್ ಎಲ್ಲ ಹೋಗಿದೆ. ಹೊಸ ಕಾನೂನು ಜಾರಿಯಾಗಿದೆ, ಅದರಿಂದಾಗಿ ಪ್ರತಿಯೊಬ್ಬರು ಸಹ ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಜನರು ಸಹ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಡಿಎಲ್ ವೆರಿ ಎಸೆನ್ಷಿಯಲ್, ಎಲ್ಲ ಡಾಕ್ಯುಮೆಂಟ್ಗೂ ಸಹ ಆಗುತ್ತೆ. ಅದಲ್ಲದೆ ವಾಹನ, ಯಾವುದೇ ವಾಹನಗಳು ದಾಖಲೆ ರಹಿತವಾದಂತಹ ವಾಹನಗಳನ್ನು ನೀವು ಇಟ್ಕೊಳ್ಬೇಡಿ. ಇನ್ಸೂರೆನ್ಸ್ ಇಲ್ಲದೆ ಗಾಡಿಯನ್ನು ಓಡಿಸಬೇಡಿ. ಅದರೊಂದಿಗೆ ಮಳೆಗಾಲ ಬರುವಾಗ ಪರಿಸರದಲ್ಲಿ ಕೆಲಸ ಕಡಿಮೆ ಆಗುವಾಗ ಕೆಲವರಿಗೆ ಹಣ ಸಂಪಾದನೆ ಮಾಡುವಂತಹ ಹುಚ್ಚು ಜಾಸ್ತಿ ಆಗ್ತದೆ. ಆವಾಗ ಯಾವ ಮನೆ ಖಾಲಿ ಮನೆ ಉಂಟು, ಒಂಟಿ ಮನೆ ಉಂಟು, ಆ ಮನೆಗಳ ಕಡೆ ಕಣ್ಣಾಕ್ತಾರೆ. ಕಾರಣ ಒಂದು ಸಲ ನೋಡಿ ಹೋಗ್ತಾರೆ, ಎರಡನೇ ಸಲ ಬಂದು ಅಟೆಂಪ್ಟ್ ಮಾಡ್ತಾರೆ, ಮೂರನೇ ಸಲ ಪೂರ್ತಿಯಾಗಿ ಬಾಚಿಕೊಂಡು ಹೋಗ್ತಾರೆ. ಕಾರಣ ಇಷ್ಟೇ, ಕೆಲವೊಂದು ಕೆಲಸಗಳು ಮೇಸ್ತ್ರಿಯವರಿಗೆ ಹೊಯ್ಗೆ ಇಲ್ಲ, ಅದೇ ರೀತಿ ಕೆಲಸ ಮಾಡುವವರಿಗೆ ಕೂಲಿಗಳಿಗೆ ಕೂಲಿ ಇಲ್ಲ, ಆವಾಗ ಅಡ್ಡದಾರಿ ಹಿಡಿಯುವಂತಹ ಪರಿಸ್ಥಿತಿ ಬರ್ತದೆ. ಸರಿ, ಆದರೆ ಒಂದು ಅಡ್ಡದಾರಿ ಮಾಡಿದ್ರೆ ಜೀವನ ಪೂರ್ತಿ ಅಡ್ಡದಾರಿಯಲ್ಲಿ ಹೋಗ್ಬೇಕಾಗ್ತದೆ. ಆದರೆ ಒಳ್ಳೆ ದಾರಿಯಲ್ಲಿ ಹೋದ್ರೆ ಆ ಸಮಸ್ಯೆಯನ್ನು ನಿಭಾಯಿಸಬಹುದು. ನಾವು ನಮ್ಮ ಮನೆಯನ್ನು ಎಷ್ಟೇ ಭದ್ರವಾದಂತಹ ಬೀಗದ ಕೀಯಿಂದ ಮಾಡಿದ್ರು ಸಹ ಅದರ ಒಳಗಡೆ ಹೋಗ್ಲಿಕ್ಕೆ ಕಲ್ಲರಿಗೆ ಅದು ಕಷ್ಟ ಆಗುವುದಿಲ್ಲ. ಕಾರಣ ಅಂತೇಳಿದ್ರೆ ಅವ್ರ ಹ್ಯಾಬಿಚುವಲ್
ಒಪೆಂಡರ್ ಅದೇ ಕೆಲಸ ಮಾಡುವಂಥವರು ಅವ್ರಿಗೆ ಯಾವ ಸಮಸ್ಯೆನೂ ಆಗುವುದಿಲ್ಲ. ಯಾವ ಮೂಲೆಯಲ್ಲಿ ಇಂಟರ್ ಮೇಲಿನ ಲಾಕ್ ಹಾಕ್ತೀವಿ, ಸೈಡ್ನ ಲಾಕ್ ಯಾವ ರೀತಿ ಹಾಕ್ತೀವಿ, ಬೀಜಗಳ ಯಾವ ಸೈಡ್ ಅಂತ ಪ್ರತಿಯೊಬ್ಬರಿಗೂ ಸಹ ಅವರಿಗೆ ಗೊತ್ತುಂಟು. ಎಲ್ಲಿ ಹಣ ಇಡ್ತಾರೆ ಅಂತ ಸಹ ಗೊತ್ತುಂಟು. ಕಾರಣ ಅಂತ ಹೇಳಿದ್ರೆ ಒಂದು ವಾಸ್ತು ಪ್ರಕಾರ ಜಾಸ್ತಿ ಮನೆಗಳು ಕಟ್ತಾರೆ, ವಾಸ್ತು ಪ್ರಕಾರ ಇಲ್ಲೇ ಹಣ ಇಡುವಂತೇಳಿ ಅವ್ರಿಗೆ ಗೊತ್ತುಂಟು. ಆದ ಕಾರಣ ಪ್ರತಿಯೊಬ್ಬರು ಕದಿಯುವಾಗ ನಿಮ್ಮ ಎದುರೇ ಹೋಗ್ತಾರೆ, ಹೋಗಿ ನಿಮ್ಮ ಎದುರೇ ಒಂದು ಬಟ್ಟೆಯನ್ನು ಅಡ್ಡ ಕಟ್ತಾರೆ, ನಿಮ್ಮ ಎದುರೇ ಎತ್ಕೊಂಡು ಹೋಗ್ತಾರೆ. ಆದ್ರೆ ನಿಮಗೆ ಗೊತ್ತಾಗುದಿಲ್ಲ ಆ ಟೈಮು ನಿಂತ ಗಾರ್ಡನ್ ನಿಂತ ಸಮಯದಲ್ಲಿ ಅವರಂತ ಕೆಲಸ ಮಾಡ್ತಾರೆ. ಆದ ಕಾರಣ ನಮ್ಮ ಮನೆ ನಮ್ಮ ಊರಿನ ಮನೆ ಅಂತ ನೆನ್ಕೊಂಡ್ರೆ ನಾನು ಆಚೆ ಹೋಗುವಾಗ ಬೆಳಿಗ್ಗೆ 4 ಗಂಟೆಗೆ ಮಸೀದಿಗೆ ಹೋಗ್ತಾರೆ, 4:00-4:00. ಪ್ರತಿಯೊಬ್ಬರು ನೋಡ್ಬೋದು. ಮೊನ್ನೆ ತಾನೆ ಬರಿಕೆ ಆ ಸೈಡ್ ಅಲ್ಲಿ ಒಂದು ಮನೆಯಿಂದ 2 ದನಗಳನ್ನು ಎತ್ತಿಕೊಂಡು ಹೋಗ್ತಾರೆ. ನೀವು ನೋಡಿರ್ಬೋದು ಗಟ್ಟಿಯಾಗಿ ದನವನ್ನು ಎತ್ತಿಕೊಂಡು ಹೋಗುವ ಪರಿಸ್ಥಿತಿ ಬಂತು ಅಂದ್ರೆ ಎಷ್ಟು ವಿಪರ್ಯಾಸ. ಆದ್ರೆ ಅದನ್ನು ಕೇವಲ 10-15 ದಿನಗಳಲ್ಲಿ ಟ್ರೇಸ್ ಮಾಡುವಂತ ಕೆಲಸ ನಾವು ಮಾಡಿದ್ದೇವೆ. ಕಾರಣ ಅಂತಂದ್ರೆ ಪ್ರತಿಯೊಬ್ಬರ ರೋಡ್ ಸೈಡ್ ಅಲ್ಲಿರುವಂತಹ ಸಿಸಿ ಕ್ಯಾಮರಾ ಇದು ಪ್ರತಿಯೊಬ್ಬರಿಗೂ ಅವಶ್ಯಕ. ಕಾರಣ ಅಂತಂದ್ರೆ ಒಂದಲ್ಲ ಒಂದು ದಿನ ಕಳವು ಮಾಡುವಾಗ ಯಾವ್ದಾದ್ರು ಒಂದು ಕ್ಲೂ ಅನ್ನು ಬಿಟ್ಟು ಹೋಗ್ತಾನೆ. ಅದರಿಂದಾಗಿ ಪೊಲೀಸ್ ಇಲಾಖೆ ಯಾವ್ದಾದ್ರು ಒಂದು ಟೆಕ್ನಿಕ್ ಹಿಡಿದು ಹಿಡಿತೀವಿ, ಹಿಡಿದು ಸಿಗ್ಬೋದು. ಆದ್ರೆ ಮಾಡಿ ಹೋದ ನಂತರ ನಾವು ಅದನ್ನು ರಿಕವರಿ ಮಾಡುವಂಥದ್ದು ಎಲ್ಲ ವಸ್ತುಗಳು ರಿಕವರಿ ಆದ್ರೆ ಪ್ರಯೋಜನ ಆಗುದಿಲ್ಲ. ಚಿನ್ನ ಆದ್ರೆ ರಿಕವರಿ ಆದ್ರೆ ಓಕೆ, ಉಳಿದಂತ ಕೆಲವೊಂದು ಥಿಂಗ್ಸ್ಗಳು ರಿಕವರಿ ಮಾಡಿಸಿದ ನಮ್ದು ಸಿಗುವುದಿಲ್ಲ, ಬೇರೆ ಮಾಡ್ಬೋದು. ಆದ್ರೆ ಅದಕ್ಕೆ ಆಸ್ಪದ ಮಾಡಿ ಕೊಡಬೇಡಿ. ಇರುವಂತಹ ಊರಿನಲ್ಲಿರುವಂತಹ ದನಗಳಿದ್ರೆ, ಸಾಕುವವರಿಂದ ಇದ್ರೆ ಅವರು ಮನೆಯಲ್ಲಿ ಭದ್ರವಾಗಿರುವಾಗೆ ಗೇಟ್ ಇಡಿ, ನಾಯಿಗಳನ್ನು ಸಾಕಿ ಅಥವಾ ಸಿಸಿ ಕ್ಯಾಮರಾಗಳು ಹಾಕಿ ಪ್ರತಿಯೊಂದಕ್ಕೂ ರಕ್ಷಣೆ ನೀಡುವಂತಹ ಕೆಲಸಗಳನ್ನು ಮಾಡಿ. ಪೊಲೀಸರಿಗೆ ನೀವು ಫೋನ್ ಮಾಡಿ ಇವಾಗ 5 ನಿಮಿಷದಲ್ಲಿ ಬರಬಹುದು, ಆದರೆ ಕಲ್ಲಂಗಡಿರು ನಮಗಿಂತ ಅವರು 2 ನಿಮಿಷದಲ್ಲಿ ಪಾಸ್ ಆಗಿ ಹೋಗ್ತಾರೆ. ಕಾರಣದಲ್ಲೇ ಅಷ್ಟು ಫಾರ್ವರ್ಡ್ ಆಗಿದ್ದಾರೆ. ಇವಾಗ ಮೊದಲು ನಾವು ನೋಡಿರ್ಬೋದು ಮೊಬೈಲ್ ನಿಂದ ಯಾವುದನ್ನು ಬೇಕಾದ್ರೂ ಟ್ರೇಸ್ ಮಾಡಬಹುದು ಅಂತೇಳಿ, ಇಲ್ಲ ಅದಕ್ಕಿಂತ ಫಾರ್ವರ್ಡ್ ಆಗಿದೆ. ಈಗ ಮೊಬೈಲ್ ಬೇಕು ಅಂತಲಿಲ್ಲ, ಆನ್ಲೈನಲ್ಲಿ ಕಾಲ್ ಮಾಡಿಕೊಂಡು ಅವರು ಬೇಕಾದ ಕೆಲಸ ಮಾಡ್ತೇವೆ. ಅದರಿಂದ ಬಿಟ್ಟು ಆನ್ಲೈನ್ ಹೋಗಿ ಇನ್ಸ್ಟಾಗ್ರಾಮ್ ಆಚೆಚೆ ಕೆಲವೊಂದು ಆ್ಯಪ್ಗಳಿಂದ ಬರೀ ನೀವು ಮೊಬೈಲೇ ಬೇಡ, ನಿಮ್ಮ ಯಾವುದೇ ಒಂದು ಸಿಮ್ ಹಾಕೊಂಡು ಕಂಪ್ಯೂಟರ್ ಕೂತ್ಕೊಂಡು ನಿಮ್ಮ ಏನು ಬೇಕಾದ್ರೂ ಮಾಡಿಕೊಳ್ಬಹುದು. ಥೆಫ್ಟ್ ಮಾಡುವಂತಹ ಬೇರೆ ಬೇರೆ ವಿಧಾನ ಉಂಟು. ಅದೇ ರೀತಿ ಮತ್ತೊಂದು ನಿಮ್ಮ ಅಕೌಂಟಿಂದ ನಿಮಗೆ ದೊಡ್ಡ ಆಫರ್ ಬಂದಿದೆ, ನೀವು ಕೋಟ್ಯಾಧಿಪತಿಗಳಾಗಿದ್ದೀರಿ, ನಿಮ್ಮ ನಂಬರ್ ನಾನು ಸೆಲೆಕ್ಟ್ ಮಾಡುವಾಗ ಅದೇ ಡ್ರಾ ಆಗಿಬಿಟ್ಟಿದೆ, ನೀವು ಏನು ಮಾಡೋದು ಬೇಡ, ನಿಮಗೆ ವಿದಿನ್ 1-2 ಡೇಸಲ್ಲಿ $40,000 ಕಳಿಸಿಕೊಡ್ತೇನೆ, ಮಾತ್ರ ನಿಮಗೆ ಒಂದು ಖರ್ಚುಂಟು, ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೋಸ್ಕರ DD ಚಾರ್ಜ್ ಅಂತೇಳಿ ಒಂದು 20,000 ರೂಪಾಯಿ ನಮ್ಮ ಅಕೌಂಟಿಗೆ ಪಕ್ಕ ಕೊಡ್ತಾರೆ. ಇಲ್ಲೇನು ಕೊಡುವುದಿಲ್ಲ, ಒರಿಸ್ಸಾ ವೆಸ್ಟ್ ಬೆಂಗಾಲ್ ಬಿಹಾರ್ ಕಡೆಯಿಂದ ಕಾಲ್ ಮಾಡ್ತಾರೆ. ಅದಕ್ಕೆ ಏಜೆಂಟ್ಗಳಾಗಿ ಇಲ್ಲಿಯ ಕೆಲವೊಂದು ID ಕಾರ್ಡ್ಗಳನ್ನು ಮಾಡುವಂತಹ ಸಂಸ್ಥೆಗಳು ಬ್ಯಾಂಕ್ಗಳು ಇವರೊಂದಿಗೆ ಕೈ ಜೋಡಿಸಿಕೊಂಡು ಕನ್ನಡದಲ್ಲಿ ಮಾತಾಡ್ತಾರೆ, ಹಿಂದಿಯಲ್ಲಿ ಮಾತಾಡುವುದಿಲ್ಲ. ಇವಾಗ ಮೊದಲು ಹಿಂದಿಯಲ್ಲಿ ಮಾತಾಡಿ ಆದರೆ ಅದು ಕಳೆದು ಹೋಗು ಅಂತೇಳಿ ಈಗ ಪಕ್ಕ ಕನ್ನಡದಲ್ಲಿ ಮಾತಾಡಿಕೊಂಡು ನಿನ್ನೆ ತಾನೇ ಒಂದು ಕಂಪ್ಲೇಂಟ್ ಬಂದಿತ್ತು. ಕನ್ನಡದಲ್ಲಿ ಪಕ್ಕ ಮಾತಾಡಿ ಆ ರಿಡೀಮ್ಸ್ ತಪ್ಪಿತ್ತು ಅಂದ ತಕ್ಷಣ ಅವನು ಬೇಡ ನನ್ನ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅವನು ನನ್ನ ದಾರಿಗೆ ಬರೋದಿಲ್ಲ ಅಂತೇಳಿ. ಲಾಸ್ಟಿಗೆ ಅವರ ಅಕೌಂಟನ್ನು ತಕ್ಷಣದಿಂದ ಬಂದ್ ಮಾಡ್ಲಿಕ್ಕೆ ಆಗ್ತದೆ. ಕಾರಣ ಯಾವುದೇ ಕಾರಣಕ್ಕೂ ಅವರ ನೆಕ್ಸ್ಟ್ ಅಕೌಂಟನ್ನು ಫಾರ್ವರ್ಡ್ ಮಾಡಲಿಕ್ಕೆ ಕಟ್ ಮಾಡುವಂತಹ ವ್ಯವಸ್ಥೆ ಆನ್ಲೈನಲ್ಲಿ ವ್ಯವಸ್ಥೆ ಉಂಟು. ಆದರೆ ಒಂದು ಹಣ ಹೋದ ನಂತರ ನೀವು ಚಿಂತಿಸಿದ್ರೆ ಒಂದು ಗಾದೆ ಉಂಟು, ಕಂಪ್ಲೇಂಟ್ ಕೊಡುವುದೌದು ಕೊಟ್ಟವನಿಗೂ ಅವನಿಗೂ ಯಾರು ಕಂಪ್ಲೇಂಟ್ ತಕ್ಷಣ ಸಿಗುವಂಥವರು ಹೊಡೆದ್ರು ಏನಾದರೂ ಹೆಚ್ಚು ಕಮ್ಮಿ ರಸ್ತೆಯಲ್ಲಿ ಹೆಚ್ಚು ಕಮ್ಮಿ ಆದರೂ ಪ್ರತಿಯೊಂದಕ್ಕೂ ಸಹ ಪೊಲೀಸರು ನಿಮಗೆ ಫೋನ್ ಮಾಡಿದ ತಕ್ಷಣ ಅಟೆಂಪ್ಟ್ ಆಗ್ತೀವಿ. ಯಾವುದಕ್ಕೂ 100 ನಂಬರ್ 100 ನಂಬರ್ಗೆ ಕಾಲ್ ಮಾಡಿದ ತಕ್ಷಣ ಕಂಟ್ರೋಲ್ ಇಂದ ನಿಮ್ಮ ನೀವು ಎಲ್ಲಿ ಪ್ಲೇಸ್ ಇರ್ತೀರಿ ತಕ್ಷಣ ನಿಮ್ಮ ಫೋನ್ ನಂಬರ್ ತೆಗೊಳ್ತೀವಿ. ಆದರೆ ಅದನ್ನು ಗೌಪ್ಯತೆಯಲ್ಲಿರ್ತಾರೆ, ಯಾವುದೇ ಕಾರಣಕ್ಕೂ ನಿಮಗೆ ಡಿಸ್ಪೋಸಲ್ ಮಾಡಲ್ಲ. ಮತ್ತೊಬ್ರು ನೀವು ನೆನೆಸಿದ್ರೆ ಪೊಲೀಸರು ಮಾಹಿತಿ ಕೊಟ್ಟ ತಕ್ಷಣ ಅವರು ಹೇಳಿಬಿಡ್ತಾರೆ ಅಂತೇಳಿ, ಇಲ್ಲ ಯಾವುದೇ ಕಾರಣಕ್ಕೂ ಇವಾಗ ಪರಿಹಾರ ಅಥವಾ ಯಾವ ರೆಂಜಾಡಿ ಕಡೆಯಲ್ಲಿ ಯಾವುದಾದ್ರು ಪ್ಲೇಸನ್ನು ಕೇಳಲಿಕ್ಕೋಸ್ಕರ ನಿಮಗೆ ಫೋನ್ ನೀವು ಕೊಟ್ಟಿರ್ತೀರಿ. ನಿಮಗೆ ರಿಟರ್ನ್ ಫೋನ್ ಮಾಡಿದ ತಕ್ಷಣ ನಾನು ಮಾಹಿತಿ ಕೊಟ್ಟದ್ದು ನಾನೇ, ನನಗೆ ಪುನಃ ಫೋನ್ ಮಾಡಿರಲಿಲ್ಲ ಅಂತ ಹಾಗೆ ನೆನೆಸ್ಕೊಳ್ಬಾರ್ದು. ಕಾರಣ ಅಂತೇಳಿದ್ರೆ ಮಾಹಿತಿ ಕೊಡುವರಿಲ್ಲದಿದ್ರೆ ತಕ್ಷಣ
ಕೆಲಸ ಆಗುದಿಲ್ಲ. ಇವಾಗ ನೀವು ಫೋನ್ ಮಾಡ್ತೀರಿ ಪದಿಯಾರ ಕಡೆಯಿಂದ ಅಂತೇಳಿ, ಪದಿಯಾರ ಅಂತ ಹೇಳೋ ಪ್ರದೇಶ ಕಡಿಮೆ ಅಲ್ಲಿ ಒಂದು 3/4 kilometer ಪ್ರದೇಶ ಉಂಟು. ಆ ಪ್ಲೇಸ್ ಅಲ್ಲಿ ಏಕದಮ್ ಹುಡುಕಿ ಆ ಪ್ಲೇಸ್ ಗೆ ಅಟೆಂಪ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಆದ ಕಾರಣ ನಿರ್ದಿಷ್ಟವಾದ ಪ್ಲೇಸಸ್ ಆಪ್ನ ಬಜಾರ್ ಅಂತಹ ಒಂದು ಪ್ಲೇಸ್ ಅನ್ನು ಮೆನ್ಷನ್ ಮಾಡಿದ್ರೆ ತಕ್ಷಣ ಅಲ್ಲಿಗೆ ಬನ್ನಿ, ನಿಮ್ಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಸಾಕಾಗ್ತದೆ. ಅದರ ಬದಲು ನಾನು ಫೋನ್ ಮಾಡಿದ್ದು ನಾನು ನನಗೆ ಪುನಃ ಫೋನ್ ಮಾಡಿದ್ದೆ ಯಾಕೆಂತೇಳಿ ಪುನಃ ರೇಗುವಂತ ಅವಶ್ಯಕತೆ ಇಲ್ಲ. ಕಾರಣ ಅಂತ ಹೇಳಿದ್ರೆ ಸಮಾಜಕ್ಕೋಸ್ಕರ ನಮ್ಮಿಂದ ಕಿಂಚಿತ್ತಾದ್ರೂ ಸೇವೆ ಮಾಡುವಂತ ಒಂದು ಮನೋಭಾವ ಇಟ್ಟುಕೊಳ್ಬೇಕು. ಯಾವುದೇ ಕೆಲಸ ಮಾಡಿದ್ರು ಸಹ ಒಬ್ಬ ನೋಡ್ತಾ ಇರ್ತಾನೆ ದೇವರು. ನನ್ನಿಂದ ಯಾವ್ದಾದ್ರೂ ಸೇವೆ ಒಳ್ಳೆತನ ಆಗಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಸಹ ಅಲ್ಲಿ ಒಳ್ಳೆ ಸೇವೆಯನ್ನು ಕೊಡ್ಲಿಕ್ಕೆ ತಯಾರಿರ್ತಾರೆ. ಅದ ಕಾರಣ ಪ್ರತಿಯೊಬ್ಬರು ನಮ್ಮಿಂದ ಕಿಂಚಿತ್ ಸಮಾಜಕ್ಕೋಸ್ಕರ ಸ್ವಲ್ಪ ಸೇವೆ ಮಾಡುವ, ಅದರಿಂದ ಏನು ಕಡಿಮೆ ಆಗುದಿಲ್ಲ. ಮತ್ತೊಂದು ರಸ್ತೆ ಬದಿಗಳಲ್ಲಿ ವಾಹನಗಳನ್ನು ನಿಲುಗಡೆ ಮಾಡುವಂಥದ್ದು, ಅದರಿಂದಾಗಿ ತುಂಬಾ ಜನರಿಗೆ ಸಮಸ್ಯೆ ಆಗ್ತದೆ. ಕೆಲವೊಂದು ಹೊಸ ರಸ್ತೆಗಳು ಮಾಡಿರ್ತಾರೆ, ಅದಕ್ಕೆ ನೀರಿ ಹೋಗುವಂತ ಅವಸ್ಥೆ ಇಲ್ಲ. ಅವಾಗ ಹೇಳಿದ ಹಾಗೆ ಕೆಲವು ಕಡೆ ನಮಗೂ ಸಹ ಅದೇ ಪ್ರಾಬ್ಲಮ್ ಆಗಿದೆ. ಆ ರೀತಿಯಲ್ಲಿ ಆ ಮನೆಯ ಪಕ್ಕ ಮನೆಗೆ ಮನೆಯ ಅಂಗಳವೇ ರಸ್ತೆಯಲ್ಲಿ ಇರುವಂತದ್ದು, ಆವಾಗ ರಸ್ತೆಯಲ್ಲೇ ವೆಹಿಕಲ್ ಅನ್ನು ಇಡುವಂತದ್ದು, ಅದರಿಂದ ಬೇರೆ ವಾಹನಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಶಾಲಾ ಮಕ್ಕಳು ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಅದೇ ರೀತಿ ಈ ಮಳೆಗಾಲದಲ್ಲಿ ನೀರಿನ ವ್ಯವಸ್ಥೆಗಳು ಸರಿಯಾಗಿಲ್ಲದ ಕಾರಣ ಅಲ್ಲಿ ಸಹ ಅದೇ ಸಮಸ್ಯೆ ಬರುತ್ತದೆ. ಅದನ್ನೆಲ್ಲ ಪ್ರತಿಯೊಂದನ್ನು ಸಹ ಪಂಚಾಯತ್ನವರು ಸಂಬಂಧಪಟ್ಟ ಇಲಾಖೆಯವರು ಅದನ್ನು ನಿಮ್ಮ ಊರಿನ ಅವರ ಮಾಹಿತಿ ಪಡೆದು ಅದನ್ನು ಸರಿಪಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆಗಳನ್ನು ಸಾಲ್ವ್ ಮಾಡಬಹುದು. ಮತ್ತೊಂದು ನಾನು ಹೇಳುತ್ತೇನೆ, ಠಾಣೆಯ ಫೋನ್ ನಂಬರ್ ಪ್ರತಿಯೊಬ್ಬರಿಗೂ ತೆಗೆದುಕೊಳ್ಳಿ. ತಕ್ಷಣ ಅಲ್ಲಿಗೆ ಫೋನ್ ಮಾಡಿದ್ರೆ ಏನಾದರೂ ಸಮಸ್ಯೆ ಇದ್ರೂ ಸಹ ನಾವು ಅದನ್ನು ಅಟೆಂಪ್ಟ್ ಮಾಡ್ತಿದ್ದೀವಿ. ಮತ್ತೆ ಪೊಲೀಸರು ಉದ್ದೇಶಪೂರ್ವಕವಾಗಿ ಅಥವಾ ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ವಿನಾಕಾರಣ ಕೇಸ್ ದಾಖಲು ಮಾಡೋದಾಗಲಿ ಮತ್ತೊಬ್ಬರ ಹೇಳಿ ಮಾಡುವಂತ ಕೆಲಸ ಆಗಲಿ ಮಾಡುವುದಿಲ್ಲ. ಕಾನೂನು ಎಲ್ಲರ ಕೈಯಲ್ಲಿದೆ. ಪ್ರತಿಯೊಬ್ಬರಿಗೂ ನ್ಯಾಯಾಲಯ ಅದು ಪರಮೋನ್ನತ ಸ್ಥಳ. ಪ್ರತಿಯೊಬ್ಬರಿಗೂ ಕೇಳುವಂತಹ ಅಧಿಕಾರ ಉಂಟು. ಪೊಲೀಸರು ಮಾಡಿರುವಂತಹ ತಪ್ಪನ್ನು ಸಹ ಕೇಳುವ ಅಧಿಕಾರ ನ್ಯಾಯಾಲಯಕ್ಕುಂಟು. ಆದ ಕಾರಣ ನೀವು ವಿನಾಕಾರಣ ಕೆಲವರು ತಪ್ಪು ಮಾಡಿ ಬಂದವರ ಮೇಲೆ ಜೋರು ಮಾಡಿದ್ರೆ ನನ್ನನ್ನು ಯಾಕೆ ಜೋರು ಮಾಡಿದ್ರಿ ಅಂತ ಹೇಳುವಂತಹ ಪರಿಸ್ಥಿತಿ ಇರ್ಬೋದು. ಆದರೆ ತಪ್ಪು ಸತ್ಯ ತಿಳಿದುಕೊಂಡು ತಪ್ಪನ್ನು ತಿದ್ದುಕೊಳ್ಳುವವನೇ ಮನುಜ. ಅದರ ಬದಲು ನಾನು ಮಾಡಿದ್ದೆ ಸರಿ ಅಂತ ಹೇಳುವ ಅವ ಮನುಜನಲ್ಲ, ಮನುಷ್ಯನಲ್ಲ. ಅದಕ್ಕಂತ ಪ್ರತಿಯೊಬ್ಬರು ಆಲೋಚನೆ ಮಾಡಿಕೊಳ್ಳಿ. ತಪ್ಪು ಮಾಡಿದ ತಕ್ಷಣ ತಪ್ಪು ನಂದೌದು ಅಂತೇಳಿ ತಿದ್ದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಮನುಷ್ಯನಾಗ್ತಾನೆ. ಆ ಕೆಲಸವನ್ನು ಮಾಡಿ. ಆದ ಕಾರಣ ಪೊಲೀಸ್ ಇಲಾಖೆಯಿಂದ ಯಾವುದೇ ಸಹಾಯ ರಕ್ಷಣೆ ವ್ಯವಸ್ಥೆಗಳಲ್ಲಿ ಯಾವುದಾದ್ರೂ ಮಾಹಿತಿ ಬೇಕಾದ್ರೆ ಹೇಳ್ಕೊಳ್ಬಹುದು, ಕೇಳ್ಬಹುದು. ಇದರ ಬಗ್ಗೆ ಕಳೆದ ಸಲ ಇದೇ ಮಾಹಿತಿ ಕೇಳಿದ್ದೀವಿ. ಕಾರಣ ಅಷ್ಟೇ, ಫೈನಾನ್ಸ್ನವರು ಸೀಸ್ ಮಾಡಿದಂತಹ ಗಾಡಿಯನ್ನು ಮತ್ತೊಬ್ಬರು ಸೀಸ್ ತೆಗೆದುಕೊಂಡು ಹೋಗಿ ಠಾಣೆಯಲ್ಲಿ ಇರುವಂತಹ ಅಧಿಕಾರ ಇಲ್ಲ. ಅದರಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟಲಿಕ್ಕೆ ಬಾಕಿ ಇದ್ದ ಕಾರಣ ಆ ಫೈನಾನ್ಸ್ನವರೇ ಅದನ್ನು ಡಿಸ್ಪೋಸಲ್ ಮಾಡಿಸಬೇಕು. ಪಂಚಾಯತ್ನವರಿಗೆ ಅಧಿಕಾರ ಉಂಟು. ಕಾರಣ ಅಂತ ಹೇಳಿದ್ರೆ ಪಂಚಾಯತ್ನವರು ತೊಂದರೆ ಆಗ್ತದೆ ಅಂತ ಹೇಳಿ ಬೇರೆ ಕಡೆಗೆ ಡಿಸ್ಪೋಸಲ್ ಮಾಡಿಸಬಹುದು. ತಂದ್ರೆ ಅವರಿಗೆ ಆರ್ಟಿಒನೇ ಮಾಡ್ಬೇಕಷ್ಟೇ, ನಮಗೆ ಅದು ಮಾಡ್ಲಿಕ್ಕೆ ಆಗಲ್ಲ. ಈಗ ಟ್ಯಾಕ್ಸ್ ಪೇಮೆಂಟ್ ಆಗಿರೋದಿಲ್ಲ ಅದು, ಇಲ್ಲದಿದ್ರೆ ಅದನ್ನು ಅದೊಂದು ಅಂದ್ರೆ ಕೇಸ್ ಅಲ್ಲಿ ಅದರ ಇಷ್ಟು ಬೇರೆ ಉಂಟು, ಅದು ನಾವು ಅವಶ್ಯಕತೆ ಇಲ್ಲ. ಸರಿ ಗೊತ್ತು. ಇವಾಗ ಹೊಸದಾಗಿ PWD ರಸ್ತೆ ಅಗಲೀಕರಣ ಆದ್ರೆ ಅದನ್ನು ಆಟೋಮೆಟಿಕ್ ಆಗಿ ಕೊಂಡೋಗ್ತಾರೆ. ಅಷ್ಟ ತನಕ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಕಾರಣ ಅಂತ ಹೇಳಿದ್ರೆ ಅದರ ಬ್ಯಾಕ್ ಸೈಡ್ ಅಲ್ಲಿ ದೊಡ್ಡ ಕೇಸೇ ಉಂಟು. ಅದನ್ನು ಮುಟ್ಲಿಕ್ಕೆ ಹೋದ್ರೆ ಆ ಪಾರ್ಟಿಯವರು ತಗೊಂಡು ಹೋಗ್ಲಿ ಅಂತ ಕಾಯ್ತಾ ಇರೋದು. ಅದರ ಮೈನ್ ಯಾರು ಓನರ್ ಇದ್ದಾರಲ್ಲ ಅವರ ರೀತಿಯಲ್ಲಿ ಕಾಯ್ತಾ ಇರೋದು. ಆದ ಕಾರಣ ಅದನ್ನು ನಾವು ಮುಟ್ಲಿಕ್ಕೆ ಹೋದ್ರೆ ಪೊಲೀಸ್ನವರಿಗೆ ಅಧಿಕಾರ ಇಲ್ಲ. RTO ಅಧಿಕಾರ ಉಂಟು ಟ್ಯಾಕ್ಸ್ ಪೇ ಆಗೋದಕ್ಕೆ. ಅದು ಮೂವ್ ಆಗುವ ಗಾಡಿ ಅಂದ್ರೆ ಕೊಂಡೋಗ್ತಿದ್ರು, ಮೂವ್ ಆಗದ ಗಾಡಿ ಅಂತ ಕೊಂಡೋಗ್ತಾರೆ. ಒಂದು ಟ್ರಾಫಿಕ್ ಪೊಲೀಸ್ನವರು ಇದರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಅಧಿಕಾರ ಕೊಟ್ಟಿದ್ದಾರೆ. ಟ್ರಾಫಿಕ್ ಈ ರಸ್ತೆ ಬದಿಯಲ್ಲಿರುವಂತಹ ಎಲ್ಲ ವಾಹನ ಸಂಚಾರದ ಬಗ್ಗೆ ಟ್ರಾಫಿಕ್ನವರಿಗೆ ಯಾವುದೇ ಮಾಹಿತಿ ಇದ್ರು
ನೀವು ಡೈರೆಕ್ಟ್ ಆಗಿ ಕಮಿಷನರ್ಗೆ ಒಂದು ಲೆಟರ್ ಕೊಡಿ. ಕಮಿಷನರ್ಗೆ ಅಂದ್ರೆ ಬೇರೆ ಇದು ನೀವು ಉಳಿದವರಿಗೆ ಕೊಡುವಂತ ಪ್ರಶ್ನೆ ಇಲ್ಲ, ಕಮಿಷನರ್ ಡೈರೆಕ್ಟ್ ಆಗಿ ಇಂಥ ಪ್ರದೇಶದಿಂದ ಇಷ್ಟ ತನಕ ಈ ರೀತಿ ನಿಂತುಕೊಂಡು ಹೋಗ್ತಾ ಉಂಟು, ಇದು ಪಬ್ಲಿಕ್ಗೆ ಸಮಸ್ಯೆ ಆಗ್ತದೆ. ಸ್ಟೇಷನ್ಗೆ ಟ್ರಾಫಿಕ್ ಅಂತ ನಾವು ಇದು ಮಾಡುವುದಿಲ್ಲ. ನಾವು ಅದಕ್ಕಿಂತ ಬೆಟರ್ ಕಮಿಷನರಿಗೆ ಕೊಡಿ, ಅದರ ಕಾಪಿ ಅಲ್ಲಿಗೆ ಬಂದೇ ಬರ್ತದೆ. ಆದ್ರೆ ಒಂದು ತೆಗಿಸಲಿಕ್ಕೆ ಆಗುದಿಲ್ಲ, ಬೆಲ್ಮ ಗ್ರಾಮದವರ ಪಂಚಾಯತ್ ಮೆಂಬರ್ ನೋಡ್ತಾ ಇದ್ದಾರೆ, ಯಾರು ಏನ್ ಆಕ್ಷನ್ ತೆಗಿಯುದಿಲ್ಲ. ಅದರದು ನಿಜವಾಗಿ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲ, ಅದು ನಿಜವಾಗಿ ರಸ್ತೆ. ರಸ್ತೆ ಬೇಕಾದಷ್ಟ ಕಲಾವಕಾಶ ಇಲ್ಲ. ಪಾರ್ಕಿಂಗ್ ಮೆಡಿಕಲ್ ಕಾಲೇಜ್ ಅವರು ಅವರ ಒಳಗಡೆ ಇಟ್ಟುಕೊಳ್ಬೇಕಾದ್ರೆ ಹೊರಗಡೆ ಪಾರ್ಕಿಂಗ್ ಅಲ್ಲ ಅದು, ಅದು ಬಂದವರು ಹೋದವರು ಇಟ್ಟುಕೊಳ್ಳೋದು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಾವು ಇಲ್ಲಿ ಪೇಮೆಂಟ್ ಪಂಚಾಯತ್ನವರಿಗೆ ಬಿಟ್ಟರೆ ಅದು ಕೇಳಲ್ಲ ಪಿ ಡಬ್ಲ್ಯೂ ಡಿ ಅವರು. ಆ ರಸ್ತೆ ಪಾರ್ಕಿಂಗ್ ಅಲ್ಲ, ಸಪರೇಟ್ ಆಗಿ ಎಲ್ಲಿಯಾದ್ರೂ ಒಳಗೆ ಬೇರೆ ಜಾಗದಲ್ಲಿ ಪಾರ್ಕಿಂಗ್ ಮಾಡಬೇಕು. ಪಂಚಾಯತ್ ಕೂಡ ಕೊಡ್ಬೋದಲ್ಲ ಕಮಿಷನರಿಗೆ ನೋಟಿಸ್ ಕೊಡ್ಬೋದು. ಇದನ್ನು ನೀವು ಒಂದು ಕೆಲಸ ಮಾಡಿ, ಅದನ್ನು ಪೂರ್ತಿ ಈ ವಿಷಯವನ್ನು ಒಂದು ಫೋನಿನ ಕಾರ್ಯಕ್ರಮ ಉಂಟು, ನಮ್ಮ ಕಮಿಷನರ್ ಡೈರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡ್ತಾರೆ. ಆಯ್ತು ಬಿಡಿ, ಅಲ್ಲ ನೀವು ಲೆಟರ್ ಹಾಕಿ ಕಮಿಷನರ್ಗೆ ಡೈರೆಕ್ಟ್ ಆಗಿ. ಡಿ ಸಿ ಪಿ ಟ್ರಾಫಿಕ್ ಅವರು ಇದ್ದಾರೆ ನೋಡಿ, ಟ್ರಾಫಿಕ್ನ ವ್ಯವಸ್ಥೆ, ಟ್ರಾಫಿಕ್ನ ವ್ಯವಸ್ಥೆಗಳು ಎ ಟು ಝೆಡ್ ಟ್ರಾಫಿಕ್ ಸ್ಟೇಷನ್ ಕೊಟ್ಟಿದ್ದಾರೆ. ಇವಾಗ ಟ್ರಾಫಿಕ್ ಯಾವುದೇ ಕೇಸ್ಗಳನ್ನು ಕೊಣಾಜೆ ಸ್ಟೇಷನ್ ತಗೊಳ್ಳೋದಿಲ್ಲ. ನಾವು ನೀವು ಹೇಳಿದಕ್ಕೆ ಬರ್ತೀವಿ, ಸಾಗರವನ್ನು ಇಮಿಡಿಯೇಟ್ ಅಂತ ಹೇಳ್ತೀವಿ. ಸರಿ, ಮುಂದಿನ ದಿನಗಳಲ್ಲಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗುವ ಕಾರಣ ಪರ್ಮನೆಂಟ್ ಆಗಿ ಟ್ರಾಫಿಕ್ ನವರನ್ನು ಇಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಅದು ಇಮಿಡಿಯೇಟ್ ಆಗ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದೆ, ಹಾಗೂ ಅಂತರ್ಜಾತಿ ವಿವಾಹವಾದವರಿಗೆ ಪ್ರೋತ್ಸಾಹ ಧನ ಅಂತ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹ ಧನ ಸಿಗುತ್ತದೆ. ಈಗಾಗಿದೆ ಅದು ರಸ್ತೆ ಬದಿಯಲ್ಲಿ ಗಾಡಿ ಇಟ್ಟರೆ ಅದನ್ನು ಕೇಳುವವರು ಯಾರಿಲ್ಲ, ಅಂಗಡಿ ಹತ್ರ ಹೋದ್ರೆ ನಾವು ತಗೊಳ್ಬೇಕು ಎರಡು ಬದಿಯಲ್ಲಿ. ಅದಕ್ಕೆ ನೀವು ಸಂಬಂಧಪಟ್ಟ ಇಲಾಖೆಯವರು ನೀವು ಸಂಪರ್ಕಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆ ಪಬ್ಲಿಕ್ ಈಗ ಒದಗಿಸ್ಕೊಡ್ಬೇಕು. ಯಾಕೆ ಹೇಳಿದ್ರೆ ಇವತ್ತು ನಾವು ಅನುಭವಿಸಲಿಲ್ಲ, ಇನ್ನು ನಾವು ಮುಂದೆ ಅನುಭವಿಸ್ಬೇಕಾಗ್ತದೆ. ಅಂಗಡಿಯವರ ವ್ಯಾಪಾರ ಹೇಗೆ ಮಾಡ್ತಾರೆ ಅಂತ ನಾವು ಒಂದು ಅದೊಂದು ಟ್ರಿಕ್ಕಿಗೆ ಒಂದು ಕಾರಣ ಆಗ್ತದೆ. ಅದು ನನಗೆ ಇರ್ತದೆ ರಸ್ತೆಯಲ್ಲಿ ಹೋಗುವ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನನ್ನ ಒಂದು ಬೇಡಿಕೆ ಇಂಟರ್ಲಾಕ್ ಅಳವಡಿಸಿದ ಅಲ್ಲಿಂದ ತೇರ್ಲಕಟ್ಟೆ ಪಂಚ ಹಳೆ ಬಸ್ ಸ್ಟ್ಯಾಂಡ್ ಅವರಿಗೆ ಒಂದು 3 ಫೀಟ್ನಷ್ಟು ಜನರಿಗೆ ನಡ್ಕೊಂಡು ಹೋಗುವಂತ ಮಗುವನ್ನು ಕೈಕೊಂಡು ಕೈಯಲ್ಲಿ ನಡ್ಕೊಂಡು ಹೋಗುವ ಅಷ್ಟೊಂದು ದಾರಿ ಮಾಡಿಕೊಡ್ಲಿಕ್ಕೆ ನೀವು ದಯವಿಟ್ಟು ಪಂಚಾಯತ್ನವರು ಒಂದು ಮಾಡಿಕೊಟ್ಟರೆ ಒಳ್ಳೆಯದು ನನ್ನೊಂದು ಬೇಡಿಕೆ. ಇನ್ನೊಂದು ವಿಚಾರ, ರಂಜಾಡಿಯಿಂದ ಬರುವಾಗ 3 ರಸ್ತೆ ನಮ್ಮ ಗ್ರೀನ್ ಗ್ರೌಂಡ್ಗೆ ಹೋಗುವ ದಾರಿ ಸಿಗ್ತದೆ. ಅಕ್ಕಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಆಗಿದೆ, ಅಲ್ಲೇ ಸದಸ್ಯರಿಗೆ ಹೇಳಿದ್ದಾರೆ, ಸದಸ್ಯರ ಬಗ್ಗೆ ಪಂಚಾಯತ್ನಲ್ಲಿ ಮಾತಾಡಿದ್ದಾರೆ, ಒಂದ್ಸಲ ಅಲ್ಲಿ ಬಿಲ್ಡಿಂಗ್ ಕಟ್ಟುವವರೆಗೆ ಅವ್ರಿಗೆ ಮಾತುಕತೆ ಕೂಡ ಆಗಿದೆ. ಈ ಒಳಗಿಂದ ಬರುವಂತಹ ವೆಹಿಕಲ್ಗೆ ಆಚೆಯಿಂದ ಬಂದ ವೆಹಿಕಲ್ ಅನ್ನು ಕಾಣಲಿಲ್ಲ. ಆಗಿರುವಾಗ ಅದಕ್ಕೆ ಒಂದು ಸ್ಪೀಡ್ ಬ್ರೇಕ್ ಅಂದ್ರೆ ಒಂದು ಅಂಶು ಇಲ್ಲದ್ರೆ ಒಂದು ಬ್ಯಾರಿಗೇಟ್ ಎಂತ ಅಂದ್ರೆ ಇಟ್ಟು ಜನರಿಗೆ ಮುಂದೆ ಆಗುವ 2-3 ಅನಾಹುತ ಆಯ್ತು. ಒಂದ್ಸಲ ನಾನು ಅಧ್ಯಕ್ಷರನ್ನೇ ಕರೆಸಿದ್ದೆ, ಪಂಚಾಯತ್ ಸದಸ್ಯರನ್ನೇ ಕರೆಸಿದ್ದೇನೆ ಅಲ್ಲಿ, ಉಪಾಧ್ಯಕ್ಷರಿಗೂ ನಾನು ಫೋನ್ ಮಾಡಿ ಆವಾಗಲೇ ಹೇಳಿದೆ, ಯಾಕಂದ್ರೆ ನಿಮ್ಮ ಪಂಚಾಯತ್ನಿಂದ ಆಗದಿದ್ರೆ ದಯವಿಟ್ಟು ನೀವು ನಮ್ಮ ಊರಿನ ನಾಗರಿಕರಿಗೆ ಕೊಡಿ, ನಾವು ಅದಕ್ಕೆ ವ್ಯವಸ್ಥೆ ಮಾಡಿದೆ. ತಲೆ ಇರುವಾಗ ನಾವು ಬೀಳ ಯಾವುದು
ಆಡಿಸ್ಬಾರ್ದಲ್ಲ. ತಲೆಯಲ್ಲೇ ಹೇಳು, ನೀವು ದಯವಿಟ್ಟು ಅದು ಎರಡು ಕಾರ್ಯವನ್ನು ಆದಷ್ಟು ಬೇಗ ರಂಜಾಡಿಗೆ ಬರುವಂತಹ ವೆಹಿಕಲ್ಗೆ ಇಲ್ಲಿ ಗ್ರೌಂಡ್ ಇಂದ ಬರುವ ಮೂರು ರಸ್ತೆ ಇದೆ. ಈ ಮೂರು ರಸ್ತೆಗಳು ಯಾವತ್ತಾದ್ರೂ ಒಂದು ದಿವಸ ಅನಾಹುತಾಗಿ ಹೆಚ್ಚು ಕಡಿಮೆ ಆದ ನಂತರ ಪಂಚಾಯತಿಗೆ ಬಂದು ಮುತ್ತಿಗೆ ವ್ಯವಸ್ಥೆ ನೀವು ಮಾಡ್ಕೊಳ್ಬೇಕು. ನೀವೊಂದು ಹೇಳಿದ್ದೀರಿ ಹಂಸಾಗ್ಲಿಕ್ಕೆ, ಕಾನೂನು ಬೇಕಾದ ಹಂಸಾಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ನಾವು ಪೊಲೀಸ್ ಇಲಾಖೆ ಮತ್ತು ಟ್ರಾಫಿಕ್ ಪೊಲೀಸ್ ಇಲಾಖೆ ಅದನ್ನು ಮಾತಾಡಿ ಅದು ಈಗಾಗಲೇ ಜಿಲ್ಲಾ ಪಂಚಾಯತ್ ರಸ್ತೆ ಆಗಿದ್ದರಿಂದ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಂದು ಮಾಡ್ಬೇಕಾಗ್ತದೆ ನೋಡಿ ಅದನ್ನ ನಾವು ಮಾಡ್ತೇವೆ. ಪೊಲೀಸ್ ಇಲಾಖೆ ಅದಕ್ಕೆ ಮಾತಾಡಲಿಕ್ಕೆ
ಇಲ್ಲಿಯ ಸಾರ್ವಜನಿಕರು, ಈ ಗ್ರಾಮಕ್ಕೆ ಸಂಬಂಧಪಟ್ಟಂತ ಸಾರ್ವಜನಿಕರು ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ದೂರು ನೀಡಿದಾಗ ಇಲ್ಲಿಯ ಓದುವಂತೆ ಇಲ್ಲಿ ವಿದ್ಯಾಭ್ಯಾಸ ಕಲಿಯುವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ರಸ್ತೆ ಬದಿಯಲ್ಲಿ ನಡೆದಾಗಲು ಅಸಾಧ್ಯವಾಗದಂತ ಕಂಪ್ಲೇಂಟ್ ಇದ್ದ ಕಾರಣ ಮಾನ್ಯ ಜಿಲ್ಲಾಧಿಕಾರಿಯವರ ಸೂಚನೆ ಮೇರೆಗೆ ಕ್ರೀಡಾ ಮೀಡಿಯಂ ಮತ್ತು ಸಂಬಂಧಪಟ್ಟ ಇಲಾಖೆಯವರು ನಮಗೆ ಮಾಹಿತಿಯನ್ನು ಕೇವಲ ಅರ್ಧ ಗಂಟೆ ಮುಂಚೆ ಮಾತ್ರ ಪಂಚಾಯತ್ಗೆ ಕೊಟ್ಟಿದ್ದರು. ಆ ಕೊಟ್ಟ ಕಾರಣ ನಮಗೆ ಯಾವುದನ್ನು ಅಲ್ಲಿ ಅವರಿಗೆ ಮಾಡಬೇಕಾ ಅಲ್ಲಿ ಸಹಕಾರ ಕೊಡಲಿಕ್ಕೆ ಮಾತ್ರ ನಮಗೆ ಕೊಟ್ಟ ಸಹಕಾರ ಕೊಡಲಿಕ್ಕೆ ಮಾತ್ರ ನಾವು ಹೋಗಿರೋದು. ಇದು ಲೋಕಲೋಕವಾಗಿ ಇಲಾಖೆ ಅವರು ಮಾಡಿದಂತ ಕೆಲಸ. ನೋಡಿ, ಮೇಲಧಿಕಾರಿ ಅವರು ಹೋಗುವಾಗ ನಾವು ತಳಮಟ್ಟದ ಅಧಿಕಾರಿಗಳು, ಪಂಚಾಯತ್ ತಳಮಟ್ಟದ ಅಧಿಕಾರಿಗಳು, ಮೇಲಿದ್ದ ಅಧಿಕಾರಿಗಳು ಒಂದು ಸೂಚನೆ ಕೊಡ್ತಾರೆ, ನೀವು ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ, ಈ ಕಾರ್ಯಕ್ರಮಕ್ಕೆ ನೀವು ಹೋಗಲೇಬೇಕು, ನೀವು ಹೋಗದಿದ್ರೆ ಅವರನ್ನ ಸಸ್ಪೆಂಡ್ ಮಾಡ್ತಾರೆ. ನನ್ನ ಗಮನಕ್ಕೆ ನಮ್ಮ ಗಮನಕ್ಕೆ ತಂದಿಲ್ಲ. ಆಗ ಆ ವಿಷಯವನ್ನು ಹಾಗೆ ನಮ್ಮ ಗಮನಕ್ಕೆ ತಂದಿದ್ರೆ ನಾವು ಅದಕ್ಕೆ ಅವರಿಗೆ ನಾ ಕೇಳ್ತೇನೆ, ಯಾರಿಗೆಲ್ಲ ತಿಟ್ಟಿಲ್ಲ, ಯಾರ ಈಗ ತಿಳಿಸ್ಬೇಕಂತ ಹೇಳಿದ್ರೆ ಯಾರಿಗೆ ಆ ಕಾರ ಸರಳ ಮಾಡಿಸ್ತೇವೆ. ನೋಡಿ, ಯಾರಿಗೆ ಬೇಕು ಯಾರಿಗೆ ಬೇಡಲ್ಲ, ನೀವು ಸಾರ್ವಜನಿಕರು ಎಲ್ಲರ ತೆರವು ಮಾಡ್ಲಿಕ್ಕೆ ನೀವು ಕೊಟ್ರೆ ನಾನು ಅವರನ್ನು ಆ ಕಾರ್ಯವನ್ನು ಪೂರ್ತಿ ಮಾಡ್ತೇವೆ. ನೋಡಿ, ನನಗೆ ಸಾಕ್ಷಿ ಅಲ್ಲ, ಅಂಗಡಿಯಲ್ಲಿ ಇಲ್ಲಿ ಚರ್ಚೆ ಆಗಿದೆ, ಗೂಡು ಅಂಗಡಿ ತೆರವನ್ನ ಮಾಡಬೇಕು, ಎಲ್ಲರಿಗೂ ನಿಮ್ಮ ಅಂಗಡಿದಾರರಿಗೆ ವ್ಯಾಪಾರವನ್ನ ಮಾಡಲಿಕ್ಕೆ ಸಾಧ್ಯವಾಗ್ತಿಲ್ಲ. ಒಂದು ಎರಡನೇದು, ಅನಧಿಕೃತ ಗೂಡಂಗಡಿ ಅವರು ಕೂಡ ನಿಮ್ಮನ್ನು ತೋರಿಸ್ತಾ ಇದ್ದಾರೆ. ನೀವು ನಿಮ್ಮ ಮಿತಿಗಿಂತ ಮುಂಭಾಗದಲ್ಲಿ ಶೀಟ್ ಹಾಕಿ ಅನಧಿಕೃತವಾಗಿ ಕಟ್ಟಿದ್ದಾರೆ ಅಂತಲೇ ಅದೇ ಪಬ್ಲಿಕ್ ಅವರು ಹೇಳಿದ ಕಾರಣ ಅಲ್ಲಿ ತೆರವು ಮಾಡಲಿಕ್ಕೆ ಬಂತು. ಈಗ ನಿಮ್ಮ ಅಭಿಪ್ರಾಯ ಎಲ್ಲವರು ತೆಗೆಸ್ಬೇಕಂತಿದ್ದೀರಾ? ನಿಮ್ಮ ಅಭಿಪ್ರಾಯ ಎಲ್ಲವನ್ನು ತೆರವು ಮಾಡಬೇಕಂತಿದ್ರೆ ನಾವು ಇವತ್ತು ನಿರ್ಣಯ ಮಾಡುವ ನಿಮ್ಮ ಒಂದೇ ಮಹಾಭಾವಗಳಿಗೆ ಎಲ್ಲವೂ ತೆರವು ಮಾಡ್ತೇವೆ. ನಾವು ಪಂಚಾಯತ್ ನೀವು ಆತ್ಮಡಿಂದ ಹೇಳಿದೀವ, ನಾವು ಪಂಚಾಯತ್ ನೀವು ನಿಮ್ಮ ಹತ್ರ ಆತ್ಮಡಿಂದ ಹೇಳಿದೀವ ಉಪಾಧ್ಯಕ್ಷರ, ನಾವು ತಂತಂತ ಹೇಳಿ ಬೋರ್ಡ್ ಹಾಕಿ ಉಪಾಧ್ಯಕ್ಷರ ಅವರ ಬೋರ್ಡ್ಗೆ ನಾವು ಹೇಳ್ತಾ ಇರೋದು ಪಂಚಾಯತ್ ಯಾವುದೇ ಒಬ್ಬ ಸದಸ್ಯ ಪಂಚಾಯತ್ ಯಾವುದೇ ಒಬ್ಬ ಸದಸ್ಯನಾಗಲಿ ನಿಮ್ಮ ಹತ್ರ ಹೇಳಿದಾರ ನೀವು ಬೋರ್ಡ್ ಹಾಕ್ಬೇಡಿ. ಈಗ ಆಗ್ತಾ ಆಗ್ತಾ ಇದ್ದಾರೆ, ನಾವೇನಾದ್ರು ಪಂಚಾಯತ್ ಅವರು ಹೋಗಿ ನೀವು ಆತ್ಮಡಿಂದ ಹೇಳಿದೀವ ಈಗ ಪಂಚಾಯತ್ನಿಂದ ಒಬ್ಬ ಅಂಗಡಿ ಮಾಡಿದೆ ಅವನಿಗೆ ಲೈಸೆನ್ಸ್ ತಗೊಳ್ಬೇಕು ಅಂತ ಪ್ರೊಸೀಜರ್ ಮಾತ್ರ ಉಂಟಾ? ಉಂಟು. ಇಲ್ಲಿ ತಗೊಂಡಿದ್ದೀರಾ ಇಲ್ಲ ಅಂತ ಪರಿಶೀಲಿಸಿದೀರಾ? ಪರಿಶೀಲನೆ ಮಾಡ್ತಾ ಇದ್ದೀನಿ. ಒಂದು ಎರಡನೇ, ಅವರಿಗೆ ಬೋರ್ಡ್ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ಬೇಕಂತೇಳಿ ಉಂಟಾ? ಅನಧಿಕೃತವಾಗಿ ಇರೋದು ಜಾಸ್ತಿ ಆಗಿರುವಾಗ ನೀವು ಅದರ ಮೇಲೆ ಅವ್ರಿಗೆ ಯಾಕೆ ನೋಟಿಸ್ ಮಾಡ್ಲಿಲ್ಲ? ಈಗ ಅವ್ರು ಕೇಳುವ ಕ್ವಶನ್ ನೋಡಿ, ನೀವು ಅಂಗಡಿಗೆ ಹಾಕಿದ್ರೆ ನೀವು ಪಿಡಬ್ಲ್ಯೂ ಮಾರ್ಜಿನ್ ಅಲ್ಲಿ ಹಾಕಿದ್ದೀರಿ. ಯಾವುದು ನನ್ನ ಅಂಗಡಿಯಿಂದ ಸಾಧಾರಣ ಜನ ಒಬ್ಬೊಬ್ರು ಸಮಯಾವಕಾಶವನ್ನ ಕೇಳಿದ್ರು. ಆ ಸಂದರ್ಭದಲ್ಲಿ ಒಬ್ಬೊಬ್ರು ನಾವು
ಹಾಗೆ ತೆರವು ಮಾಡ್ತೇವೆ ಅಂತ ಸಮಯ ಪ್ರಶ್ನೆ ಕೇಳಿದ್ರು. ಸಮಯ ಅವಕಾಶವನ್ನು ಕೇಳಿದ ಮೇಲೆ ಸಮಯವನ್ನು ಬಂದಿದ್ದಾರೆ. ನಂತರ ದಿನಗಳಲ್ಲಿ ನೀವು ಕೇಳಿಲ್ಲ ನೋಡಿ, ನೀವು ಅಂಗಡಿ ಇಲ್ಲ ಇಲ್ಲದೆ ತೆಗೆದಿದ್ದಾರೆ. ನಾನು ಹೋಗ್ಲಿಲ್ಲ, ನಾನು ಹೋಗ್ಲಿಲ್ಲ ಅಂಗಡಿಯಲ್ಲಿ. ಚೆನ್ನಾಗಿದ್ರು ಸ್ಟಾಪ್ ನಾವು ಬರ್ತಾರೆ, ಅವ್ರು ಬರ್ತಾರೆ ಅಂತ ಹೇಳುವಾಗ ಅದಕ್ಕೆ ಮೂಲ ತೆಗೆದಾಗಿದೆ. ಕೇಳದೆ ತೆಗೆದಾಗಿದೆ. ಆದರೆ ನಮ್ಮ ಪಬ್ಲಿಕ್ ಇಂದ ಕಂಪ್ಲೇಂಟ್ ಆಗಿದೆ. ಎಲ್ಲಿಯವರಿಗೆ ದಾರಿಯಲ್ಲಿ ಸಾಮಾನು ಹಾಕಿ ನಡೀಲಿಕ್ಕೆ ದಾರಿ ಇಲ್ಲ ಅಂತೇಳಿ ಅವರು ಅದಕ್ಕೆ ನಮ್ಗೆ ಅರ್ಧ ಗಂಟೆ ಮುಂಚೆ ತಿಳಿಸಿ ಕಾರ್ಯಾಚರಣೆ ಮಾಡಿದ್ದು. ಪಬ್ಲಿಕ್ ಇಂದ ಕಂಪ್ಲೇಂಟ್ ಹೋಗಿದೆ ಅವರಿಗೆ. ನಮ್ ನಾವು ಕಂಪ್ಲೇಂಟ್ ಕೊಟ್ಟದಲ್ಲ, ಪಂಚಾಯತ್ ಕಂಪ್ಲೇಂಟ್ ಕೊಟ್ಟದಲ್ಲ. ಒಂದ್ ನಿಮಿಷ ಹಾಗೆ ಅವ್ರದಂಗ ತೆಗೆಯುವಾಗ ಏನಾಗಿದೆ ಗೊತ್ತಿಲ್ಲ. ಕೆಲವರು ಸರ್ ನೀವು ಬಿಟ್ಟು ಹೋಗಿ ಸರ್ ನಾವು ನಾಳೆ ತೆಗೆಯುತ್ತೇವೆ, ಅವ್ರು ಬಿಟ್ಟು ಹೋಗಿದ್ದಾರೆ. ಕೆಲವು ಜಾಗದಲ್ಲಿ ಏನು ಹೇಳಿ ಅವ್ರು ತೆಗೆದುಕೊಂಡು ಹೋಗಿದ್ದಾರೆ. ಅದರ ನಂತರ ನಮಗೆ ಕಂಪ್ಲೇಂಟ್ ಬಂದಾಗ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೇವೆ, ನೀವು ಎಂತ ಕೆಲಸ ಮಾಡಿದ್ದು, ತೆಗೆದಂತ ಎಲ್ಲವನ್ನು ತೆಗಿಬೇಕು, ಇಲ್ಲದೆ ಬಿಟ್ಟು ಹೋಗ್ಬೇಕು ಅಂತ. ಅದರ ನಂತರ ಇವರ ನನ್ನ ಐದು ಅಂಗಡಿಯಲ್ಲಿ ಇವರ ಒಂದು ಅಂಗಡಿಯನ್ನು ಮಾತ್ರ ಕೈಯಿಂದ ಬೆಳೆದು ಹಾಕಿದ್ಕಿಂತ ಮಾತ್ರ ಅಂತ ಹೇಳಿದ್ರೆ ಅವ್ರು ತೆಗೆದ್ರು. ಹಾಗೆ ಇವರಿಗೆ ಭಾಷೆ ಬರುದಿಲ್ಲ. ಅದೇ ಅದೇ ನಾನು ಹೇಳಿದೆಲ್ಲ, ಅವರಂತೆ ಕೆಲವರು ರಿಕ್ವೆಸ್ಟ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ಯಾರು ಎಲ್ಲ ಬೋರ್ಡ್ ತೆಗೆದು ಬರುವಾಗ ಕೆಲವರು ಅದನ್ನು ನಮಗೆ ಸಮಯ ಬೇಕು, ನಾವು ತೆಗಿತೇವೆ ಅಂತ ಹೇಳಿದ್ರು. ರಿಕ್ವೆಸ್ಟ್ ಮಾಡಿದ್ರೆ ಬಿಟ್ಟು ಹೋಗಿದ್ದಾರೆ. ಸೀದನ್ ಆಗಿದ್ದು ಕರೆಕ್ಟ್, ಅವರ ಐದು ಅಂಗಡಿ ಒಂದು ಹೇಳಿದ್ದಾರೆ ಅಂತೇಳಿ ಅವರು ಬರುವಾಗ ಅವರು ತೆಗೆದಿದ್ದಾರೆ. ಆಚೆ ನನ್ನ ಬಿಲ್ಡಿಂಗ್ ಆಚೆ ನಂದು ಬಿಲ್ಡಿಂಗ್ ಉಂಟು. ನಾನು ಸಹ ಅಲ್ಲಿ ಬಾಡಿಗೆ ಕೊಟ್ಟಿದ್ದೇನೆ, ಅವರು ಸಹ ಸೀಟ್ ಹಾಕಿ ಎಲ್ಲ ಖರ್ಚು ಮಾಡಿದ್ದಾರೆ. ನನ್ನ ತಮ್ಮ ನಾವು ಹೋಗ್ಲಿಲ್ಲ, ನಾನು ಸದಸ್ಯನಾಗಿ ಎಲ್ಲವೂ ಸರಿ ಅಲ್ಲ ಅಂತೇಳಿ ನನ್ನ ತಮ್ಮ ಹೋಗಿದ್ದಾರೆ. ತಮ್ಮ ಇಲ್ಲದೆ ಅದು ತೆಗಿಬೇಡಿ, ಅದನ್ನು ನಾನು ಅಲ್ಲಿ ಮಾತಾಡಿ ಇದು ಮಾಡಿ ನನಗೆ ಸಮಯ ಬೇಕು. ಅಂದ್ರೆ ತುಂಬಾ ತೆಗಿಲಿಕ್ಕೆ ಆಗುತ್ತೆ, ಅವರಲ್ಲಿ ಒಂದು ಫೀಟ್ ಮಾತ್ರ ಪಿಡಬ್ಲ್ಯೂ ಇರುದು. ನಮ್ದು 23 ಸೆನ್ಸ್ ಜಾಗದಲ್ಲಿ 20 ಆಲ್ರೆಡಿ ನಾವು ಪಿಡಬ್ಲ್ಯೂ ಬಿಟ್ಟಿದ್ದೇವೆ. 3 ಸೆನ್ಸ್ ಜಾಗದಲ್ಲಿ ನಮ್ಮ ಬಿಲ್ಡಿಂಗ್ ಇರುದು. ಅದು ಮರುದಿನ ನಾನು ಪಿಡಬ್ಲ್ಯೂ ಹೇಳಿ ಎಕ್ಸಿಟ್ ಇಂಜಿನ್ ಹತ್ರ ಹೋಗಿ ಅದರ ಡಾಕ್ಯುಮೆಂಟ್ ದಾಖಲೆ ಮಾಡಿದ್ರೆ ನಾನು ಪರ್ಚೇಸ್ ಮಾಡಿದೆ. ನಂದು ಇಷ್ಟು ಇಷ್ಟು ಜಾಗ ಇರುದು, ಅದು ಸ್ವಲ್ಪ ಮಾತ್ರ ಅದಲ್ಲಿರುದು. ತೆಗೆಯುವಾಗ ಈಗ ನಮ್ದು ಫುಲ್ ತೆಗೆಯುವಾಗ ಅದು ಅರ್ಧ ಅರ್ಧ ತೆಗಿಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಮ್ಗೆ ಸಮಯ ಬೇಕು ಅಂತ ಹೇಳಿ ಹಾಗಾಗಿ ಅದರಲ್ಲಿ ಬಿಟ್ಟು ಹೋಗಿದೆ. ನಾನು ಸ್ವಲ್ಪ ಸಮಯಕ್ಕೆ ತೆಗೆದಿದ್ದೆ, ಮತ್ತೆ ಎಲ್ಲರೂ ಆತ್ಮಸರು ಮಾಡಿದಾಗ ಅಲ್ಲಿಗೆ ಬಿಟ್ಟು ಹೋಯ್ತು. ಈಗ ನಿಜವಾಗಿ ನಿಮ್ಮ ಬೇಡಿಕೆ ಕರೆಕ್ಟ್, ಅವ್ರು ಹೇಳಿದ್ರೆ ಅನ್ಯಾಗಿದ್ರು ನಿಜವಾಗಿ ಅನ್ಯಾಗಿದೆ. ಅಂದ್ರೆ ಒಪ್ಪಬೇಕು ಬರುವಾಗ ಎಲ್ಲವನ್ನು ತೆಗಿಬೇಕಿತ್ತು, ಎಲ್ಲರನ್ನು ಕೆಲವು ಬಿಟ್ಟಿದ್ದಾರೆ ತಂದಿದ್ದಾರೆ. ಅಲ್ಲ ಅದಂದ್ರೆ ನಮ್ಗೆ ನಿಜವಾಗಿ ನೀವು ಒಪ್ಪಿದ್ದಾರೆ. ನಾ ಹೇಳ್ತೇನೆ ನಿಮಗೆ, ನಾವು ನೋಡಿ ನಾವು ಯಾರು ಇಲ್ಲಿಂದ ದ್ವೇಷ ಮಾತಲ್ಲಿಗೆ ಬಂದಿಲ್ಲ. ನೀವು ಕೇಳಿ, ನಾವು ಯಾರು ಸಹ ದ್ವೇಷದ ಮಾತಲ್ಲಿಗೆ ಆಗಲಿ. ಅಂದ್ರೆ ನಮ್ಗೆ ಇದು ನಿಜವಾಗಿ ಹೇಳಿದ್ರೆ ನಮ್ಗೆ ಇದರ ಮಾಹಿತಿ ನಮ್ಗೆ ಬರಲಿಲ್ಲ. ನಿಜವಾಗಿ ಅವ್ರು ಪಿಡಿಯಲ್ಲಿ ಬಂದ್ರೆ ನಂಗೆ ಗೊತ್ತಿಲ್ಲ, ನಮ್ಗೆ ಸದಸ್ಯರಿಗೆ ಅವ್ರು ಬರ್ತಾರೆ ಎಂಬ ಮಾಹಿತಿ ನನ್ಗೆ ಸಹ ಗೊತ್ತಿಲ್ಲ. ನನ್ಗೆ ಯಾರು ಬಾರು ನಮ್ಮ ಅಂಗನವರು ಬಂದು ಹೇಳಿದ್ರು ಅಲ್ಲಿ ತೆರೆ ಮಾಡುವ ನಿಮ್ಗೆ ಗೊತ್ತಿಲ್ಲ ಅಂತೀನಿ. ಮತ್ತೆ ನಾನು ಇವರಿಗೆ ಫೋನ್ ಮಾಡಿರ್ತಾ ಅಲ್ಲ, ಅದು ಅದು ಮನಸ್ಸಿನಲ್ಲಿ ನಮ್ಮ ಗೂಡಂಗದಲ್ಲಿ ತೆಗಿತ ಇದ್ದ ನಾವು ನಮ್ಗೆ ಒಳ್ಳೆದಾಯ್ತು, ನಾವು ಯಾವತ್ತೂ ಅದು ಕಂಪ್ಲೇಂಟ್ ಬರ್ತಾ ಇದ್ರು ಹೋಗಿ ಆಚೆ ಅಂತೀವಿ. ಮತ್ತೆ ಅದು ಬೋರ್ಡ್ ವಿಷಯ ನಮ್ಗೆ ಬರಲಿಲ್ಲ, ಗೊತ್ತೇ ಇಲ್ಲ. ಬೋರ್ಡ್ ಸೀಟ್ ಅಲ್ಲಿ ತೆಗೆದು ಬಂದಿದ್ದಾರೆ. ಮತ್ತೆ ಒಂದು ನಿಮಿಷ ನಾನು ಅದು ಅವರು ಮಿನಿಸ್ಟರ್ ಫೋನ್ ಮಾಡುವ ಮಿನಿಸ್ಟರ್ಗೆ ಫೋನ್ ತೆಗಲಿಲ್ಲ, ಅವ್ರು ಲಿಂಕ್ ಫೋನ್ ಮಾಡಿ ಹೇಳಿದೆ ಅದು ಸೀಟ್ ಅಲ್ಲಿ ಯಾಕೆ ತೆಗೆಯುದು, ಸೀಟ್ ಮತ್ತು ಬೋರ್ಡ್ ಅಲ್ಲಿ ಯಾಕೆ ತೆಗೆಯುದು, ಬೋರ್ಡಲ್ಲೇ ತೆಗಲಿ ಅಂತೇಳಿ. ಮತ್ತೆ ಆದ ತಕ್ಷಣ ಅವ್ರು ಫೋನ್ ಮಾಡಿ ಅದನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಅವರು ಇದನ್ನು ತೆಗೆದಾಗಿತ್ತು, ಅವ್ರು ನಿಲ್ಲಿಸುವ ಸಂದರ್ಭದಲ್ಲಿ ಅಲ್ಲಿ ಬೇರೆ ಲೆಕ್ಕವಾಗಿ ತೆಗೆದಾಗಿತ್ತು. ಇದು ವಿಷಯ ನಮಗೆ ಗೊತ್ತಿಲ್ಲ, ಸದಸ್ಯರಿಗೆ ಗೊತ್ತಿಲ್ಲ. ಸದಸ್ಯರಿಗೆ ವಾರ್ಡ್ ಮೆಂಬರ್ ನನಗೆ ನಿಜವಾಗಿ ಗೊತ್ತಿಲ್ಲ. ಅದು ನಾನು ಸತ್ಯ ಹೇಳ್ಬೇಕಲ್ಲ,